ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಇಂದಿನ ಕಾರ್ಯಕ್ರಮಕ್ಕೆ 365 ದಿವಸ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ತಮ್ಮೆಲ್ಲರಿಗೂ ಶುಭ ಮುಂಜಾನ. ಈ ಕಾರ್ಯಕ್ರಮ ಪ್ರಾರಂಭಿಸಿದ ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವ್ರಿಗೂ, ಮತ್ತು ಮಾತಾರ್ ಬಾಬುಜಿ ಅವ್ರಿಗೂ, ಮತ್ತು ಎಲ್ಲ ಪಿರಮಿಡ್ ಮಾಸ್ಟರ್ಸ್, ಎಲ್ಲ ಆಸ್ಟರ್ ಮಾಸ್ಟರ್ಸ್ಗೂ ಎಲ್ಲರಿಗೂ ಪ್ರತ್ಯೇಕ ಆತ್ಮವಂದನೆಗಳು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಒಂದು ಗಂಟೆ ಕಾಲ ಆಳವಾದ ಧ್ಯಾನಾಭ್ಯಾಸ. ಅದರಲ್ಲಿ ಮೊದಲನೇ 10 ನಿಮಿಷ ಕಾಲ ನಾವು ಅನುಲೋಮ ವಿಲೋಮ ನಾಡಿ ಶೋಧನ ಪ್ರಕ್ರಿಯೆ, ಪ್ರಾಣಾಯಾಮ ಪ್ರಕ್ರಿಯೆ, ಬಾಹ್ಯ ಪ್ರಾಣಾಯಾಮ ಪ್ರಕ್ರಿಯೆ, ಅದ ಜೊತೆಗೆ ಓಂ ಚಾಂಟಿಂಗ್ ಜಪಿಸಣ. ಆದಮೇಲೆ ತದನಂತರ ಆಳವಾದ ಧ್ಯಾನ ಅಭ್ಯಾಸ, ಆನಾಪಾನಸತಿ ಧ್ಯಾನ ಅಭ್ಯಾಸ. ಪ್ರತಿಯೊಬ್ಬರು ಈಗ ಎರಡು ಕನ್ನಡಿಗರಿದೆ, ಕನ್ನಡಿಗಳು ತೆಗೆದುಬಿಡಿ ದಯವಿಟ್ಟು. ಎಡಗೈಯಲ್ಲಿ ಚಿನ್ಮುದ್ರೆ ಇಟ್ಕೊಳ್ಳಿ. ಈ ಥರ ಚಿನ್ಮುದ್ರೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಬಲಗೈಯಲ್ಲಿ ಇಟ್ಕೊಳ್ಳಿ. ಬಲಗೈಯಲ್ಲಿ ಎರಡು 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 ಬೆರಳುಗಳು ಬೆಂಡ್ ಮಾಡಿ ಇದು ಈ ಥರ. ಇದು ವಿಷ್ಣು ಮುದ್ರಾ ಅಂತ ಇದೆ, ವಿಷ್ಣು ಮುದ್ರಾ. ಓಕೆ, ಈ ವಿಷ್ಣು ಮುದ್ರಾನ ಹೀಗೆ ಮೂಗು ಮೇಲೆ ಇಟ್ಕೊಳ್ಳಿ. ಈ ಥರ ಮೂಗು ಮೇಲೆ ಇಟ್ಕೊಳ್ಳಿ. ಈಗ ಮೊದಲನೇದಾಗಿ ಒಂದು 4 ಬಾರಿ ಏನು ಮಾಡೋಣ, ಮೊದಲನೇದಾಗಿ ಈ ಬಲಗಡೆ ಕ್ಲೋಸ್ ಮಾಡ್ಕೊಳ್ಳಿ, ರಂಧ್ರವನ್ನು ಕ್ಲೋಸ್ ಮಾಡ್ಕೊಳ್ಳಿ, ಲೆಫ್ಟಲ್ಲಿ ಮಾತ್ರ ಓಪನ್ ಇರಲಿ. ಈಗ ಲೆಫ್ಟಿಂದ ವೇಗವಂತವಾಗಿ ಶ್ವಾಸ ತಗೊಂಡು ಸ್ವಲ್ಪ ಭೂಮಧ್ಯದಲ್ಲಿ ಇಳಿಸಿ, ಮತ್ತೆ ಈ ಎಡಗೈಯಲ್ಲಿ ಕ್ಲೋಸ್ ಮಾಡಿ ಬಲಗೈಯಲ್ಲಿ ಮಾತ್ರ ಬಿಡಬೇಕಾಗತ್ತೆ. ನೋಡ್ಕೊಳ್ಳಿ, ಒಂದ್ಸಾರಿ ನೋಡಿ. ಅದೇ ಥರ ಎಡಗೈಯಲ್ಲಿ ತಗೊಂಡು ಬಲಗೈಯಲ್ಲಿ ಬಿಡೋದು. ಓಕೆ, ನೋಡ್ಕೊಳ್ಳಿ. ಈ ಥರ ಒಂದು 4 ಬಾರಿ ಮಾಡೋಣ. ಎಲ್ಲರೂ ಸಾಮೂಹಿಕವಾಗಿ ಬೆನ್ನು ನಿಟ್ಟಾರಾಗಿರಲಿ, ನಿಟ್ಟಾರಾಗಿ ಕೂತ್ಕೊಳ್ಳಿ ದಯವಿಟ್ಟು. ಎಲ್ಲರೂ ನಿಟ್ಟಾರಾಗಿ ಕೂತ್ಕೊಳ್ಳಿ. ಈಗ ಶುರು ಮಾಡಿ. ಒಂದನೇ ಸರಿ, ನಂಬರ್ 1. ಈ ಥರ ಒಂದು ಸರಿ ಮಾಡಿದ್ವಿ. ಇದೇ ಸಲ 3 ಸರಿ ಮಾಡಿ ಎಲ್ಲರನ್ನು ದಯವಿಟ್ಟು. 3 ಸರಿ ಮಾಡ್ತಾ ಹೋಗಿ. ಎಡಗೈಯನ್ನು ತಗೊಳೋದು, ಬಲಗೈ ಎಸ್ ಇಸ್ ನಾ. ಈಗ ಬಲಗೈ ತಗೊಳ್ಳಿ, ಎಡಗೈ ಬಿಡಿ. ರೈಟ್ ಸೈಡ್ ತಗೊಂಡು ಲೆಫ್ಟ್ ಸೈಡ್ ಬಿಡಿ. ಟೋಟಲ್ 8 ಕೌಂಟ್ ಮಾಡಿ, ಲೆಫ್ಟ್ ಸೈಡು 4 ಕೌಂಟು. ಒಂದು 4 ಕೌಂಟ್ ಅಂದರೆ ಒಂದು ಬಾರಿ ಅಟ್ಲೀಸ್ಟ್ 5-6 ಸರಿ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಸರಿ ಅಂದರೆ 5-6 ಸರಿ, 5-6 ಕೌಂಟ್ ಮಾಡಬೇಕಾಗತ್ತೆ. ಈ ಥರ ಮಾಡ್ತಾ ಹೋಗಿ. ಒಂದು 5 ನಿಮಿಷ ಕಾಲ, ಇನ್ನೊಂದು 3 ನಿಮಿಷ ಕಾಲ ಮಾಡೋದು. ನಾನು ಸ್ಟಾಪ್ ಅಂದಮೇಲೆ ಸ್ಟಾಪ್ ಮಾಡಿ. ಎಡಗೈಯನ್ನು ತಗೊಂಡು ಬಲಗೈ ಬಿಡೋದು, ಬಲಗೈಯನ್ನು ತಗೊಂಡು ಎಡಗೈ ಬಿಡೋದು. ಇದು ಅತ್ಯುತ್ತಮ ಪ್ರಾಣಾಯಾಮ ಸ್ನೇಹಿತರೆ. ಇದರಿಂದ ನಮ್ಮ ಒಳಗಡೆ ಶ್ವಾಸಕೋಶ ಒಳಗಡೆ ಏನೇ ಮಾಲಿನ್ಯವಿದ್ರೆ ಆಚ್ಕೊಂಡು ಹೋಗುತ್ತೆ. ಅದೇ ಥರ ದೀರ್ಘ ಶ್ವಾಸ ಆಗುತ್ತಲ್ಲ, ಅವಾಗ ಖಂಡಿತವಾಗಿ ನಮ್ಮ ಜೀವಕೋಶಗಳಿಗೂ ಒಳ್ಳೆ ಆಕ್ಸಿಜನ್ ಅನ್ನೋದು ಖಂಡಿತವಾಗಿ ನಾವು ನೇರವಾಗಿ ಸೇರುತ್ತೆ. ತುಂಬ ಒಳ್ಳೆಯ ಪ್ರಕ್ರಿಯೆ ಇದು. ಪ್ರತಿ ಜೀವಕೋಶಕ್ಕೂ ಈಗ ಆಳವಾದ ಈ ಶ್ವಾಸ ತಗೊಳ್ತಾ ಇದೀವಲ್ಲ, ಅದಕ್ಕೂ ಖಂಡಿತವಾಗಿ ಪ್ರತಿ ಜೀವಕೋಶಕ್ಕೂ ನಮಗೆ ಆಕ್ಸಿಜನ್ ಸಿಗತ್ತೆ. ಇವಾಗ ಎಲ್ಲ ಜೀವಕೋಶಗಳು ಆರೋಗ್ಯವಂತವಾಗಿರುತ್ತೆ, ಶಕ್ತಿ ಪ್ರಾಣಶಕ್ತಿ ಅದಕ್ಕೂ ಹೊಂದ್ತಾ ಇರ್ತದೆ.
ಮಾಡ್ತಾ ಹೋಗಿ ಇನ್ನೊಂದು 2 ನಿಮಿಷ ಕಾಲ. ಎಷ್ಟು ಎಷ್ಟು ಸಾಧ್ಯವಾದರೆ ಅಷ್ಟು ಮಾಡ್ತಾ ಹೋಗಿ. ಮನೆಯಲ್ಲಿ ಏನು ಮಾಡಿದ್ರು, ಈ ಯಾವಾಗ ನೀವು ಧ್ಯಾನ ಮಾಡ್ತೀರೋ ಆ ಟೈಮಲ್ಲಿ ಹೆಚ್ಚು ಹೆಚ್ಚು ಸಮಯ ಮಾಡ್ಕೋಬೋದು. ಒಂದು 20 ನಿಮಿಷ ಅಂದರೆ ಎಡಗೈಯಿಂದ ಬಲಗೈ ಬಿಡೋದು ಒಂದು 5 ನಿಮಿಷ, 10 ನಿಮಿಷ, ಮತ್ತೆ ಬಲಗೈಯಿಂದ ಎಡಗೈಗೆ 10 ನಿಮಿಷ, 20 ನಿಮಿಷ ಮಾಡಿ ಆಮೇಲೆ ತದನಂತರ ಧ್ಯಾನ ಮಾಡಿದರೆ ಯಾವುದೇ ಧ್ಯಾನ ಮಾಡೋಕ್ಕೆ ಮುಂಚೆ ಖಂಡಿತವಾಗಿ ಯಾವುದೋ ಒಂದು ಪ್ರಾಣಾಯಾಮ, ಓಂ ಚಾಂಟಿಂಗು, ಇಲ್ಲಾಂದ್ರೆ ಒಂದು ವ್ಯಾಯಾಮ, ಎಕ್ಸೈಸ್, ಸೂರ್ಯ ನಮಸ್ಕಾರ, ಯಾವುದೇ ಒಂದು ಪದ್ಧತಿ ಮಾಡಿಕೊಂಡು ಆಮೇಲೆ ಧ್ಯಾನದಿಂದ ಕೂತ್ಕೊಳ್ಳಿ. ಆವಾಗ ಧ್ಯಾನ, ಆಳವಾದ ಧ್ಯಾನ ಸಿಗತ್ತೆ, ಖಂಡಿತವಾಗಿ ಅದ್ಭುತವಾದ ಧ್ಯಾನ ನಿಮಗೆ ಸಿಗತ್ತೆ. ಮಾಡ್ತಾ ಹೋಗಿ ಇನ್ನೊಂದು 2 ನಿಮಿಷ ಕಾಲ. ಇದೆಲ್ಲ ಒಳ್ಳೆ ಒಳ್ಳೆ ಪದ್ಧತಿಗಳು, ಖಂಡಿತವಾಗಿ ನಾವು ಅಳವಡಿಸ್ಕೋಬೇಕು. ಧ್ಯಾನ ಮಾಡಕ್ಕೆ ಮುಂಚೆ ಈ ಪ್ರಕ್ರಿಯೆಗಳು ಪ್ರಿಪರೇಟರಿ ಎಕ್ಸಸೈಸ್ ಅಂತ ಹೇಳ್ತೀವಿ ನಾವು. ಸಿದ್ಧವಾಗೋ ಧ್ಯಾನಕ್ಕೆ ಸಿದ್ಧವಾಗ ಮುಂಚೆ ಈ ಮಾಡಿಕೊಂಡು ಧ್ಯಾನದಲ್ಲಿ ಕೂತ್ಕೋಬೇಕು. ಎಸ್, ಎಲ್ಲರೂ ನಿಲ್ಲಿಸ್ಬಿಟ್ಟು ಈಗ ಎರಡು ಕೈಗಳು ನಿಮ್ಮ ಕಣ್ಣ ಮೇಲೆ ಮುಚ್ಕೊಳ್ಳಿ ಒಂದು 2 ಸೆಕೆಂಡ್ ಕಾಲ. ಆಯ್ತ್ರಿ, ಕಣ್ಣ ಮೇಲೆ ಮುಚ್ಕೊಳ್ಳಿ. ಓಕೆ, ಈಗ ಚಿನ್ಮುದ್ರಲ್ಲಿ ಒಂದು 4 ಸರಿ ಓಂ ಚಾಂಟಿಂಗ್ ಜಪಿಸಲು. ಚಿನ್ಮುದ್ರಲ್ಲಿ ಕೂತ್ಕೊಳ್ಳಿ, ಈ ಥರ ಇಟ್ಕೊಳ್ಳಿ, ಜಾರಾಗಿ ಇಟ್ಕೊಳ್ಳಿ. ಓಂ ಚಾಂಟಿಂಗ್ ಮಾಡೋಕೆ ಮುಂಚೆ ದೀರ್ಘವಾದ ಉಸಿರಾಟ, ಓಂ ಚಾಂಟಿಂಗ್ ನೋಡಿ. ಒಂದು ಸೆಕೆಂಡ್ ಕಾಲ ನಿಮ್ಮ ಸಹಜವಾದ ಉಸಿರಾಟ ಗಮನಿಸಿ ಬ್ಯಾನರ್ ಈಟರ್ ಆಗಿ ಕೂತ್ಕೊಳ್ಳಿ. ಆಯಾ ಕೂತ್ಕೊಳ್ಳಿ. ಓಂ ಚಾಂಟಿಂಗ್ ಮಾಡುವಾಗ ನಿಮ್ಮ ಶ್ವಾಸದ ಮೇಲೆ ಗಮನ ಇಡಿ, ಇಲ್ಲಾಂದ್ರೆ ನಿಮ್ಮ ಮಂತ್ರದ ಮೇಲೆ ಗಮನ ಇಡಬೇಕು, ಯಾವುದೇ ಯೋಚನೆ ಬರಬಾರದು. 8ನೇ ಬಾರಿ ಎಷ್ಟು ದೀರ್ಘವಾಗಿ ನಿಮ್ಗೆ ಸಾಧ್ಯವಾಗುತ್ತೋ ಅಷ್ಟು ದೀರ್ಘವಾಗಿ ಮಾಡೋಕ್ಕೆ ಪ್ರಯತ್ನ ಮಾಡಿಸಿ. ಲಾಸ್ಟ್, ಕೊನೆ ಬಾರಿ ದೀರ್ಘವಾದ ಉಸಿರಾಟ. ಓಕೆ ಸ್ನೇಹಿತರೆ, ನಿಮ್ಮ ಎರಡು ಕೈಗಳು ಕಣ್ಣ ಮೇಲೆ ಮುಚ್ಕೊಳ್ಳಿ. ಎಸ್ ಸ್ನೇಹಿತರೆ, ಈಗ ಎಲ್ಲರನ್ನು ಧ್ಯಾನಾಭ್ಯಾಸದಲ್ಲಿ ಕೂತ್ಕೊಳ್ಳಿ. ಆನಾಪಾನಸತಿ, ಧ್ಯಾನ ಭಂಗಿಮ ಈಗಾಗಲೇ ನಿಮಗೆಲ್ಲ ಗೊತ್ತು ಹೇಗೆ ಮಾಡೋದು ಧ್ಯಾನ. ದಯವಿಟ್ಟು ಗೊತ್ತಿರೋರೆಲ್ಲ ಧ್ಯಾನದಲ್ಲಿ ಕೂತ್ಕೊಂಡು ಧ್ಯಾನಾಭ್ಯಾಸ ಶುರು ಮಾಡಿ.
ಈಗ ಹೊಸಬರು ಯಾರು ಜಾಯ್ನ್ ಆಗಿದ್ರೋ ಈ ಸಲಹೆಗಳನ್ನ ನಾವೇನು ಕೊಡ್ತೀವಿ ಈಗ ದಯವಿಟ್ಟು ಪಾಲನೆ ಮಾಡ್ತಾ ಹೋಗಿ ನೀವು ಆಳವಾದ ಧ್ಯಾನಾಭ್ಯಾಸ ಸೇರ್ಕೋಬೋದು. ಸೊ ದಯವಿಟ್ಟು ಪ್ರಾರಂಭಿಸಿ ನೋಡ್ಕೊಳ್ಳಿ. ಈಗ ಎರಡು ಕೈಗಳು ಜೋಡಿಸ್ಕೋಬೇಕಿತ್ತರ ಧ್ಯಾನ ಪದ್ಧತಿ ಅಂತ ಇದ್ರಿ. ಎರಡು ಕೈಗಳು ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಕೆಳಗಡೆ ಎರಡು ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ. ಬೆನ್ನು ನಿಟಾರಾಗಿ ಕೂತ್ಕೊಳ್ಳಿ. ಇಲ್ಲಿ ಕೂತ್ಕೊಂಡು ನಿಟಾರಾಗಿ ಕೂತ್ಕೊಳ್ಳಿ. ಸೊ ಕನ್ನಡಿಗಳಿದ್ರೆ ಕನ್ನಡಿಗಳು ತೆಗೆದ್ಬಿಡಿ, ಸ್ಪೆಕ್ಸ್ ಬೇಡ. ನಿಮ್ಮ ಸುತ್ತ ಕತ್ತಲೆ ಮಾಡ್ಕೊಳ್ಳಿ, ಯಾವುದೇ ಧ್ವನಿ ಬರಬಾರ್ದು ಆಚೆ ಕಡೆಯಿಂದ. ಆಮೇಲೆ ಒಂದು ಲೋಟ ನೀರಿದ್ರೆ ದಯವಿಟ್ಟು ಕುಡಿದು ಕೂತ್ಕೊಳ್ಳಿ. ನೀರು ಕುಡಿಬೇಕಾಗುತ್ತೆ ಒಂದು ಲೋಟ ನೀರು. ಇನ್ನೊಂದು ಲೋಟ ನೀರು ಪಕ್ಕದಲ್ಲಿ ಇಟ್ಕೊಳ್ಳಿ. ಧ್ಯಾನ ತದನಂತರ ಆ ಲೋಟ ನೀರು ಕುಡಿಬೋದು. ಈಗ ಎಲ್ಲರೂ ಕಣ್ಣು ಮುಚ್ಕೊಳ್ಳಿ ಸ್ನೇಹಿತರೆ, ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ಸ್ಪೆಕ್ಸ್ ಯಾವ್ದು ಇರಬಾರ್ದು. ನಿಟಾರಾಗಿ ಕೂತ್ಕೊಂಡಿದ್ವಿ, ಕೈ ಕ್ರಾಸ್ ಮಾಡ್ಕೊಂಡಿದ್ವಿ, ಕಾಲು ಕ್ರಾಸ್ ಮಾಡ್ಕೊಂಡಿದ್ವಿ, ಬೆನ್ನು ನಿಟಾರಾಗಿದೆ. ಈಗ ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ಹಾಯಾಗಿ ಮೃದುವಾಗಿ ಸರಳವಾಗಿ ಕಣ್ಣು ಮುಚ್ಕೊಳ್ಳಿ. ಈಗ ಶ್ವಾಸನ ಗಮನಿಸ್ತಾ ಹೋಗಿ, ಸಹಜವಾದ ಉಸಿರಾಟ ಏನಿದೆಯೋ ಅದು ಗಮನಿಸ್ತಾ ಕೂತ್ಕೊಳ್ಳಿ. ಪ್ರತಿಯೊಬ್ಬರೂ ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ ಸ್ನೇಹಿತರೆ, ಶ್ವಾಸದ ಮೇಲೆ ಗಮನ. ಹಾಯಾಗಿ ಕೂತ್ಕೊಂಡಿದ್ದೀವಿ, ಆಳವಾದ ಧ್ಯಾನ ಅಭ್ಯಾಸ ಪ್ರಾರಂಭಿಸ್ಕೊಂಡಿದ್ದೀವಿ. ಶ್ವಾಸದ ಮೇಲೆ ಗಮನ ಇಟ್ಕೊಂಡಿದ್ದೀವಿ, ಶ್ವಾಸದ ಮೇಲೆ ಗಮನ. ಉಚ್ಛ್ವಾಸ ನಿಶ್ವಾಸ ಮೇಲೆ ಗಮನ. ಯಾವುದು ಯೋಚನೆಗಳು ಬರ್ತಾ ಇಲ್ಲ, ಮಾನಸಿಕವಾಗಿ ದೈಹಿಕವಾಗಿ ಏನು ಒತ್ತಡ ಇಲ್ಲ. ನನ್ನ ಒಳಗಡೆ ಆಯಾ ಕೂತ್ಕೊಂಡಿದ್ದೀನಿ, ಧ್ಯಾನ ಪ್ರಾರಂಭಿಸ್ಕೊಂಡಿದ್ದೀನಿ. ಏನು ಯೋಚನೆ ಮಾಡ್ಕೋಬಾರ್ದು, ಯಾವ ಯೋಚನೆ ಬರಬಾರ್ದು. ಯಾವುದೇ ಯೋಚನೆ ಪ್ರವೇಶಿಸಿದ್ರೆ ಖಂಡಿತವಾಗಿ ತ್ಯಜಿಸಿ, ಕಟ್ ಮಾಡಿ, ಕತ್ತರಿಸಿ, ಮತ್ತೆ ಶ್ವಾಸದ ಮೇಲೆ ಗಮನ ಅಷ್ಟೇ. ಇದೇ ಧ್ಯಾನ ಪದ್ಧತಿ, ಆನಾಪಾನ ಸತಿ ಧ್ಯಾನ. ಆನ ಅಂದರೆ ಉಚ್ಛ್ವಾಸ, ಅಪಾನ ಅಂದರೆ ನಿಶ್ವಾಸ, ಸತಿ ಅಂದರೆ ಕೂಡ್ಕೊಂಡಿಡೋದು ಜೊತೆಗಿರೋದು ಅಂತ. ಆಯಾ ಕೂತ್ಕೊಳ್ಳಿ, ಶ್ವಾಸ ಗಮನಿಸ್ತಾ ಹೋಗಿ ಸ್ನೇಹಿತರೆ. ಆಳವಾದ ಧ್ಯಾನಾಭ್ಯಾಸ, ಅದ್ಭುತವಾದ ಈ ಧ್ಯಾನಾಭ್ಯಾಸವನ್ನು 45 ನಿಮಿಷ ಕಾಲ, 50 ನಿಮಿಷ, ಸುಮಾರು 50 ನಿಮಿಷ ಕಾಲ ನಾವೆಲ್ಲರನ್ನು ಅಳವಡಿಸ್ಕೊಳ್ಳಿ. ಏನು ಯೋಚನೆ ಬೇಡ. ಧ್ಯಾನದ ಪ್ರಧಾನ ಗುರಿ ಏನಂದರೆ ನಮ್ಮ ಶ್ವಾಸದ ಮೇಲೆ ಗುರಿ ಇಟ್ಕೊಂಡ್ರೆ ಖಂಡಿತವಾಗಿ ನಮ್ಮ ಮನಸ್ಸಲ್ಲಿ ಏನೇ ಯೋಚನೆಗಳಿದ್ರೂ ಖಾಲಿಯಾಗತ್ತೆ. ಯೋಚನೆ ಖಾಲಿ ಮಾಡ್ಕೊಳ್ಳಿ, ಯೋಚನೆ ಶೂನ್ಯ ಮಾಡ್ಕೊಳ್ಳಿ. ಶ್ವಾಸದ ಮೇಲೆ ಗಮನ ಇಡಿ, ಯೋಚನೆಗಳು ಖಾಲಿ ಮಾಡ್ಕೊಳ್ಳಿ. ಮನೋಮಯ ಕೋಶನೂ ಖಾಲಿ ಮಾಡ್ಕೊಳ್ಳಿ. ಮನೋಮಯ ಕೋಶ ಖಾಲಿಯಾದರೆ ಖಂಡಿತವಾಗಿ ನಮ್ಮ ಆತ್ಮಶಕ್ತಿ, ಆತ್ಮ ಅಸ್ತಿತ್ವ ನಮಗೆ ಅರ್ಥ ಆಗತ್ತೆ. ಅಷ್ಟುವರೆಗೂ ಅರ್ಥ ಆಗಲ್ಲ. ಮನೋಮಯ ಕೋಶ ಖಾಲಿಯಾದರೆ ಆತ್ಮಶಕ್ತಿ ನೇರವಾಗಿ ಪ್ರಾಣಮಯ ಕೋಶಕ್ಕೆ ಸೇರ್ಕೊತದೆ. ಪ್ರಾಣಮಯ ಕೋಶದಲ್ಲಿ ಎಲ್ಲ ಅಡ್ಡಂಕಿಗಳು, ಎಲ್ಲ ಎನರ್ಜಿ ಬ್ಲಾಕ್ಸ್ನು ತೆಗೆದಾಗ್ತದೆ. ಅದೇ ನಾಡಿ ಶುದ್ಧಿ ಪ್ರಕ್ರಿಯೆ. 7,72,000 ನಾಡಿಗಳು ಸ್ವಚ್ಛಗೊಳಿಸ್ಕೊತದೆ, ಶುದ್ಧೀಕರಣ ಆಗ್ತಾ ಬರ್ತದೆ ಈ ಧ್ಯಾನದಲ್ಲಿ. ಆವಾಗ ನಮ್ಮ ಮೂರನೇ ಕಣ್ಣು ಶಕ್ತಿ ಸಕ್ರಿಯಗೊಳಿಸ್ಕೊತದೆ. ಅದು ಧ್ಯಾನದ ಪ್ರಧಾನ ಗುರಿ. ಧ್ಯಾನದಲ್ಲಿ ಅತ್ಯುತ್ತಮ ಅಂತಿಮ ಫಲಿತ. ಆವಾಗ ನಾವು ಯಾರು ಅಂತ ತಿಳುವಳಿಕೆ ನಮಗೆ ಸಿಗತ್ತೆ ಸ್ನೇಹಿತರೆ. ನಾವು ಯಾರು ಅಂತ ತಿಳ್ಕೊಳ್ಳೋದು ಪ್ರಧಾನವಾಗಿ ಪ್ರಾಮುಖ್ಯವಾಗಿರುತ್ತೆ ಆಧ್ಯಾತ್ಮಿಕ ಪ್ರಯಾಣದಲ್ಲಿ. ಪ್ರತಿಯೊಬ್ಬ ಮಾಸ್ಟರ್, ಗ್ರೇಟ್ ಮಾಸ್ಟರ್, ದೊಡ್ಡ ದೊಡ್ಡ ಮಹಾನ್ ಯೋಗಿಗಳು ಪ್ರತಿಯೊಬ್ಬರು ಅವ್ರ ಬಗ್ಗೆ ಅವರು ತಿಳ್ಕೊಂಡಿದ್ದಾರೆ. ಅದಕ್ಕೆ ಅವರು ದೊಡ್ಡ ಮಾಸ್ಟರ್ ಆಗಿದ್ದಾರೆ, ಮಹಾನ್ ಯೋಗಿ ಆಗಿದ್ದಾರೆ. ನಾವು ಪ್ರತಿಯೊಬ್ಬರು ಮಹಾನ್ ಯೋಗಿ ಈ 365 ದಿವಸದಲ್ಲಿ ಖಂಡಿತವಾಗಿ ತಯಾರಾಗ್ತೀವಿ. ಧ್ಯಾನ ಅಭ್ಯಾಸ, ಜ್ಞಾನ ಪಡ್ಕೊಂಡೋದು, ವಿಜ್ಞಾನ ಪಡ್ಕೊಂಡೋದು, ಸ್ವಾಧ್ಯಾಯ ಮಾಡೋದು, ಸಜ್ಜನ ಸಾಂಗತ್ಯ ಮಾಡೋದು, ಪಿರಮಿಡ್ ಶಕ್ತಿ ಬಳಸ್ಕೊಂಡೋದು, ಇಷ್ಟೇ ನಾವು ಮಾಡಬೇಕಾಗಿರೋದು. ನಮ್ಮ PSSM ಅಲ್ಲಿ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜೆಯವರು ಎಲ್ಲರಿಗೂ ಹೇಳ್ಕೊಟ್ಟಿರೋದು ಇದೆ.
ಫಾದರ್ ಫೌಂಡೇಶನ್ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತಾ ಇರೋಂಥ ಜ್ಞಾನ ಜ್ಞಾನ ಗುಲಿಕೆಗಳು ಇವು ಮಾತ್ರ. ಧ್ಯಾನ ಜ್ಞಾನ ಸ್ವಾಧ್ಯಾಯ ಸಜ್ಜನ ಸಂಗತಿಯ ಪಿರಮಿಡ್ ಶಕ್ತಿ ಯಾವಾಗಲೂ ಇದು ತಿಳ್ಕೊಳ್ತಾನೆ ಇರಬೇಕು. ಜ್ಞಾನದಲ್ಲಿ ಆಧ್ಯಾತ್ಮಿಕ ಜ್ಞಾನ, ಆರೋಗ್ಯ ಜ್ಞಾನ, ಆಹಾರ ಜ್ಞಾನ ಪ್ರತಿಯೊಂದು ತಿಳ್ಕೋಬೇಕಾಗತ್ತೆ. ಅದಕ್ಕೆ 365 ಕಾರ್ಯಕ್ರಮ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಗುರಿ, ಪ್ರಧಾನ ಗುರಿ ಏನಂದರೆ, ಪ್ರಧಾನ ಲಕ್ಷ್ಯ ಏನಂದರೆ ಆಧ್ಯಾತ್ಮಿಕತೆ, ಆರೋಗ್ಯತೆ, ಆಹಾರಕ್ಕೆ. ಈ ಮೂರು ಜ್ಞಾನಗಳು ಯಾವಾಗಲೂ ನಾವು ನೆನಪು ಮಾಡಿಕೊಂಡು ಪ್ರತಿಯೊಂದು ಗಮನಿಸಿಕೊಂಡು ಹೆಚ್ಚು ಪರಿಣಾಮದಲ್ಲಿ ಪಡಿತಾ ಇರ್ತೀವಿ. ಸ್ನೇಹಿತರೆ, ಶ್ವಾಸದ ಮೇಲೆ ಗಮನ, ಸಹಜವಾದ ಉಸಿರಾಟ ಮೇಲೆ ಗಮನ. ಆಯಾ ಕೂತ್ಕೊಂಡಿದ್ವಿ, ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಇದ್ವಿ. ಯಾವ ಯೋಚನೆ ಜೊತೆಗೆ ಹೋಗಬಾರ್ದು, ಯೋಚನೆಗಳು ಬಂದ್ರೂ ಕತ್ತರಿಸಬೇಕು. ₹9 cannot even buy you this packet of biscuit. But what if I tell you that ₹9?
ಒಂದು ಮಿನಿಟ್ ಸ್ನೇಹಿತರೆ, ಒಂದು ನಿಮಿಷ ಕಾಲ ಎಚ್ಚರಿಕೆಗೆ ಬರ್ತಾ ಇರಿ. ಶ್ವಾಸದ ಮೇಲೆ ಗಮನ, ಯಾರು ಬಂದು ತೆರೆಯಬಾರ್ದು. 5 ಮಿನಿಟ್30 seconds. ಕೊನೆಯದಾಗಿ 10 ಸೆಕೆಂಡ್ಸ್ ಕಾಲ. ಲಾಸ್ಟ್ 5 ಸೆಕೆಂಡ್ಸ್. ಎಲ್ಲರೂ ನಿಧಾನವಾಗಿ ದೇಹಕ್ಕೆ ಬನ್ನಿ, ದೇಹಕ್ಕೆ ಬನ್ನಿ, ಪರಿಸರ ಎಚ್ಚರಿಕೆ ಬನ್ನಿ. ಮರುಕನ್ನು ತೆರೆಯಬಾರ್ದು. ಲಾಸ್ಟ್ 5 ಸೆಕೆಂಡ್ಸ್. ಮೊದಲಾಗಿ 5 ಸೆಕೆಂಡ್ ಕಾಲ, 5, 4, 3, 2, 1, 0. ನಿಧಾನವಾಗಿ ಎರಡು ಕೈಗಳಿಗೆ ತೆಗೆದು ಎರಡು ಕಣ್ಮೇಲೆ ಮುಚ್ಚಿಕೊಳ್ಳಿ. 5 ಸೆಕೆಂಡ್ ಕಾಲ, 5, 4, 3, 2, 1, 0. ಸ್ನೇಹಿತರೆ, ಎಲ್ಲರೂ ನಿಧಾನವಾಗಿ ಕಣ್ಣು ತೆರೀಬಹುದು. ಯಾರು ಸಡನ್ ಆಗಿ ಕಣ್ಣು ತೆರೆಯಬಾರ್ದು. ನಿಧಾನವಾಗಿ ಕರೆದು ಕಣ್ಣು ತೆರೆಯಬಹುದು. ನಿಮ್ಮ ಎರಡು ಕೈಗಳು ಬಿಡಬಹುದು. ಎಲ್ಲರೂ ತಮ್ಮ ವಿಡಿಯೋಗಳು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಎಲ್ಲರನ್ನು ಸಾಮಾನ್ಯ ಸ್ಥಿತಿಗೆ ಬನ್ನಿ. ಎಸ್ ಸ್ನೇಹಿತರೆ, ಇಷ್ಟವರೆಗೂ ಆಳವಾದ ಧ್ಯಾನ ಅಭ್ಯಾಸ ಮಾಡಿದ್ವಿ. ಅದ್ಭುತವಾದ ಈ ಧ್ಯಾನಕ್ಕೆ ನಾವೆಲ್ಲರೂ ಜೋರಾಗಿ ಚಪ್ಪಲು ಇಡೋಣ. ಸರಿ, ಜೋರಾಗಿ ಚಪ್ಪಲು ಎಲ್ಲರೂ. ಅದ್ಭುತವಾದ ಧ್ಯಾನ. ಎಲ್ಲರೂ ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಮುಂದಿನ ಕಾರ್ಯಕ್ರಮವಾಗಿ, ಮುಂದಿನ ಭಾಗದಾಗಿ ನಮ್ಮ ಆಧ್ಯಾತ್ಮಿಕ ಪರಿಕಲ್ಪನೆ. ಇದರಲ್ಲಿ ನೀವು ನಿಮ್ಮ ಗುರುಗಳು, ನೀವು ನಿಮ್ಮ ಗುರುಗಳು ಅಂತ ಅದ್ಭುತವಾದ ಈ ಜ್ಞಾನವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ಜ್ಞಾನವನ್ನು ನೀಡೋಕ್ಕೆ ಈಗಾಗಲೇ ನಮ್ಮ ಸೀನಿಯರ್ ಪಿರಮಿಡ್ ಮಾಸ್ಟರ್ ಆದ ನೇತ್ರಾ ಮೇಡಮ್ ಅವರು ಜಾಯ್ನ್ ಆಗಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ, ನಮ್ಮ ಮಾತಾಡ್ಕೊಂಡ ಪರವಾಗಿ ಸ್ವಾಗತ ಕೋರೋಣ. ಎಲ್ಲರಿಗೂ ತಮ್ಮ ಎಲ್ಲರ ಪರವಾಗಿ ಸ್ವಾಗತ ಕೋರೋಣ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮೊದಲಿಗೆ ನಮ್ಮ ಪೂಜ್ಯನೀಯ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಆತ್ಮಚೈತನ್ಯಕ್ಕೆ ಹಾಗೂ ಗುರುಮಾತ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ ನನ್ನ ಆತ್ಮ ಅನಂತ ಕೋಟಿ ಪ್ರಣಾಮಗಳನ್ನ ಅರ್ಪಿಸ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಧ್ಯಾನ ಬಾಂಧವರಿಗೆ, ಯೂಟ್ಯೂಬ್ನಲ್ಲಿ ಕೇಳ್ತಕ್ಕಂಥ ಧ್ಯಾನ ಬಾಂಧವರಿಗೆ, ಆಸ್ಟ್ರಲ್ ಮಾಸ್ಟರ್ಸ್ಗೆ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮಾಸ್ಟರ್ಸ್ ಎಲ್ಲರಿಗೂ ಶುಭ ಮುಂಜಾನೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಆಳವಾದ ಧ್ಯಾನವನ್ನ ನಾವು ಮುಗಿಸಿ ಜ್ಞಾನವನ್ನ ಪಡೆಯತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಧ್ಯಾನ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಇದು ಪ್ರತಿನಿತ್ಯ ನಾವು
ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವ್ಯಾಖ್ಯಾನ. ನಮಗೆ ಒಂದು ಪ್ರಶ್ನೆ ಕೂಡ ಮೂಡುತ್ತೆ, ಜ್ಞಾನ ಪಡ್ಕೊಂಡ್ರೆ ಸಾಕು ನಾವು ಮುಕ್ತಿ ಪಡ್ಕೊಳ್ತೀವಲ್ಲ, ಧ್ಯಾನ ಯಾಕೆ ಮಾಡ್ಬೇಕು ಮತ್ತೆ ಗಂಟೆ ಗಂಟೆ ಕಾಲ? ಧ್ಯಾನ ಮಾಡ್ಲಿಲ್ಲ ಅಂತಂದ್ರು ಕೂಡ ನಾವು ವಿಚಾರಗಳನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಸಾಕಲ್ವಾ, ಧ್ಯಾನ ಯಾಕೆ ಬೇಕು ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇರುತ್ತೆ ಈ ಒಂದು ಪ್ರಯಾಣ ಶುರು ಮಾಡಿದ್ಮೇಲೆ. ಧ್ಯಾನ ಯಾಕೆ ಬಹಳಷ್ಟು ಇಂಪಾರ್ಟೆಂಟ್, ಧ್ಯಾನ ಮಾಡಿದ ನಂತರನೇ ಯಾಕೆ ಈ ಜ್ಞಾನವನ್ನ ನಾವು ಪಡ್ಕೊಳ್ಬೇಕು ಅಂತ ಹೇಳಿ ನಾವು ಗಮನಿಸಿದಾಗ, ಸಣ್ಣದೊಂದು ಬಾಟಲ್ ಅಲ್ಲಿ ನೀರು, ಕುಡಿಯೋ ನೀರು ಇಟ್ಕೋಬೇಕು ನಾನು. ಆ ಬಾಟಲ್ ನಾನು ಕ್ಲೀನ್ ಮಾಡ್ತೀನಿ, ಒಂದ್ಸರಿ ತೊಳಿತೀನಿ, ತೊಳೆದು ಆ ನಂತರ ಕುಡಿಯೋ ನೀರು ಹಿಡಿತೀನಿ. ಆ ಬಾಟಲ್ ಶುದ್ಧಿಯಾಗಿಲ್ಲ ಅಂತಂದ್ರೆ ಆ ಶುದ್ಧಿ ಇಲ್ಲದೆ ಇರ್ತಕ್ಕಂಥ ಬಾಟಲ್ ಅಲ್ಲೇ ನಾವು ನೀರು ತುಂಬಿಸಲ್ಲ ಅಲ್ವಾ ಮಾಸ್ಟರ್ಸ್? ಅದನ್ನ ಶುದ್ಧಿ ಮಾಡೇ ನಾವು ಆ ನೀರ್ನ ಕುಡಿಯೋ ನೀರ್ನ ತುಂಬಿಸ್ತಕ್ಕಂಥದ್ದು, ಆ ನಂತರನೇ ಅದನ್ನ ನಾವು ಬಳಸ್ತಕ್ಕಂಥದ್ದು. ಇಷ್ಟೇ ಮಾಸ್ಟರ್ಸ್, ಧ್ಯಾನ ಯಾಕೆ ಮಾಡ್ತೀವಿ ಅಂತಂದ್ರೆ ಇದೇ ಕಾರಣನೇ. ಶುದ್ಧಿ ಇಲ್ಲದ ಆ ಬಾಟಲ್ ಹೇಗೆ ನಾವು ನೀರು ತುಂಬಿಸ್ಲಿಕ್ಕೆ ಉಪಯೋಗ ಮಾಡಕ್ಕಾಗಲ್ಲೋ ಹಾಗೆ ಎಷ್ಟೆಷ್ಟೋ ವಿಚಾರಗಳು ನಾವು ತುಂಬಿಕೊಂಡಿರ್ತೀವಿ ನಮ್ಮ ದೇಹದಲ್ಲಿ. ಸರಿಯಲ್ಲದೆ ಇದ್ದ ಆಹಾರ ಪದ್ಧತಿ, ಸರಿಯಲ್ಲದೆ ಇರ್ತಕ್ಕಂಥ ಜೀವನದ ಒಂದು ಪ್ರಯಾಣ, ಎಷ್ಟೋ ಏನೇನೋ ತುಂಬಿಕೊಂಡಿರುತ್ತೆ ಮನಸ್ಸಲ್ಲಾಗಿರ್ಬೋದು, ದೇಹದಲ್ಲಾಗಿರ್ಬೋದು. ಇದನ್ನೆಲ್ಲ ಶುದ್ಧಿ ಮಾಡಿದಾಗ್ಲೇ ಅಲ್ವಾ ನಾವು ಪಡಿತಕ್ಕಂಥ ಒಂದು ಜ್ಞಾನ ಸರಿಯಾದ ಒಂದು ವಿಧಾನದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅಥವಾ ಅದನ್ನ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಈ ಧ್ಯಾನ ಅಂತಹ ಒಂದು ಶುದ್ಧಿ ಪ್ರಕ್ರಿಯೆ ನಮ್ಮ ಮನಸ್ಸಿನ ಸಬ್ ಕಾನ್ಶಿಯಸ್ ಮೈಂಡ್ ಸುಪ್ತ ಪ್ರಜ್ಞದಲ್ಲಿರ್ತಕ್ಕಂಥ ಒಂದು ವಿಚಾರಗಳಾಗಿರಬಹುದು, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ವಿಚಾರಗಳಾಗಿರಬಹುದು, ಇವೆಲ್ಲವೂ ಕೂಡ ಕ್ಲೆನ್ಸ್ ಆಗ್ಬೇಕು. ಇವೆಲ್ಲವೂ ಕೂಡ ಕ್ಲೆನ್ಸ್ ಆಗಿ ತದನಂತರ ನಾವು ಪಡ್ಕೊಳ್ತಕ್ಕಂಥ ಒಂದು ಜ್ಞಾನ ಏನಿದೆ ಅದರ ಒಂದು ಸಂಪೂರ್ಣ ಸ್ಥಿತಿಯನ್ನ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಅದನ್ನ ಸಂಪೂರ್ಣ ಯಥಾಸ್ಥಿತಿಯಲ್ಲಿ ಸಾಕ್ಷಿ ಭೂತದಿಂದ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ತಿಳ್ಕೊಳ್ಳೋದಿಕ್ಕೆ, ಆಚರಣೆಯಲ್ಲಿ ಇಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಧ್ಯಾನ ಕಡ್ಡಾಯ. ಧ್ಯಾನವನ್ನ ಮಾಡ್ತಾ ಆ ಜ್ಞಾನವನ್ನ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಬಹಳ ಅವಶ್ಯಕತೆ. ಸರಿಯಾದ ವಿಧಾನದಲ್ಲಿ ಆ ಜ್ಞಾನವನ್ನ ಯಾವಾಗ ರೀಸಿವ್ ಮಾಡ್ಕೊಳ್ತೀವೋ ಅವಾಗ್ಲೇ ನಾವು ನಮ್ಮ ಈ ಆತ್ಮಸ್ಥಿತಿಯನ್ನ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಸ್ಟೇಜಸ್ ಸ್ಟೇಜಸ್ ನಾವು ಬೆಳೀತಾ ಹೋಗ್ತಕ್ಕಂಥದ್ದಕ್ಕೆ ಸಾಧ್ಯ ಆಗತ್ತೆ. ಕೊನೆಗೆ ಆ ನಮ್ಮ ಆತ್ಮಸ್ಥಿತಿ ಪರಬ್ರಹ್ಮ ಸ್ಥಿತಿಗೆ ತಲುಪೋ ಹಾಗೆ ಖಂಡಿತ ಸಾಧ್ಯ ಆಗತ್ತೆ ಮಾಸ್ಟರ್ಸ್. ಈ ಪ್ರಯಾಣನೇ ಧ್ಯಾನ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಬಹಳ ಅದ್ಭುತವಾಗಿದೆ ಧ್ಯಾನ, ಜ್ಞಾನ, ಮುಕ್ತಿ. ಹಾಗಾದ್ರೆ ಇಲ್ಲಿ ಗುರುಗಳ ಅವಶ್ಯಕತೆ ಎಷ್ಟು, ಗುರುಗಳು ಯಾಕೆ ಬೇಕು ನಮಗೆ? ನಾವೇನು ಶ್ಲೋಕಗಳೆಲ್ಲ ಕೇಳಿದೀವಿ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಷ್ಟು ಪ್ರಾಮುಖ್ಯತೆ ನಮ್ಮಲ್ಲಿ ಗುರುವಿಗೆ ನಾವು ಕೊಡ್ತಕ್ಕಂಥದ್ದು. ಗುರುವನೇ ಬ್ರಹ್ಮ, ಗುರುವನೇ ವಿಷ್ಣು, ಗುರುವನೇ ಮಹೇಶ್ವರ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂರು ಪದಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಅಂತಂದ್ರೆ ಸೃಷ್ಟಿ, ಸ್ಥಿತಿ, ಲಯ ಈ ಮೂರಕ್ಕೆ ಪ್ರತೀಕವಾಗಿರ್ತಕ್ಕಂಥದ್ದು. ಸೃಷ್ಟಿ ಏನನ್ನಾದ್ರೂ ಕೂಡ ಸೃಷ್ಟಿ ಮಾಡಬಹುದಾಗಿರ್ತಕ್ಕಂಥ ಶಕ್ತಿ ಆ ಬ್ರಹ್ಮನಲ್ಲಿ ಇದೆ. ಏನನ್ನಾದ್ರೂ ಕೂಡ ನಡೆಸ್ತಕ್ಕಂಥ ಶಕ್ತಿ ಆ ವಿಷ್ಣುವಿನಲ್ಲಿದೆ. ಏನನ್ನ ಬೇಡದೆ ಇರತಕ್ಕಂಥದ್ದನ್ನ ನಾಶ ಮಾಡ್ತಕ್ಕಂಥ ಶಕ್ತಿ ಆ ಮಹೇಶ್ವರ ಶಿವನಲ್ಲಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಆ ಗುರುವೇ ಪರಬ್ರಹ್ಮಕ್ಕೆ ಸಾಕ್ಷಾತ್ಕಾರ ಅಂತ ಅದ್ಭುತವಾಗಿರ್ತಕ್ಕಂಥ ಗುರು ಮುಂದೆ ನಾನು ಶಿರಸ್ಸು ತಲೆ ಸಂಪೂರ್ಣವಾಗಿ ಬಾಗಿ ನನ್ನನ್ನ ಅರ್ಪಿಸ್ತಾ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಶ್ಲೋಕದ ರೂಪದಲ್ಲಿ ನಾವು ಪ್ರತಿನಿತ್ಯ ಗಮನಿಸ್ತಾ ಇರ್ತೀವಿ. ಹಾಗಾದ್ರೆ ಗುರು ಯಾರು, ಯಾರನ್ನ ನಾವು ಗುರು ಅಂತ ಹೇಳಿ ಭಾವನೆ ಮಾಡ್ಬೇಕಾಗಿರತ್ತೆ? ಇಂಥ ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿ, ಸ್ಥಿತಿ, ಲಯಕಾರರು ನಾವು ಯಾರನ್ನ ಗುರು ಅಂತ ಹೇಳಿ ನಾವು ನೋಡ್ಬೇಕು, ಗಮನಿಸ್ಬೇಕು. ಸತ್ಯವಾಗಿರ್ತಕ್ಕಂಥ ಗುರುವನ್ನ ಕಂಡುಕೊಂಡಾಗ ಖಂಡಿತ ಆ ಒಂದು ಸೃಷ್ಟಿ, ಸ್ಥಿತಿ, ಲಯ ಆ ಸ್ಥಿತಿಗೆ ನಾವು ಹೋಗ್ತಕ್ಕಂಥದ್ದು ಅಥವಾ ಆ ಒಂದು ವಿಚಾರಗಳನ್ನ ನಾವು ಗಮನಿಸ್ತಕ್ಕಂಥದ್ದು ಆಗತ್ತೆ.
ಹಾಗಾದ್ರೆ ಯಾರು ಸತ್ಯವಾಗಿರ್ತಕ್ಕಂತ ಗುರು, ಹೇಗೆ? ಇದಕ್ಕೆ ಪೂರಕವಾಗಿ ಇನ್ನೊಂದು ನಾಲ್ಕು ಲೈನ್ ನ ಒಂದು ಚಿಕ್ಕದೊಂದು ಪದ್ಯ ತರ ಹೇಳ್ತೀನಿ ಮಾಸ್ಟರ್ಸ್. ಇದು ಬಹಳ ನನ್ನನ್ನ ಆಕಟ್ಕೊಂಡಿರ್ತಕ್ಕಂಥದ್ದು. ಪುಟಾಣಿ ಜೀವನ ಗಾಡಿ ಇದು, ಎಂತಹ ಅದ್ಭುತ ಗಾಡಿ ಇದು, ಎಂತಹ ಸುಂದರ ಗಾಡಿ ಇದು. ದೇವರು ಚಾಲಕನಾದಾಗ ಸ್ವರ್ಗ ಸೇರುವುದು, ಸೈತಾನ್ ಚಾಲಕನಾದಾಗ ನರಕ ಸೇರುವುದು. ನಾವು ಜೀವನ ಮಾಡ್ತಾ ಇರ್ತಕ್ಕಂಥ ಒಂದು ಗಾಡಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈ ದೇಹನೇ ಗಾಡಿ, ಬೇರೆ ಯಾವುದು ಅಲ್ಲ. ಈ ದೇಹನೇ ಗಾಡಿ, ಎಂತಹ ಅದ್ಭುತ ಗಾಡಿ. ಏನ್ನೆಲ್ಲ ಮಾಡಕ್ಕಾಗಲ್ಲ. ಪ್ರತಿನಿತ್ಯ ಎಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಎಷ್ಟೊಂದು ಪಡ್ಕೊಳ್ತಾ ಇದ್ದೀವಿ. ಎಂತ ಅದ್ಭುತ ಗಾಡಿ ಇದು, ಸುಂದರ ಗಾಡಿ ನೋಡಕ್ಕೂ ಅಲ್ವಾ. ಈ ಗಾಡಿ ದೇವ್ರು ಚಲಿಸಿದ್ರೆ ಸ್ವರ್ಗ ಸೇರತ್ತೆ, ಸೈತಾನ್ ಚಲಿಸಿದ್ರೆ ನರಕ ಸೇರತ್ತೆ ಅಂತ. ಹಾಗಾದ್ರೆ ಆ ದೇವ್ರು ಯಾರು ಮತ್ತೆ ಸೈತಾನ್ ಯಾರು? ಚಾಲನೆ ಮಾಡ್ತಕ್ಕಂಥ ದೇವರಾದ್ರೂ ಯಾರು, ಚಾಲನೆ ಮಾಡ್ತಕ್ಕಂಥ ಸೈತಾನಾದ್ರೂ ಯಾರು? ಮತ್ತೆ ಇಲ್ಲಿ ಪ್ರಶ್ನೆ. ಅಲ್ಲಿ ಗುರು ಯಾರು? ಪ್ರಶ್ನೆ. ಇಲ್ಲಿ ದೇವರು ಅಥವಾ ಸೈತಾನ್ ಯಾರು? ಮತ್ತೆ ಪ್ರಶ್ನೆ. ಹಾಗಾದ್ರೆ ನಾವು ಆ ಗುರುವನ್ನಾಗಿರ್ಬಹುದು ಅಥವಾ ಈ ಗಾಡಿಯನ್ನ ಚಲಿಸ್ತಕ್ಕಂತ ಒಂದು ಅಂಶಗಳಾಗಿರ್ಬಹುದು ಹೊರಗಡೆ ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ನಾವು ಹೊರಗಡೆ ಹುಡುಕಿದ್ರೆ ನಮ್ಗೆ ಅವರ ದರ್ಶನ ಆಗತ್ತಾ ಅಂತಂದಾಗ ನಮಗೆ ನಾವು ನಮ್ಮ ಈ ಜೀವನದಲ್ಲಿ ಎಷ್ಟೋ ಅನೇಕ ಅನೇಕ ವ್ಯಕ್ತಿಗಳನ್ನ ಭೇಟಿ ಆಗ್ತೀವಿ. ಅವರೆಲ್ಲರೂ ಕೂಡ ನಮ್ಗೆ ಮಾರ್ಗದರ್ಶಕರಾಗ್ತಾರೆ. ಮಾರ್ಗದರ್ಶಕರಾಗ್ತಾರೆ ಗುರುಗಳು ಯಾರು ಅಂತಂದ್ರೆ ನಮ್ಮ ಈ ಉಸಿರು. ಆ ಉಸಿರನ್ನ ಹಿಂಬಾಲಿಸಿದಾಗ ನಾವು ಆ ಒಂದು ಬ್ರಹ್ಮಸ್ಥಿತಿ, ಆ ವಿಷ್ಣು ಸ್ಥಿತಿ, ಆ ಶಿವನ ಸ್ಥಿತಿಯನ್ನ ಕಂಡುಕೊಳ್ಳಕ್ಕೆ ಸಾಧ್ಯ ಆಗತ್ತೆ. ನಾವು ಈ ಸುಂದರ ಅದ್ಭುತ ಗಾಡಿಯನ್ನ ಚಾಲನೆ ಮಾಡ್ತಕ್ಕಂಥ ದೇವರ ದರ್ಶನ ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ನಾವು ಇವಾಗ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳು ಅಂತ ಹೇಳಿದ್ವಿ, ಅವ್ರು ನಮ್ಮ ಮಾರ್ಗದರ್ಶಕರೇ. ಅವರು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ನಿನ್ನ ಗುರು ಅಲ್ಲ, ನಾನು ನಿನ್ನ ಗುರು ಅಲ್ಲ. ನಿನ್ನ ಗುರು ಯಾರು ಅಂತಂದ್ರೆ, ನೀನು ಉಸಿರಾಡ್ತಾ ಇದೀಯ ನೋಡು, ಆ ಉಸಿರು, ಆ ಶ್ವಾಸ, ಆ ಬ್ರೀತ್ ಏನಿದೆ ಅದೇ ಗುರು. ಅದನ್ನ ಹಿಡ್ಕೋ ಸಾಕು, ಎಲ್ಲವೂ ಕೂಡ ನಿನಗೆ ಸಿಗುತ್ತೆ. ಎಲ್ರು ಎಲ್ರಿಗೂ ಮಾಸ್ಟರ್ಸೇ, ಎಲ್ರು ಎಲ್ರಿಗೂ ಮಾಸ್ಟರ್ಸೇ. ಈ ದಿನ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಈ ದಿನ ನಾನು ಜ್ಞಾನ ಪಡ್ಕೊಳ್ತಾ ಇದ್ದೀನಿ, ಅದನ್ನ ನಿಮ್ಮ ಬಳಿ ಹಂಚ್ಕೊಳ್ತಾ ಇದ್ದೀನಿ. ನೀವು ಧ್ಯಾನ ಮಾಡ್ತಾ ಇದ್ದೀರಾ, ನೀವು ಜ್ಞಾನ ಪಡ್ಕೊಳ್ತಾ ಇದ್ದೀರಾ, ನೀವು ಅದನ್ನ ಹಂಚ್ತಾ ಇದ್ದೀರಾ, ನಾನು ಕೇಳ್ತೀನಿ. ನೀವು ನನಗೆ ಮಾಸ್ಟರ್ಸ್, ನಾನು ನಿಮ್ಗೆ ಮಾಸ್ಟರ್ಸ್, ಎಲ್ರು ಕೂಡ ಮಾಸ್ಟರ್ಸೇ. ಆದ್ರೆ ಈ ಮಾಸ್ಟರ್ಸ್ಗೆ ಗುರು ಯಾರು ಅಂತಂದಾಗ, ನಾವು ಆ ಒಂದು ಉಸಿರು ಏನ್ ತಗೊಳ್ತಾ ಇದ್ದೀವಿ, ಆ ಉಸಿರೇ ನಮ್ಮ ಗುರು. ಒಪ್ಪತ್ತು ನೀರಿಲ್ಲ ಅಂದ್ರೂ ಜೀವನ ಮಾಡಕ್ಕಾಗತ್ತೆ, ಒಪ್ಪತ್ತು ಊಟ ಇಲ್ಲ ಅಂದ್ರೆ ಜೀವನ ಮಾಡಕ್ಕಾಗತ್ತೆ. ಆದ್ರೆ ಒಂದೇ ಒಂದು ಕ್ಷಣ ಆ ಉಸಿರು ನಾವು ತಗೊಳ್ಳೋದು ನಿಲ್ಸಿದೀವಿ ಅಂತಂದ್ರೆ, ಈ ದೇಹ, ಈ ಸುಂದರ ಗಾಡಿ ಇದೆ ನೋಡಿ, ಈ ಸುಂದರ ಗಾಡಿಯನ್ನ ಚಾಲನೆ ಮಾಡ್ತಕ್ಕಂಥ ಆ ಚೈತನ್ಯ ಶಕ್ತಿ ಈ ಒಂದು ಗಾಡಿಯಿಂದ ಬೇರೆ ಆಗತ್ತೆ. ಈ ಗಾಡಿಯಿಂದ ಆ ಚೈತನ್ಯ ಶಕ್ತಿ ಬೇರೆ ಆಯ್ತು ಅಂತಂದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ? ಮೆದುಳು ನಮ್ಮ ದೇಹವನ್ನ ಕಂಟ್ರೋಲ್ ಮಾಡ್ತಾ ಇದೆ, ಮೆದುಳೇ ಸಿಗ್ನಲ್ಸ್ ಕೊಡ್ತಾ ಇರ್ತಕ್ಕಂಥದ್ದು, ಕೈ ಹಿಂಗ್ ಆಡಿಸ್ಲಿಕ್ಕೆ, ಕಾಲು ಹಿಂಗ್ ಆಡಿಸ್ಲಿಕ್ಕೆ. ಹೌದು, ಸರಿ, ಅದು ಸೈಂಟಿಫಿಕಲಿ ಸತ್ಯ. ಆದ್ರೆ ಈ ಮೆದುಳಿಗೆ ಸಿಗ್ನಲ್ಸ್ ಕೊಡ್ತಾ ಇರ್ತಕ್ಕಂಥದ್ದು ಯಾರು? ಮತ್ತೆ ಮೆದುಳೇನೋ ದೇಹಕ್ಕೆಲ್ಲ ಕೂಡ ಸಿಗ್ನಲ್ಸ್ ಕೊಡ್ತಾ ಇದೆ. ಓಕೆ, ಆ ಮೆದುಳಿಗೆ ಯಾರು ಕೊಡ್ತಾ ಇರ್ತಕ್ಕಂಥದ್ ಸಿಗ್ನಲ್ಸ್? ಈ ಗಾಡಿ ಹೇಗೆ ಚಾಲನೆ ಆಗ್ತಾ ಇರ್ತಕ್ಕಂಥದ್ ಮತ್ತೆ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂತ ಆ ಚೈತನ್ಯ, ಆ ಚೈತನ್ಯ ಶಕ್ತಿಯಿಂದ ಇದೆಲ್ಲವೂ ಕೂಡ ಸಾಧ್ಯ ಆಗ್ತಾ ಇರ್ತಕ್ಕಂಥದ್ದು. ಆ ಚೈತನ್ಯ ಶಕ್ತಿ ನಮ್ಮ ದೇಹದಲ್ಲಿ ನಿಕ್ಷಿಪ್ತವಾಗಿರ್ತಕ್ಕಂಥವರೆಗೂ ನಾವು ಜೀವಂತವಾಗಿರ್ತೀವಿ. ನಾವು ಜೀವಂತವಾಗಿದ್ದಾಗ ಈ ಸುಂದರ ಪ್ರಪಂಚದಲ್ಲಿ ನಾವು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಅನುಭವಗಳೆಲ್ಲವನ್ನ ಕೂಡ ನಾವು ಪಡ್ಕೊಳ್ಳೋದಿಕ್ಕೆ ಖಂಡಿತ ಸಾಧ್ಯ ಆಗತ್ತೆ. ಆದ್ರೆ ಆ ಒಂದು ಉಸಿರು ನಾವು ನಿಲ್ಸಿದೀವಿ ಅಂತಂದಾಗ, ಈ ದೇಹವನ್ನ ಆ ಚೈತನ್ಯ ಶಕ್ತಿ ಏನು ಒಳಗಡೆ ಇದೆ ದೇಹದೊಳಗಡೆ, ಅದು ಬೇರೆ ಆಗುತ್ತೆ. ಬೇರೆ ಆಯ್ತು ಅಂತಂದ್ರೆ ನಾವಿನ್ನೇನ್ ಮಾಡಕ್ಕೂ ಆಗಲ್ಲ. ಎಷ್ಟೇ ಸುಂದರ
ರಥ ತೇರಾದ್ರೂ ಕೂಡ ನೋಡಿ, ನಿನ್ನೆ ಮೊನ್ನೆ ಮಾಘಪೂರ್ಣಿಮಾ ಆಯ್ತು, ನಿನ್ನೆ ಬಹಳಷ್ಟು ದೇವಸ್ಥಾನಗಳ ಕಡೆ ರಥೋತ್ಸವಗಳಾಯ್ತು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಆ ತೇರುಗಳನ್ನ, ದೇವರು ಮೆರವಣಿಗೆ ಹೋಗ್ತಾರೆ ಅಂತ ಹೇಳಿ. ಒಂದ್ಸ ದೇವರು ಆ ಮೆರವಣಿಗೆನ ಮುಗಿಸಿ, ದೇವ್ರನ್ನ ನಾವು ಆ ಒಂದು ರಥದಿಂದ ಇಳಿಸಿದೀವಿ ಅಂತಂದ್ರೆ ಮುಗೀತು. ಆ ತೇರು ಎಷ್ಟೇ ಸುಂದರವಾಗಿದ್ರು ಕೂಡ ಅದನ್ನ ಯಾರು ಕೂಡ ನೋಡೋದೇ ಇಲ್ಲ, ಯಾಕಂದ್ರೆ ದೇವ್ರು ಅಲ್ಲಿ ಕೂತಿಲ್ಲ. ಅದೇ ರೀತಿ ನಾವು ಎಷ್ಟೇ ಸುಂದರವಾಗಿ ದೇಹವನ್ನ ಇಟ್ಟಿದ್ರು ಕೂಡ ಒಂದು ಸರಿ ಆ ಚೈತನ್ಯ ಅನ್ನೋದು ಹೊರಗಡೆ ಹೋಯ್ತು, ಆ ಬೇರೆ ಆಯ್ತು ಅಂತಂದ್ರೆ ಅಷ್ಟೇ, ಈ ಸುಂದರ ತೇರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತ ಒಂದು ಬೆಲೆ ಇಲ್ಲ. ಚೈತನ್ಯ ಇರೋವರೆಗೂ ನಮ್ಮ ಹೆಸರಿಟ್ಟು ಕರೀತಾರೆ. ಚೈತನ್ಯ ಈ ಬಾಡಿಯಿಂದ ವೆಕೇಟ್ ಆಯ್ತು ಅಂದ ತಕ್ಷಣ ನಮ್ಮನ್ನ ಒಂದು ಬಾಡಿ ಅಂತ ಹೇಳಿ ಹೇಳ್ತಾರೆ, ಹೆಸರಿಟ್ಟು ಯಾರು ಕರೆಯಲ್ಲ. ಯಾಕಂದ್ರೆ ಅಲ್ಲಿ ಚೈತನ್ಯವಿಲ್ಲ, ಇದು ಸತ್ಯ. ಇಂತಹ ಸತ್ಯವನ್ನ ನಾವು ಕಂಡ್ಕೊಳ್ಬೇಕು ಅಂತಂದ್ರೆ ಆ ಶ್ವಾಸವನ್ನ ನಾವು ಹಿಂಬಾಲಿಸ್ಬೇಕು, ಆ ಉಸಿರನ್ನ ಹಿಂಬಾಲಿಸ್ಬೇಕು. ಆ ಉಸಿರನ್ನ ಹಿಡ್ಕೊಂಡಿದೀವಿ ಅಂತಂದ್ರೆ ಅದುವೇ ನಮ್ಮ ಗುರು. ಆ ಉಸಿರನ್ನ ನಾನು ಹಿಂಬಾಲಿಸ್ತಾ ಇದ್ದೀನಿ, ಧ್ಯಾನದ ಸ್ಥಿತಿಯಲ್ಲಿ ಕೂತು ನಾನು ಆ ಉಸಿರನ್ನ ಹಿಂಬಾಲಿಸ್ತಾ ಇದ್ದೀನಿ, ಆ ಉಸಿರನ್ನ ನಾನು ಗಮನಿಸ್ತಾ ಇದ್ದೀನಿ ಅಂತಂದಾಗ ನಾನು ಅನೇಕಾನೇಕ ಲೋಕಗಳು, ಅನೇಕಾನೇಕ ಸತ್ಯಗಳನ್ನ ದರ್ಶನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಅನೇಕಾನೇಕ ಲೋಕಗಳು ಎಲ್ಲಿದೆ? ವಿಶ್ವದಲ್ಲಿದೆ. ಆ ವಿಶ್ವದಲ್ಲಿರ್ತಕ್ಕಂಥದ್ದು ಏನು? ಆ ವಿಶ್ವದಲ್ಲಿರ್ತಕ್ಕಂಥದ್ದು ಶೂನ್ಯ. ಆ ಶೂನ್ಯ ಪೂರ್ಣವಾಗಿ ವ್ಯಾಪ್ತಿಯಾಗಿರ್ತಕ್ಕಂಥದ್ದು. ಹಾಗೆ ನನ್ನೊಳಗಡೆ ನಾನು ಏನ್ರಿಂದ ತಯಾರಾಗಿದ್ದೀನಿ ಅಂತಂದ್ರೆ ನಾವು ಅವಯವಗಳು ಇವೆಲ್ಲವೂ ಕೂಡ ಹೇಳ್ಬಹುದು. ಆದ್ರೆ ಆ ಅವಯವಗಳು ಹೇಗೆ ತಯಾರಾಗಿದೆ ಅಂತಂದ್ರೆ, ಮತ್ತೆ ಕಣಗಳು, ಸೆಲ್ಸ್, ಆ ಸೆಲ್ಸ್ ಒಳಗಡೆ ಏನಿದೆ? ಆಟಮ್ಸ್. ಆಟಮ್ಸ್ ಒಳಗಡೆ ಏನಿದೆ? ಏನು ಇಲ್ಲ, ಶೂನ್ಯ. ಅಂದ್ರೆ ಆ ವಿಶ್ವದಲ್ಲಿರ್ತಕ್ಕಂಥ ಶೂನ್ಯನೇ ನನ್ನೊಳಗಡೆ ಅಡಗಿರ್ತಕ್ಕಂಥದ್ದು. ಆ ಶೂನ್ಯ ಅನಂತ ಅನಂತವಾಗಿರ್ತಕ್ಕಂಥದ್ದು, ಅನಂತ ಅನಂತವಾಗಿರ್ತಕ್ಕಂಥದ್ದು, ಆ ಅನಂತ ಅನಂತವಾಗಿರ್ತಕ್ಕಂಥ ಶೂನ್ಯನೇ ನನ್ನೊಳಗಡೆ ಇದೆ ಅಂದ್ರೆ ಅನೇಕ ಅನೇಕ ಪ್ರಪಂಚಗಳು, ಅನೇಕ ಅನೇಕ ವಿಶ್ವಗಳು ಎಲ್ಲಿದೆ? ನನ್ನೊಳಗಡೆನೆ ಇದೆ. ನನ್ನೊಳಗಡೆ ಇದೆ ಅಂತಂದ್ರೆ ಅದನ್ನ ನಾನು ಮತ್ತೆ ಹೇಗೆ ದರ್ಶನ ಮಾಡ್ತಕ್ಕಂಥದ್ದು ಅಂತಂದಾಗ ಆ ಉಸಿರನ್ನ ಹಿಂಬಾಲಿಸ್ದಾಗ, ಆ ಉಸಿರನ್ನ ಹಿಂಬಾಲಿಸ್ದಾಗ, ಆ ಉಸಿರನ್ನ ನಾನು ಗಮನಿಸ್ತಾ ಇದ್ದೀನಿ ಅಂತಂದ್ರೆ ನಾನು ನನ್ನೊಳಗಡೆ ಇರ್ತಕ್ಕಂತ ಆ ಅನಂತ ಅನಂತ ವಿಶ್ವವನ್ನ ದರ್ಶನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಆ ಅನಂತ ಅನಂತ ಲೋಕಗಳನ್ನ ನಾನು ದರ್ಶನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ನಾನು ನನ್ನಲ್ಲಿರ್ತಕ್ಕಂತ ಸರಿ ಅಲ್ಲದೆ ಇರ್ತಕ್ಕಂತ ಎಷ್ಟೋವನ್ನ ಬಿಡುಗಡೆ ಮಾಡ್ಕೊಳ್ತಾ ನಾನೇ ಆ ಬ್ರಹ್ಮಸ್ಥಿತಿಯನ್ನ ಕಂಡ್ಕೊಳಕ್ ಸಾಧ್ಯ ಆಗತ್ತೆ. ನಾನೇ ಆ ವಿಷ್ಣು ಸ್ಥಿತಿಯನ್ನ ಕಂಡ್ಕೊಳಕ್ಕೆ ಸಾಧ್ಯ ಆಗತ್ತೆ. ನಾನೇ ಆ ಒಂದು ಶಿವನ ಸ್ಥಿತಿಯನ್ನ ಕಂಡ್ಕೊಳಕ್ಕೆ ಸಾಧ್ಯ ಆಗತ್ತೆ. ಒಂದು ಪುಸ್ತಕದಲ್ಲಿ ಪ್ರಸ್ತುತಪಡಿಸಿದರೆ ಟಾರ್ಕರಂ ಸೊರೆಡೇರಿಯನ್ ಅನ್ನೋ ಮಹಾನ್ ವ್ಯಕ್ತಿ, ಅವರ ಒಂದು ಬುಕ್ಕಲ್ಲಿ ಅವರು ಸ್ಪೆಸಿಫೈ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ, ಮಾನವರು ನಾವು ಏನಿದೀವಿ, ನಾವು ಇಂಟೆಂಟ್ ಬಾಲ್ಸ್ ಅಂತ ಹೇಳ್ಬಿಟ್ಟು. ಇಂಟೆಂಟ್ ಬಾಲ್ಸ್ ಅಂದ್ರೆ ನಾವ್ ಏನೇ ಅನ್ಕೊಂಡ್ರು ಕೂಡ ತಕ್ಷಣ ಅದು ಸೃಷ್ಟಿ ಆಗ್ತಕ್ಕಂಥ ಶಕ್ತಿ ನಮ್ಮಲ್ಲಿದೆ, ಅಷ್ಟು ಸಂಕಲ್ಪ ಶಕ್ತಿ ನಮ್ಮಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಗೆ ಅದು ಸಾಧ್ಯ ಅಂತಂದ್ರೆ, ನಾವು ಹಿಂದೇನೋ ಅಥವಾ ಮುಂದೇನೋ ಯೋಚನೆ ಮಾಡ್ತಕ್ಕಂಥದ್ದಲ್ಲದೆ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಇದ್ದಾಗ, ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಇದ್ದಾಗ ನಮ್ಮಲ್ಲಿ ಅದೆಷ್ಟು ಶಕ್ತಿ ಏನು ಆವೃತಗೊಳ್ಳುತ್ತೆ, ಆ ಶಕ್ತಿಯಿಂದ ನಾನು ಏನ್ ಅನ್ಕೊಂಡ್ರೆ ಅದು ಅದನ್ನ ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ನನ್ನಲ್ಲಿದೆ, ಪ್ರತಿಯೊಂದು ಮಾನವನಲ್ಲೂ ಕೂಡ ಇದೆ ಅಂತ ಹೇಳ್ತಾರೆ. ನಾನು ಏನ್ ಸೃಷ್ಟಿ ಆಗ್ಬೇಕು ಅಂತ ಹೇಳಿ ಭಾವನೆ ಮಾಡ್ತಾ ಇದ್ದೀನಿ, ಆ ಭಾವನೆ ಕಡೆಗೆ ನನ್ನ ಶಕ್ತಿಯನ್ನ ನಾನು, ಶಕ್ತಿ ಅಂತಂದ್ರೆ ಎನರ್ಜಿ ನಾನು ಕೊಡ್ತಾ ಇದ್ದೀನೋ, ಆ ಎನರ್ಜಿಯಿಂದ ಆ ಒಂದು ಸ್ಥಿತಿ ಅಥವಾ ನಾನು ಏನ್ ಬಯಸ್ತಾ ಇದ್ದೀನಿ ಅದು ಸೃಷ್ಟಿ ಆಗ್ತಕ್ಕಂಥ ಶಕ್ತಿ ನನ್ನಲ್ಲಿದೆ. ಗಮನ ಆ ಕಡೆಯಿಂದ ಕಡಿಮೆ ಮಾಡಿದ್ದೀನಿ ಅಂತಂದ್ರೆ ಅದು ಅದರ ಎಕ್ಸಿಸ್ಟೆನ್ಸ್ ನ ಅಸ್ತಿತ್ವವನ್ನ ಕಳ್ಕೊಳ್ಳುತ್ತೆ. ಅದೇ ಲಯಕಾರ. ಲಯ ಅಂತಂದ್ರೆ ಅದು ಚಾಲನೆ ಇಲ್ಲದೆ ಇರ್ತಕ್ಕಂಥದ್ದು.
ಸೃಷ್ಟಿ ಸೃಷ್ಟಿ ಆಗ್ತಕ್ಕಂಥದ್ದು ಹಾಗೆ ಕಂಟಿನ್ಯೂ ಆಗ್ಬೇಕು ಅಂತಂದ್ರೆ ಅದ್ರ ಕಡೆಗೆ ಹಾಗೆ ಗಮನ ನಾನು ಕೊಡ್ತಾ ಇದ್ದೀನಿ ಅಂತಂದಾಗ, ಆ ಶಕ್ತಿಯನ್ನ ಹರಿಸ್ತಾ ಇದ್ದೀನಿ ಅಂತಂದಾಗ ಅದು ಹಾಗೆ ನಡೀತಾ ಇರತ್ತೆ. ನೋಡಿ, ನನ್ನ ಶ್ವಾಸವೆಂಬ ಗುರುವನ್ನ ನಾನು ಹಿಂಬಾಲಿಸಿದೀನಿ ಅಂತಂದಾಗ, ನನ್ನ ಶ್ವಾಸವೆಂಬ ಗುರುವನ್ನ ನಾನು ಹಿಡಿದಿಟ್ಕೊಂಡಿದ್ದೀನಿ ಅಂತಂದಾಗ, ನಾನು ಆ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಆದಾಗ, ನನ್ನಲ್ಲಿ ಆ ಒಂದು ಸೃಷ್ಟಿಯ ಸ್ಥಿತಿಯನ್ನ ನಾನು ಕಂಡ್ಕೊಳ್ಬಹುದು, ನನ್ನಲ್ಲಿ ಆ ಸ್ಥಿತಿಕಾರನ ಒಂದು ಸ್ಥಿತಿಯನ್ನ ನಾನು ಕಂಡ್ಕೊಳ್ಬಹುದು, ನನ್ನಲ್ಲಿ ಆ ಲಯಕಾರನ ಸ್ಥಿತಿಯನ್ನ ನಾನು ಕಂಡ್ಕೊಳ್ಬಹುದು. ಗುರು ಬ್ರಹ್ಮ, ಗುರುವಿನಿಂದ ಬ್ರಹ್ಮ, ಗುರುವೇ ಬ್ರಹ್ಮ, ಜೊತೆಗೆ ಗುರುವಿನಿಂದ ಬ್ರಹ್ಮ, ಗುರುವೇ ವಿಷ್ಣುವು, ಗುರುವೇ ವಿಷ್ಣುವು, ಹಾಗೆ ಗುರುವಿನಿಂದ ವಿಷ್ಣುವು, ಗುರುವೇ ಮಹೇಶ್ವರನು, ಹಾಗೆ ಗುರುವಿನಿಂದ ಮಹೇಶ್ವರನು, ಸೃಷ್ಟಿ ಸ್ಥಿತಿ ಲಯಕಾರನು ಆ ಗುರುವೇ, ಜೊತೆಗೆ ಆ ಸೃಷ್ಟಿ ಸ್ಥಿತಿ ಲಯಕಾರನ ಒಂದು ಸ್ಥಿತಿಗೆ ನಾನು ತಲುಪಬೇಕಂದ್ರೂ ಕೂಡ ನನಗೆ ಗುರುವೇ ಸಾಧ್ಯ, ಗುರುವಿನಿಂದನೇ ಸಾಧ್ಯ ಆಗ್ತಕ್ಕಂಥದ್ದು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಜ್ಞಾನ ನೋಡಿ ಮಾಸ್ಟರ್ಸ್. ಧ್ಯಾನದಿಂದ ನಾವು ಏನು ಪಡ್ಕೊಳ್ತೀವಿ ಅಂತ ಹೇಳಿ ಪ್ರಶ್ನೆಗಳು ಹಾಕೊಳ್ತಾ ಇರ್ತೀವಿ. ಜ್ಞಾನದಿಂದ ಎಲ್ಲವನ್ನ ಧ್ಯಾನ ಜ್ಞಾನದಿಂದ ನಾವು ಎಲ್ಲವನ್ನು ಪಡ್ಕೊಳ್ತೀವಿ ಮಾಸ್ಟರ್ಸ್. ಆದ್ರೆ ಆ ಒಂದು ಕಮಿಟ್ಮೆಂಟ್ ಅಂತ ಹೇಳ್ತೀವಲ್ಲ, ಆ ಕಮಿಟ್ಮೆಂಟ್ ಅನ್ನೋದು ಇರ್ಬೇಕು. ಇವತ್ತು ಧ್ಯಾನ ಮಾಡಿದೆ 10 ನಿಮಿಷ, ನಾಳೆ ಯಾರು ಮಾಡ್ತಾರೆ ಬಿಡಪ್ಪ ಧ್ಯಾನ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಪ್ರತಿನಿತ್ಯ ನಾನು ಮಾಡ್ತಾ ಇದ್ದೀನಿ ಅಂತಂದಾಗ, ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅನ್ಕೊಳ್ಳೋಣ, ಯಾವತ್ತೋ ಒಂದು ಮಾರ್ಚ್ ಅಲ್ಲಿ ಅಲ್ವಾ ಎಕ್ಸಾಮ್ ಬರೋದು, ವರ್ಷ ಪೂರ್ತಿ ಯಾಕಪ್ಪ ಓದ್ಬೇಕು, ಯಾವುದೋ ಮಧ್ಯದಲ್ಲಿ ಬಿಟ್ಬಿಟ್ಟು ಕೊನೆಯಲ್ಲಿ ಓದಿದ್ರೆ ಸಾಕಲ್ವಾ ಅಂತ ಹೇಳಿ ಅನ್ಕೊಂಡ್ರೆ, ಆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಪಡ್ಕೊಳಕ್ ಸಾಧ್ಯ ಆಗತ್ತಾ? ಒಂದು, ಅವ್ರು ಏನು ವಿಚಾರ ಜ್ಞಾನ ತಿಳ್ಕೊಳ್ಬೇಕು ಅಂತ ಇತ್ತು ಆ ಒಂದು ಸಬ್ಜೆಕ್ಟ್ ಮುಖಾಂತರ, ಅದನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತಾ? ಖಂಡಿತ ಇಲ್ಲ. ಕಂಟಿನ್ಯೂಯಸ್ ಅಂಡ್ ಕನ್ಸಿಸ್ಟೆನ್ಸಿ, ಕಂಟಿನ್ಯೂ ಆಗಿರ್ಬೇಕು, ಹಾಗೆ ಕನ್ಸಿಸ್ಟೆನ್ಸಿ ಇರಬೇಕು, ಬ್ರೇಕ್ಗಳಿಲ್ದಿರಂಗೆ ಇರಬೇಕು. ಆವಾಗ ಮಾತ್ರನೇ ಅಲ್ವಾ ಪರೀಕ್ಷೆ ಅಲ್ಲಿ ಅಂಕಗಳು ಪಡ್ಕೊಳ್ತಕ್ಕಂಥದ್ದಾಗಿರ್ಬಹುದು ಅಥವಾ ಅವರು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ಪೂರ್ಣವಾಗಿ ಪಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಹಾಗೆ ನನ್ನ ಆತ್ಮಸ್ಥಿತಿ ಪರಬ್ರಹ್ಮನ ಸ್ಥಿತಿಗೆ ಅಲ್ಲಿವರೆಗೂ ಕೂಡ ತಲುಪ್ಬೇಕು ಅಂತಂದಾಗ, ನಾನು ಯಾವುದೋ ಒಂದು ದಿನ ಧ್ಯಾನ ಮಾಡಿ ನಾನು ಧ್ಯಾನ ಮಾಡಿದ್ದೀನಪ್ಪ ನನಗೇನು ಆಗ್ಲಿಲ್ಲ ಅಂತಂದ್ರೆ ಸರಿ ಹೋಗುತ್ತಾ? ಪ್ರತಿನಿತ್ಯ ಧ್ಯಾನ ಮಾಡ್ದಾಗ್ಲೇ ಅಲ್ವಾ ನಾನು ಆ ಪರಮಾತ್ಮನ ಸ್ಥಿತಿಗೆ ತಲುಪ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು, ಆ ಪರಮಾತ್ಮನು ನಾನು ಒಂದೇ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅದಕ್ಕೆ ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಗುರುವನ್ನ ನಾನು ದರ್ಶನ ಮಾಡ್ಲೇಬೇಕು, ಪ್ರತಿನಿತ್ಯ ಗುರುವನ್ನ ನಾನು ಹಿಂಬಾಲಿಸ್ಬೇಕು, ಪ್ರತಿನಿತ್ಯ ಗುರುವನ್ನ ನಾನು ಹಿಡಿದಿಟ್ಕೊಳ್ಬೇಕು, ಆವಾಗ್ಲೇ ಅದು ಸಾಧ್ಯ ಆಗ್ತಕ್ಕಂಥದ್ದು. ಆಗ್ಲೇ ಆ ಸೃಷ್ಟಿ ಸ್ಥಿತಿ ಲಯಕಾರನ ಒಂದು ದರ್ಶನ ನಾನು ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು, ಆ ಸ್ಥಿತಿಯಲ್ಲಿ ನಾನು ಇರ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಆ ಗುರುವೇ ಪರಬ್ರಹ್ಮ, ಹೌದು. ನಾನು ನನ್ನ ಶ್ವಾಸವನ್ನ ಹಿಂಬಾಲಿಸ್ತಾ ಹೋಗ್ತಾ ಇದ್ದೀನಿ ಅಂತಂದಾಗ ನನ್ನೊಳಗಡೆನ ಆ ಪರಬ್ರಹ್ಮ ಸ್ಥಿತಿಯನ್ನ ನಾನು ಕಂಡ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ. ನಾವೆಲ್ಲರೂ ಕೂಡ ದೇವ್ರೇ ಇದನ್ನ ಹೇಳಿದಾಗ ಅದೇನ್ ಸಾಧ್ಯ ಅಂತ ಹೇಳಿ ಅಂತಾರೆ. ಮೂರ್ತಿ ಪೂಜೆಯನ್ನ ನಾವು ಮಾಡ್ತಾ ಇದ್ದೀವಿ, ಅದು ಎಷ್ಟು 1000 ವರ್ಷಗಳ ಹಿಂದೆ ಪ್ರಾರಂಭವಾಯಿತು ಗೊತ್ತಿಲ್ಲ, ಆದ್ರೆ 1000 ವರ್ಷಗಳ ಹಿಂದೆ ಅದು ಪ್ರಾರಂಭ ಆಗ್ಬೇಕು ಅನ್ನೋ ಮುನ್ನ ಕಾರಣ ಏನು ಅದು ಪ್ರಾರಂಭ ಆಗಿದ್ದು ಅಂತಂದಾಗ, ನಿನ್ನೊಳಗಡೆನೆ ಆ ಪರಬ್ರಹ್ಮ ಸ್ವರೂಪನಿದ್ದಾನೆ, ಆತ್ಮ ಪೂಜೆ ಮಾಡ್ಕೋ ಅಂತಂದ್ರೆ ಅರ್ಥ ಆಗ್ತಾ ಇರ್ಲಿಲ್ಲ. ಆ ಕಾರಣಕ್ಕೆ ಆ ಒಂದು ಆತ್ಮ ಪೂಜೆಯನ್ನ ಬಾಹ್ಯವಾಗಿ ಆದ್ರೂ ಕೂಡ ಮಾಡಿ ಆ ಸತ್ಯವನ್ನ ದರ್ಶನ ಮಾಡು ಅನ್ನೋ ಒಂದು ಕಾರಣ ಹೊರಗಡೆ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಅಂತಂದ್ರೆ ಆ ಆತ್ಮ ಚೈತನ್ಯದ ಒಂದು ಪ್ರತಿಷ್ಠಾಪನೆಯನ್ನ ಮಾಡಿ ಪೂಜೆಯ ಮುಖಾಂತರ, ಭಕ್ತಿ ಯೋಗ ಪೂಜೆಯ ಮುಖಾಂತರ ನಿನ್ನೊಳಗಡೆನ ಆ ಸತ್ಯವನ್ನ ಕಂಡುಕೋ ಅನ್ನೋ ಒಂದು ಪ್ರಯತ್ನ ಅದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಆರಾಧನೆ, ಆ ಪೂಜೆ ಹೇಗಾಗಿದೆ ಅಂತಂದ್ರೆ ಕೇವಲ ಬಾಹ್ಯವಾಗಿ ಮತ್ತು ಡಾಂಭಿಕವಾಗಿ ಆಗಿದೆ, ಅದರ ಪೂರ್ಣ ಅರ್ಥವನ್ನ
ಪೂರೈಸ್ಕೊಳ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇಲ್ಲ. ನಾವು ಹೋಗ್ತೀವಿ, ದೇವರ ದರ್ಶನ ಮಾಡ್ತೀವಿ ಅಂತ ಹೇಳ್ತೀವಿ, ಕೇವಲ ಬಾಹ್ಯವಾಗಿರ್ತಕ್ಕಂಥ ಮೂರ್ತಿ ದರ್ಶನ ಮಾಡ್ತೀವಿ ಅಷ್ಟೇ ಹೊರತು ಅಲ್ಲಿರ್ತಕ್ಕಂಥ ಶಕ್ತಿಗೆ, ಕಾನ್ಶಿಯಸ್ನೆಸ್ಗೆ ನಾವು ಯಾರು ಕನೆಕ್ಟ್ ಆಗ್ತಾ ಇಲ್ಲ. ಕನೆಕ್ಟ್ ಆದಾಗ ನೋಡಿ ಎಷ್ಟು ಬಹಳ ಅದ್ಭುತವಾಗಿರುತ್ತೆ ಗೊತ್ತಾ? ಕೇವಲ ಕಣ್ಣು ನೋಡ್ತಾ ಇದೆ ಅಷ್ಟೇ, ಆದ್ರೆ ಆತ್ಮ ಆ ಒಂದು ಪರಬ್ರಹ್ಮ ಸ್ವರೂಪ ಜೊತೆಗೆ ಕನೆಕ್ಟ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಸತ್ಯದಿಂದ ನಾವು ದೂರ ಸರಿತಾ ಇದ್ದೀವಿ. ಆ ನಮ್ಮಲ್ಲಿರ್ತಕ್ಕಂಥ ಪರಬ್ರಹ್ಮಕ್ಕೆ ನಾವು ಕನೆಕ್ಟ್ ಆಗ್ಬೇಕು. ಗುರುವೇ ಪರಬ್ರಹ್ಮ. ಆ ಗುರುವಿನಿಂದ ಪರಬ್ರಹ್ಮ ಕಡೆಗೆ ನಾವು ಹೋಗ್ಬೇಕು ಅಂತಂದಾಗ ಆ ಒಂದು ಶ್ವಾಸದ ಹಿಂದೆ ನಾವು ಹಿಂಬಾಲಿಸ್ತಾ ಇದ್ದೀವಿ ಅಂತಂದಾಗ, ಆ ಶ್ವಾಸವನ್ನ ನಾವು ಗಮನಿಸ್ತಾ ಇದ್ದೀವಿ ಅಂತಂದಾಗ, ನಾವು ನಮ್ಮಲ್ಲಿರ್ತಕ್ಕಂಥ ಒಂದು ಆತ್ಮ ಏನಿದೆ ಅದುವೇ ಪರಬ್ರಹ್ಮ ಸ್ವರೂಪ ಅನ್ನೋ ಒಂದು ಸತ್ಯವನ್ನ ನಾವು ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಆ ಸತ್ಯವನ್ನ ಕಂಡ್ಕೊಂಡಾಗ ನೋಡಿ ಮತ್ತೆ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕೂಡ ನಮ್ಮ ಕೈಯಲ್ಲೇ ಇದೆ ಅನ್ನೋ ಒಂದು ಸತ್ಯವನ್ನ ಕೂಡ ನಾವು ಅರಿತುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅಂತಹ ಗುರು ನಿಜವಾಗ್ಲು ಯಾರು ನಮ್ಮ ಉಸಿರು, ಅಂತಹ ಮಾರ್ಗದರ್ಶನ ನೀಡಿರ್ತಕ್ಕಂಥ ಎಲ್ಲ ಆತ್ಮ ಚೈತನ್ಯಗಳಿಗೂ ಕೂಡ ನಾವು ತಲೆ ಬಾಗ್ಲೇಬೇಕಾಗಿರುತ್ತೆ, ನಮ್ಮನ್ನ ನಾವು ಅರ್ಪಿಸ್ಲೇಬೇಕಾಗಿರುತ್ತೆ. ಎಂತ ಅದ್ಭುತ ಒಂದು ಜ್ಞಾನ ಅಲ್ವಾ ಮಾಸ್ಟರ್ಸ್? ಹಾಗೆ ಈ ಸುಂದರ ಜೀವನ ಮತ್ತು ಅದ್ಭುತವಾಗಿರ್ತಕ್ಕಂಥ ಗಾಡಿಯನ್ನ ಚಾಲನೆ ಮಾಡ್ತಕ್ಕಂಥದ್ದು ದೇವರಾದ್ರೆ ಸ್ವರ್ಗ ಸೇರ್ತೀವಿ, ಸೈತಾನಾದ್ರೆ ನರಕ ಸೇರ್ತೀವಿ. ಆ ದೇವ್ರು ಯಾರು, ಆ ಸೈತಾನ್ ಯಾರು? ಜ್ಞಾನಯುತವಾಗಿ ಜೀವನ ಮಾಡ್ತಕ್ಕಂಥ ನಾವೇ ದೇವರು, ಅಜ್ಞಾನದಲ್ಲಿ ಜೀವನ ಮಾಡ್ತಕ್ಕಂಥ ನಾವೇ ಸೈತಾನುಗಳು. ಜ್ಞಾನದಿಂದ ಜೀವನ ಮಾಡಿದೀವಿ ಅಂತಂದ್ರೆ ಪರಬ್ರಹ್ಮರಲ್ಲಿ ನಾವು ಸೇರ್ಕೊಳ್ತಕ್ಕಂಥದ್ದು, ಪರಬ್ರಹ್ಮ ಸ್ಥಿತಿಯನ್ನ ನಾವು ಪಡ್ಕೊಳ್ತಕ್ಕಂಥದ್ದು. ಅಜ್ಞಾನದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂತಂದ್ರೆ ಆ ಪರಬ್ರಹ್ಮ ಸ್ಥಿತಿಗೆ ನಾವು ದೂರ ಇರ್ತೀವಿ. ಅದೇ ಸೈತಾನ್, ಅದುವೇ ದೇವರು. ಆ ಸತ್ಯವನ್ನ ಕಂಡ್ಕೊಂಡು ಹಾಗೆ ನಾವು ನಮ್ಮ ಜೀವನ ಪ್ರಯಾಣವನ್ನು ಮುಂದುವರಿಸ್ಬೇಕು ಅಂತಂದ್ರೆ ಆ ಶ್ವಾಸ, ಆ ಗುರುವನ್ನ ನಾವು ಗಮನಿಸ್ತಾ ಹೋಗ್ಬೇಕು. ಪ್ರತಿನಿತ್ಯ ಆ ಶ್ವಾಸ, ಆ ಗುರುವನ್ನ ಗಮನಿಸ್ತಾ ಹೋಗ್ತಾ ಇದ್ದೀವಿ ಅಂತಂದಾಗ, ಸರಿಯಾದ ಜ್ಞಾನವನ್ನ ಪಡಿತಾ ಇದ್ದೀವಿ ಅಂತಂದಾಗ, ನಾವು ಆ ದೇವರ ಸ್ಥಿತಿಯನ್ನ ತಲುಪಿ ಆ ಪರಬ್ರಹ್ಮ ಸ್ಥಿತಿಗೆ ನಾವು ಹೋಗ್ತೀವಿ. ಅದೇ ಅಲ್ವಾ ಶಾಶ್ವತವಾಗಿರ್ತಕ್ಕಂಥ ಆನಂದವೇ ಅಲ್ವಾ ಪರಬ್ರಹ್ಮದ ಸ್ಥಿತಿ? ಬೇರೆ ಇನ್ನೇನಿದೆ ಆನಂದ? ಶಾಶ್ವತವಾಗಿರ್ತಕ್ಕಂಥ ಆನಂದ ಅದೇ ಅಲ್ವಾ ಪರಬ್ರಹ್ಮ ಸ್ಥಿತಿ? ಆದ್ರೆ ನಾವು ಆ ಅಜ್ಞಾನದಲ್ಲಿ ಇದ್ದೀವಿ, ಜ್ಞಾನವನ್ನ ಪಡ್ಕೊಂಡಿಲ್ಲ, ಅಜ್ಞಾನದಲ್ಲಿ ಇದ್ದೀವಿ ಅಂತಂದಾಗ ನಮ್ಮಲ್ಲಿ ಏನಾಗ್ತಾ ಇದೆ? ಮೆಟೀರಿಯಲಿಸ್ಟಿಕ್, ಪ್ರಾಪಂಚಿಕವಾಗಿ ಒದ್ದಾಡ್ತಾ ಇದ್ದೀವಿ. ನಾವು ಶರೀರ ಪದಾರ್ಥ ಅಂತಾನೆ ಅನ್ಕೊಳ್ತಾ ಇದ್ದೀವಿ, ಆತ್ಮ ಪದಾರ್ಥ ನಾವೆಲ್ಲರೂ ಕೂಡ. ಶರೀರಕ್ಕೆ ಅದರ ಅವಶ್ಯಕತೆ ಮುಗಿದ ಮೇಲೆ ಆ ಶರೀರವನ್ನ ಬಿಡ್ತೀವಿ. ಆ ಶರೀರದ ಜೊತೆ ಅವಶ್ಯಕತೆ ಇಲ್ಲ ನಮ್ಗೆ. ಆ ಶರೀರಕ್ಕೆ ಸಾವಿದೆ ಆಗ್ಲಿ, ಆತ್ಮಕ್ಕೆ ಸಾವಿಲ್ಲ, ಇದು ಸತ್ಯ. ಆದ್ರೆ ಇನ್ನ ಕೂಡ ಮರಣ ಹೊಂದಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಮರಣ ಹೊಂದಿರೋದು ಯಾವುದು? ದೇಹ, ಆತ್ಮವಲ್ಲ. ಇದು ಯಾವಾಗ ಅರ್ಥ ಆಗತ್ತೆ ನಮ್ಗೆ? ಜ್ಞಾನಯುತವಾಗಿದ್ದಾಗ, ಜ್ಞಾನವನ್ನ ಪಡ್ಕೊಂಡಾಗ ಅರ್ಥ ಆಗತ್ತೆ ನಮ್ಗೆ. ಅಜ್ಞಾನದಲ್ಲಿದ್ರೆ ಇದನ್ನ ಅರ್ಥ ಆಗಿಲ್ಲ ಅಂತ ಹೇಳ್ಬಿಟ್ಟು ಅರ್ಥ. ಈ ಅಜ್ಞಾನದಲ್ಲಿ ನಾವು ಜೀವನವನ್ನ ಮಾಡ್ತಾ ಇದೀವಿ ಅಂತಂದ್ರೆ ಆ ಪರಬ್ರಹ್ಮ ಸ್ಥಿತಿಯನ್ನ ತಲುಪ್ಲಿಕ್ಕೆ ಸಾಧ್ಯ ಆಗತ್ತಾ? ಜ್ಞಾನ ಪಡ್ಕೊಳ್ಳೋವರೆಗೂ ಕೂಡ ಸಾಧ್ಯ ಆಗಲ್ಲ. ಆ ಅಜ್ಞಾನನೇ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನನೇ ಆ ಸೈತಾನ ಸ್ಥಿತಿ, ಬೇರೆ ಯಾವುದೂ ಅಲ್ಲ. ಹೊರಗಿಂದ ಯಾವುದು ಬರಲ್ಲ, ಎಲ್ಲ ಒಳಗಡೆಯಿಂದನೇ. ಆ ಒಳಗಡೆ ಇರ್ತಕ್ಕಂಥ ಎಲ್ಲವನ್ನು ಕೂಡ ನಾವು ಕಂಡ್ಕೊಳ್ಬೇಕು ಅಂತಂದ್ರೆ ಆ ಒಂದು ಉಸಿರು, ಆ ಒಂದು ಶ್ವಾಸ, ಅದರ ಕಡೆಗೆ ಗಮನವನ್ನ ನಾವು ಕೊಟ್ಟಾಗ್ಲೇ ಅದು ಸಾಧ್ಯವಾಗ್ತಕ್ಕಂಥದ್ದು. ಈ ಉಸಿರು, ಈ ಗುರುವನ್ನ ನಾವು ಕಂಡ್ಕೊಂಡಾಗ ಮನಸ್ಸು ಅನ್ನೋದು ಸ್ಥಿಮಿತಗೊಳ್ಳುತ್ತೆ. ಮನಸ್ಸು ಸ್ಥಿಮಿತಗೊಂಡ್ತು ಅಂತಂದ್ರೆ ಸತ್ಯ ಅನ್ನೋದು ಸ್ಥಿತವಾಗುತ್ತೆ. ಆ ಸತ್ಯ ಯಾವುದು ಅಂತಂದ್ರೆ ನಾನೇ ದೇವರು, ನನ್ನಲ್ಲೇ ಆ ಪರಬ್ರಹ್ಮ. ಆ ಪರಬ್ರಹ್ಮನ ಸ್ಥಿತಿಗೆ ನಾನು ತಲುಪ್ತಕ್ಕಂಥ ಒಂದು ಜ್ಞಾನವನ್ನ ಪಡ್ಕೊಳ್ತಕ್ಕಂಥದ್ದು, ಎಲ್ಲವನ್ನು ಕೂಡ ನಾನು ಗಮನಿಸ್ತಕ್ಕಂಥ ಒಂದು ಪ್ರಕ್ರಿಯೆನೇ ಬದಲಾವಣೆ ಆಗ್ತಾ ಹೋಗುತ್ತೆ. ಎಲ್ಲಿಂದ ಹೇಗೆ ಅಂದ್ರೆ ನನ್ನ ಈ ಶ್ವಾಸವೆಂಬ ಗುರು, ನಾನು ನನ್ನ ಗುರು ಅಂದ್ರೆ ನನ್ನ ನನ್ನೊಟ್ಟಿಗೆ ಇರ್ತಕ್ಕಂಥ ನನ್ನ ಗುರು ಅಂದ್ರೆ ಈ ಶ್ವಾಸನೇ, ಈ ಉಸಿರೆ.
ಇದು ಬಿಟ್ಟು ಬೇರೆ ಯಾವ್ದ್ರ ಕಡೆಗೂ ನಾನು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನೀವು ಯಾವುದೇ ಒಂದು ಗುರು ಶಿಷ್ಯರ ಒಂದು ಪರಂಪರೆಯನ್ನ ಗಮನಿಸ್ರಿ, ಕೊನೆಗೆ ಗುರು ಶಿಷ್ಯನಿಗೆ ಹೇಳ್ತಕ್ಕಂಥದ್ದು ಒಂದೇ, ನಿನ್ನಲ್ಲಿರ್ತಕ್ಕಂಥ ಆ ಪರಮಾತ್ಮನನ್ನ ಸತ್ಯ ದರ್ಶನವನ್ನ ಮಾಡು, ಅದೇ ನಿನಗೆ ದಾರಿಯನ್ನ ತೋರಿಸುತ್ತೆ. ಆ ಸತ್ಯ ದರ್ಶನ ಮಾಡ್ಲಿಕ್ಕೆ ಮಾರ್ಗದರ್ಶನ ನೀಡ್ತಕ್ಕಂಥವ್ರು. ನಾನು ಎಲ್ಲ ಹೊರಗಡೆ ಎಲ್ಲ ಹುಡುಕಿದ್ರು ಕೂಡ ಸಿಗದೆ ಇರತಕ್ಕಂಥ ಗುರು ನನ್ನ ಒಳಗಡೆನೆ ಸಿಗ್ತಾನೆ. ಆ ಸತ್ಯವನ್ನ ನಾನು ಅರಿತು ಆ ಕಡೆಗೆ ನನ್ನ ಪ್ರಯತ್ನವನ್ನ ಮಾಡ್ತಾ ಇರಬೇಕಾಗಿರುತ್ತೆ. ಆಗಲೇ ನಾನು ಆ ಪರಬ್ರಹ್ಮನ ಸ್ಥಿತಿಗೆ ತಲುಪ್ಲಿಕ್ಕೆ ಸಾಧ್ಯ ಆಗತ್ತೆ. ಎಂತ ಅದ್ಭುತ ಅದು ನೋಡಿ, ಇಷ್ಟು ವರ್ಷಗಳ ಕಾಲ ಎಲ್ಲೆಲ್ಲೋ ಹೊರಗಡೆ 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 ಹುಡುಕಿದೀವಿ, ಆದ್ರೆ ಈಗ ನಮ್ಗೆ ಸಿಕ್ತು ಅಮೃತ ಸಮಾನ ಧ್ಯಾನ. ಅಮೃತ ಆದ್ರೂ ಕೂಡ ಜಾಸ್ತಿ ಸೇವನೆ ಮಾಡಿದ್ರೆ ತೊಂದರೆ ಆಗುತ್ತೇನೋ ಹೊರತು ಧ್ಯಾನ ಎಷ್ಟು ಜಾಸ್ತಿ ಮಾಡಿದ್ರು ಕೂಡ ಏನೂ ಆಗಲ್ಲ. ಜಾಸ್ತಿ ಮಾಡದಷ್ಟು ಸತ್ಯ ದರ್ಶನಕ್ಕೆ ಹತ್ತಿರ ಆಗ್ತಾ ಹೋಗ್ತೀವಿ. ಧ್ಯಾನದಲ್ಲಿ ಏನ್ ಮಾಡ್ತೀವಿ, ನಮ್ಮ ಗುರುವನ್ನ ಹಿಂಬಾಲಿಸ್ತೀವಿ. ನಮ್ಮ ಗುರು ಯಾರು? ನಮ್ಮ ಶ್ವಾಸ. ಆ ಶ್ವಾಸವನ್ನ ಹಿಂಬಾಲಿಸ್ತೀವಿ, ಆ ಉಸಿರನ್ನ ಹಿಂಬಾಲಿಸ್ತೀವಿ. ಎಷ್ಟು ಅದ್ಭುತಗಳು ಈ ಗುರುವನ್ನ ಹಿಂಬಾಲಿಸ್ರೆ. ಅನೇಕಾನೇಕ ಮಾಸ್ಟರ್ಸ್ ಅನೇಕಾನೇಕ ಅನುಭವಗಳನ್ನ ಪಡ್ಕೊಂಡಿದ್ದಾರೆ. ಥರ್ಡ್ ಐ ವಿಷನ್ಸ್, ಆಸ್ಟ್ರಲ್ ಟ್ರಾವೆಲಿಂಗ್, ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಜೊತೆ ಕನೆಕ್ಟ್ ಆಗಿ ಮಾಹಿತಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಸತ್ಯವಾಗ್ಲೂ ಈ ಭೂಮಿಯಲ್ಲಿ ಜೀವನ ಮಾಡ್ತಕ್ಕಂಥ ವಿಧಿವಿಧಾನಗಳನ್ನ ತಿಳ್ಕೊಂಡಿರ್ತಕ್ಕಂಥದ್ದು. ನಮ್ಮ ಪೂರ್ವ ಜನ್ಮಗಳ ಬಗ್ಗೆ ಆಗಿರಬಹುದು, ಅಲ್ಲಿ ಪಡ್ಕೊಳ್ಬಹುದಾಗಿರ್ತಕ್ಕಂಥ ಜ್ಞಾನ ಆಗಿರಬಹುದು, ಇವೆಲ್ಲವೂ ಕೂಡ ಅನೇಕಾನೇಕ ಮಾಸ್ಟರ್ಸ್ ತಿಳ್ಕೊಂಡಿದ್ದಾರೆ. ಹೇಗೆ ಅಂತಂದ್ರೆ, ಅವರು ಅವರವರ ಗುರುವನ್ನ ಹಿಂಬಾಲಿಸೋ ಮುಖಾಂತರ, ಅವರು ಅವರ ಗುರು ಒಟ್ಟಿಗೆ ಇರ್ತಕ್ಕಂಥ ಒಂದು ಕಾರಣ, ಆ ಗುರು ಉಸಿರು, ಶ್ವಾಸ. ಮಾಸ್ಟರ್ಸ್, ನಾವೆಲ್ಲರೂ ಕೂಡ ನಮ್ಮ ಉಸಿರನ್ನ ನಮ್ಮ ಗುರುವನ್ನ ಯಾವುದೇ ಕಾರಣಕ್ಕೂ ಬಿಡೋದು ಬೇಡ. ಪ್ರತಿನಿತ್ಯ ನಾವು ಆ ಗುರುವಿನೊಟ್ಟಿಗೆ ಧ್ಯಾನವನ್ನ ಮಾಡ್ತಾ ಆ ಪರಬ್ರಹ್ಮ ಸ್ಥಿತಿಗೆ ತಲುಪೋಣ. ಮಾಸ್ಟರ್ಸ್, ಜ್ಞಾನಯುತವಾಗಿ ಈ ಭೂಮಿಯಲ್ಲಿ ಜೀವನವನ್ನ ಮಾಡ್ತಾ ಇನ್ನ ಅನೇಕಾನೇಕ ಮಂದಿ ಈ ಧ್ಯಾನದ ಒಂದು ಪ್ರಯಾಣದಲ್ಲಿ ಅಥವಾ ಧ್ಯಾನ ಪ್ರಯಾಣವನ್ನು ಅವರು ಕೂಡ ಪ್ರಾರಂಭಿಸಿ ಮುಂದುವರಿಲಿ ಅನ್ನೋ ಒಂದು ಕಡೆಗೆ ನಾವು ಹೆಜ್ಜೆಗಳಾಗ್ತಾ ಇಂಥ ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಾವತಾರ ಟಿವಿ ಅವ್ರಿಗೆ, ಮುಖ್ಯವಾಗಿ ರಂಗಸ್ವಾಮಿ ಸರ್ ಮತ್ತು ತಾವೆಲ್ಲರೂ ಕೇಳಿಸ್ಕೊಂಡಿರ್ತಕ್ಕಂಥಕ್ಕಾಗಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಮತ್ತು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ತುಂಬಾ ಹೃದಯಪೂರ್ವಕ ಧನ್ಯವಾದಗಳು. ಸೊ ಅದ್ಭುತವಾದ ಈ ಜ್ಞಾನವನ್ನು ಇವತ್ತಿನ ಕಾರ್ಯಕ್ರಮ ನೀಡಿದಕ್ಕು ಸ್ನೇಹಿತರೆ, ಇಷ್ಟುವರೆಗೂ ನಾವು ಜ್ಞಾನವು ಮೇಡಮ್ ಇಂದ ತಿಳ್ಕೊಂಡಿದ್ವಿ. ಈಗ ಯಾವುದೇ ಪ್ರಶ್ನೆಗಳಿದೆ ದಯವಿಟ್ಟು ನೀವು ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆಗಳು ನೀವು ಉತ್ತರ ತಗೋಬಹುದು. ಯಾವುದೇ ಸಂಶಯಗಳಿದ್ರು ಸೊ ಇಂದಿನ ಕಾರ್ಯಕ್ರಮದ ಬಗ್ಗೆ ಇಂದಿನ ಅಂಶದ ಬಗ್ಗೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ನಾವು ಅನ್ಮ್ಯೂಟ್ ಮಾಡ್ತೀವಿ. ಯಾವುದೇ ಒಂದು ಜ್ಞಾನ ತಗೊಂಡಿದ್ರೆ ಸಂಶಯಗಳಿದ್ರೆ ದಯವಿಟ್ಟು ತಿಳಿಸ್ಕೊಳ್ಳಿ, ಅದು ತುಂಬಾ ಒಳ್ಳೇದಾಗತ್ತೆ, ಆ ಜ್ಞಾನ ನಿಮಗೆ ಕರೆಕ್ಟ್ ಆಗಿ ಸೇರ್ತದೆ. ದಯವಿಟ್ಟು ನೀವು ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ, ಅಡ್ಮಿಟ್ ಮಾಡ್ತೀವಿ. ಸ್ನೇಹಿತರೆ ಎಲ್ಲರೂ ಎಚ್ಚರಿಕೆ ಇದ್ದೀರಾ, ಎಲ್ಲ ಧ್ಯಾನದಲ್ಲಿ ಇದ್ದೀರಾ? ರೈಟ್, ಕೇಶವ ರೆಡ್ಡಿ ಅವರು ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಇವತ್ತು ನಮಸ್ತೆ ಸರ್. ನಮಗೆ ಒಂದು ಒಂದು ಅದ್ಭುತ ಮಾಹಿತಿ ನೀಡಿದ್ದೀರ ಮೇಡಮ್. ಯಾಕಂದ್ರೆ ನಾವು ಗುರುವಿನ ಹಿಂಬಾಲಿಸಿದ್ರೆ ನಾವು ಯಾವತ್ತೇ ಆಗ್ಲಿ ಒಂದು ಜ್ಞಾನದಿಂದ ಮುಕ್ತಿ ಪಡೆಯಬಹುದು ಅಂತ ತಿಳಿಸಿದ್ದೀರ ಮೇಡಮ್. ಅದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದಗಳು ಮೇಡಮ್. ಮತ್ತೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವ ರಂಗಸ್ವಾಮಿ ಸರ್ ಅವ್ರ ಮಹತ್ವ ಫೌಂಡೇಶನ್ ಅವ್ರಿಗೂ ತುಂಬಾ ಧನ್ಯವಾದಗಳು ಮೇಡಮ್. ಯಾಕಂದ್ರೆ ಬೆಳಗ್ಗೆ ನಾವು ಏನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಮ್ಮ ಧ್ಯಾನ ಮತ್ತೆ ಜ್ಞಾನಾರ್ಧನೆ ಮಾಡ್ಕೊಳ್ತೀವಿ, ಅದನ್ನ ನಮಗಾಗಿ ಮೀಸಲಿಟ್ಟಿರುವ ಸಮಯ ಮೇಡಮ್. ಯಾಕಂದ್ರೆ ನಾವು ಎಲ್ಲದಕ್ಕೂ ಸಮಯ ಇಡ್ತೀವಿ, ಆದ್ರೆ ನಮಗಾಗಿ ನಾವು ಸಮಯ ಇದೆಲ್ಲ ನಮ್ಮ ದೇಹ ಮನಸ್ಸು ನಮ್ಮ ಆತ್ಮಕ್ಕೆ ಸಮಯ ಇಡಿಯಲ್ಲ, ಅದನ್ನ ತಿಳಿಸ್ಕೊಡ್ತಾ ಇದ್ದೀರಾ. ತಮ್ಮ ತಮ್ಮಂತ ಮಾಸ್ಟರ್ಗಳು ಬಂದು ಇದನ್ನ ಮಾಡಿದಾರ, ಇದಕ್ಕೆ ಧನ್ಯವಾದಗಳು ಮೇಡಮ್.
ನಮ್ದು ಗೌರಿಬಿದನೂರ್ ಮೇಡಮ್. ನೀವು ಗೌರಿಬಿದನೂರ್ ಅಂತ ನೋಡಿ ನನಗೆ ಖುಷಿ ಆಯ್ತು ಮೇಡಮ್. ನಾವು ಗೌರಿಬಿದನೂರಲ್ಲಿ ಇದೀವಿ ಮೇಡಮ್. ನಾವು ಸಹಾಯಕ ಕೃಷಿ ನಿರ್ದೇಶಕರಾಗಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೃಷಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಮೇಡಮ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಂ ಉಮಾ ಮೇಡಮ್ ಮಾತಾಡಿ. ನಮಸ್ಕಾರ. ನಮಸ್ತೆ ಮೇಡಮ್ ಅವರಿಗೂ ಮತ್ತು ರಂಗನಾಥ್ ಗುರುಗಳಿಗೂ ನಮಸ್ಕಾರ. ನಮಸ್ತೆ ನಮಸ್ತೆ ಮ್ಯಾಮ್. ಅರಿವೇ ಗುರು, ಗುರುವಿನಿಂದ ಧ್ಯಾನ ಜ್ಞಾನ ಇಡೀ ನಮ್ಮ ಜೀವನ ಸಾಕ್ಷಾತ್ಕಾರ ಪಡೆಯಲು ಸಾಧ್ಯ ಆಗತ್ತೆ ಅಂತ ಇವತ್ತು ಬಹಳಷ್ಟು ಕೂಲಂಕುಷವಾಗಿ ಅದ್ಭುತವಾದಂತಹ ಮಾಹಿತಿಯನ್ನು ತಾವು ತಿಳಿಸಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ತಮ್ಮಿಬ್ಬರಿಗೂ ಕೂಡ ಧನ್ಯವಾದ. ಆಯ್ತಾ ಮೇಡಮ್? ಹೋ ಮೇಡಮ್, ಮಾತಾಡ್ತಾ ಇದ್ರ? ಮಲ್ಲಿಕಾರ್ಜುನ ಅವರು ಮಾತಾಡಿ. ಮಲ್ಲಿಕಾರ್ಜುನ ಅವರು. ಹಲೋ, ನಮಸ್ಕಾರ ಸರ್. ಹಾಂ ಹೇಳಿ ಮ್ಯಾಮ್. ಮ್ಯೂಟ್ ಆಯ್ತು ಸರ್, ಮತ್ತೆ ಅವ್ರದ್ದು ಮಲ್ಲಿಕಾರ್ಜುನ್ ಅವ್ರು. ಮ್ಯೂಟ್ ಆಯ್ತಾ? ಹಾಂ ಹಾಂ ಮಲ್ಲಿಕಾರ್ಜುನ ಹಾಂ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ಮತ್ತೆ ಮ್ಯೂಟ್ ಆಯ್ತು. ಮ್ಯೂಟ್ ಆಗ್ತಾನೆ ಇದೆ. ಹಾಂ ಜಯಂತಿ ಮೇಡಮ್ ನೋಡೋ. ಹಾಂ ಜಯಂತಿ ಮೇಡಮ್ ಅವರು ಮಾತಾಡಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ತುಂಬಾ ಅದ್ಭುತವಾಗಿ ಹೇಳಿದ್ರಿ ಸರ್ ಮೇಡಮ್ ನೀವು. ಅದು ಏನಂದ್ರೆ ಶ್ವಾಸ ನಮ್ ಗುರು ನಿಜ. ಅದು ಶ್ವಾಸ ಹೇಳಿದ ಹಾಗೆ ನಾವು ಕೇಳ್ಬೇಕು, ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು. ಏನಂದ್ರೆ ಕಂಟ್ರೋಲ್ ಅಲ್ಲಿ ಯಾಕೆ ಇಟ್ಕೊಳ್ಬೇಕು ಅಂತಂದ್ರೆ, ಹೇಳಿದ್ರಲ್ಲ ನೀವು, ನಾವೇ ದೇವರು, ನಾವೇ ಪೈಶಾಚ. ಇಟ್ ಮೀನ್ಸ್ ರಾಕ್ಷಸನು ನಾವೇ ಅಥ ದೇವರು ನಾವೇ ಅಂತ. ದೇವರು ಇಟ್ ಮೀನ್ಸ್ ಗುರು, ಶಿವ ಬ್ರಹ್ಮ ಸೃಷ್ಟಿಕರ್ತ ಬ್ರಹ್ಮ, ಶಿವ ಅವನು, ಆಮೇಲೆ ಲಯಕಾರ, ಮತ್ತೆ ವಿಷ್ಣು, ಇವರೆಲ್ಲ ಇವರನ್ನ ನಾವು ಹೊಂದುತ್ತೀವಿ. ಗುರುವಿನಿಂದ ಇವರನ್ನ ಹೊಂದುತ್ತೀವಿ ನಾವು. ಇದನ್ನ ಬಹಳ ತುಂಬಾ ಅರ್ಥಗರ್ಭಿತವಾಗಿ ಹೇಳಿದ್ರಿ ನಮ್ಗೆ. ಅದನ್ನ ಗುರು ನಾವೇ ಆಗ್ಬೇಕು, ನಮ್ ಗುರು ನಾವೇ ಆಗ್ಬೇಕು. ಆದಾಗ ಮಾತ್ರ ನಾವು ಇವನ್ನೆಲ್ಲ ಕಂಡ್ಕೊಳ್ಳಿಕ್ಕೆ, ಇವರನ್ನೆಲ್ಲ ಹೊಂದಲಿಕ್ಕೆ ನಾವು ಸಾಧ್ಯ ಆಗ್ತದೆ. ಹೇಗೆ ದಿನನಿತ್ಯ ಈ ಏನಂತಾರಂದ್ರೆ, ಈ ಗುರುವಿನಿಂದ ನಾವು ಜ್ಞಾನವನ್ನ ಪಡ್ಕೊಳ್ತೀವಿ. ಆ ಶ್ವಾಸ ಇದ್ದಾಗ ಮಾತ್ರ ನಮ್ಗೆ ಜ್ಞಾನ ಸಿಗತ್ತೆ, ಧ್ಯಾನ ಮಾಡಿದಾಗ ಮಾತ್ರ ನಮಗೆ ಜ್ಞಾನ ಸಿಗತ್ತೆ. ಹೇಗೆ ನಾವು ದಿನನಿತ್ಯ ಶರೀರಕ್ಕೆ, ಈ ದೇಹದ ಬೆಳವಣಿಗೆಗೆ, ಶಕ್ತಿಗೆ ನಾವು ದಿನನಿತ್ಯ ಆಹಾರವನ್ನು ಸೇವಿಸ್ತೀಯೋ, ಹಾಗೇನೆ ನಮ್ಗೆ ಇದು ಧ್ಯಾನ ಬೇಕು. ಈ ಧ್ಯಾನ ಇಲ್ದಿದ್ರೆ, ಉಸಿರು ಇಲ್ಲಂಗೆ ಇಲ್ದಿದ್ರೆ ನಾವು ಏನಾಗ್ತೀವಿ, ಶವ ಆಗಿ ಹೋಗ್ಬಿಡ್ತೀವಿ. ಹಾಗೆ ಈ ಧ್ಯಾನ ಇಲ್ದಿದ್ರೆ ನಾವು ಜೀವಂತ ಇದ್ರೂ ಕೂಡ ಶವದ ಹಾಗೇನೆ ಇರ್ತೀವಿ ಅನ್ನೋದನ್ನ ನೀವು ಬಹಳ ಮಾರ್ಮಿಕವಾಗಿ ಹೇಳಿದ್ವಿ. ನಿತ್ಯ ಇದನ್ನ ನಾವು ಪಾಲಿಸ್ತೀವಿ ಅಂತ ನಿಮ್ಗೆ ಭರವಸೆ ಕೊಡ್ತಿದ್ದೀನಿ. ನಾನು ಜ್ಞಾನಿ ಆಗ್ತೀನಿ, ಈ ಜ್ಞಾನವನ್ನ ಪ್ರತಿಯೊಬ್ಬರಿಗೂ ಹಂಚ್ಬೇಕಂದಿದ್ದೀನಿ. ಮತ್ತೆ ಮೇಡಮ್, ನಾನು ಟೀಚರ್ ಇದ್ದೀನಿ, ಇದನ್ನ ನಾನು ಸ್ಕೂಲ್ ಮಕ್ಕಳಿಗೂ ಹೇಳ್ಬೇಕಂತ ಬಹಳ ದಿನದಿಂದ ಅನ್ಕೊಂಡಿದ್ದೀನಿ. ಬಹಳ ಅದ್ಭುತ ನಿರ್ಣಯ ಮ್ಯಾಮ್. ಮಕ್ಕಳಿಗೆ ಇನ್ನ ಮಕ್ಕಳಿಗೆ ಬಹಳಷ್ಟು ಅವಶ್ಯಕತೆ. ಆಧ್ಯಾತ್ಮಿಕತೆ ಅನ್ನೋದು ಸಾಧಾರಣವಾಗಿ 60ರ ನಂತರ ಎಲ್ಲ ಕೆಲಸ ಕಾರ್ಯಗಳು ಮುಗಿದ ನಂತರ ರಿಟೈರ್ಮೆಂಟ್ ಲೈಫ್ ಅಲ್ಲಿ ಅವಾಗ ಮಾಡ್ಬೇಕು ಅಂತ ಹೇಳಿ ಅನ್ಕೊಳ್ತಾರೆ. ಅದು ಬಹಳ ತಪ್ಪು ಮ್ಯಾಮ್. ತಪ್ಪು ತಪ್ಪು ಸಣ್ಣ ಹೌದು. ವಯಸ್ಸಿನಿಂದಲೇ ಆ ಮಕ್ಕಳು ಇನ್ನಷ್ಟು ಹೆಚ್ಚು ಹೆಚ್ಚು ಅವ್ರ ಒಳಗಡೆ ಪ್ರಯಾಣ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಆಗತ್ತೆ. ನಮ್ಗಾದ್ರೂ ಆ ವಿಚಾರ ಈ ವಿಚಾರ ಎಲ್ಲ ಪ್ರಿಜುಡಿಸರೀಸ್ ಕುತ್ಬಿಟ್ಟಿರತ್ತೆ, ಆದ್ರೆ ಆ ಮಕ್ಕಳಿಗೆ ಏನು ಇರಲ್ಲ. ಅದು ಫುಲ್ ಕ್ರಿಸ್ಟಲ್ ಕ್ಲಿಯರ್ ಆಗಿರ್ತಾರೆ. ಇನ್ನ ಹೆಚ್ಚು ಇನ್ನ ಹೆಚ್ಚು ಜ್ಞಾನವನ್ನು ಅವ್ರು ಪಡ್ಕೊಳ್ತಕ್ಕಂಥದ್ದು ಖಂಡಿತ ಸಾಧ್ಯ ಆಗುತ್ತೆ. ಬಹಳ ಅದ್ಭುತವಾಗಿರ್ತಕ್ಕಂಥ ನಿರ್ಣಯ ಮ್ಯಾಮ್. ನಿಜ ಮೇಡಮ್. ಅದು ಕಣ್ಣಿನ ತಂತ್ರ ಅಂತ ನಾಗರಾಜ್ ಗುರುಗಳು ಹೇಳಿದಾರಲ್ಲ, ಅದನ್ನು ಮಾಡ್ತಾ ಇದ್ದೀನಿ ನನ್ನ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಒಂದ್ ಎರಡು ಮಕ್ಕಳು ಪ್ರಯೋಗ ಮಾಡಿದ್ದಾರೆ. ಅದ್ಭುತ ಮ್ಯಾಮ್, ಅದ್ಭುತ. ಅದೇ ಮೇಡಮ್, ಒಳ್ಳೇದನ್ನ ನಾವು ಮಾಡ್ಬೇಕಲ್ಲ, ಒಳ್ಳೇದ್ ಮಾಡಿದ್ರೆ ನಮ್ಗೆ ಅದು
ಜಗತ್ತಿನ ಒಳ್ಳೆಯದನ್ನ, ಜಗತ್ತಿನಲ್ಲಿ ಆಗುವ ಒಳ್ಳೆಯದನ್ನ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ ನಮ್ಗೆ. ಹೌದು, ನೀವು ಮಾಡ್ಬೇಕು, ನೀವು ಮಾಡಿಸ್ಬೇಕು, ಇನ್ನೊ ಇನ್ನೊ ಇನ್ನೊಬ್ಬರ ಜೊತೆಗೆ ಮಾಡಿಸ್ಬೇಕು, ಅದನ್ನು ಪ್ರಾಧಾನ್ಯ ಇರುತ್ತೆ, ಹೌದು ಸರ್, ಪ್ರಮುಖವಾದ. ಕಂಡ್ಕೊಂಡಿದ್ದೀನಿ ಸರ್. ಆದ್ರೆ ನಮ್ ಹಾಗೆ ಅವ್ರಿಗೂ ಅಭಿರುಚಿ ಇರಬೇಕಲ್ಲ ಅದರಲ್ಲಿ. ಹೌದು, ಅಭಿರುಚಿ ತಗೊಂಡು ಆಮೇಲೆ ಇನ್ನೊಬ್ರಿಗೆ ಮಾಡಿಸಿ. ಹಾ ಸರ್, ಅವರಲ್ಲಿ ನಾವು ಮಾಡ್ಬೇಕಂತ ಇರೋ ವ್ಯಕ್ತಿ, ನಮ್ ಜೊತೆಗೆ ಬರ್ಬೇಕಂತ ವ್ಯಕ್ತಿ, ಅವರಲ್ಲಿ ಅಂತ ಅಭಿರುಚಿ ಇರ್ಬೇಕು ಸರ್, ಆಸಕ್ತಿ ಇರ್ಬೇಕು ಜೊತೆಗೆ. ಎಸ್, ಅಭಿರುಚಿ ಆಸಕ್ತಿ ಎರಡು ಇದ್ದಾಗ ಮಾತ್ರ ನಮ್ ಜೊತೆ ಕೈ ಜೋಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅವರು, ರೈಟ್ ಮ್ಯಾಮ್, ಅಲ್ವಾ ಸರ್? ಹಾ ಹಾ, ಓಕೆ ಥ್ಯಾಂಕ್ ಯು ಓಕೆ ಸರ್. ಹ್ಮ್ ಓಕೆ ಓಕೆ ಸರ್, ಓಕೆ. ಎಸ್. ಮತ್ತೆ ಮಲ್ಲಿಕಾರ್ಜುನ್ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು, ಮುಂಚೆ ಮ್ಯೂಟ್ ಆಗಿತ್ತು, ಮಾತಾಡಿ ಹಲೋ, ನಮಸ್ಕಾರ ಸರ್. ಮಾತಾಡಿ. ಸರ್, ಮೇಡಮ್ ಅವ್ರಿಗೆ ಒಂದ್ ಕ್ವಶನ್. ತಮಗೂ ನನಗೆ ಒಂದ್ ಕನ್ಫ್ಯೂಷನ್ ಏನಂದ್ರೆ, ಈ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಆಗ್ತೀವಿ ಧ್ಯಾನ ಅಂತ ಕೇಳ್ಪಟ್ಟೆ. ಆದ್ರೆ ನಾವು ಹುಟ್ಟಿರೋದು ಒಂದು ಏನೋ ಸಾಧನೆ ಮಾಡೋಕ್ಕೋಸ್ಕರ ಅಂತ ಅದನ್ನು ಕೇಳ್ಪಟ್ಟೆ. ಅದು ಅದು ಯಾವ್ದು ಕನ್ಫ್ಯೂಷನ್ ಆಗಿದೆ ಸರ್ ನನಗೆ? ಸಾಧನೆಯ ಮುಖಾಂತರ ಈ ಜನನ ಮರಣ ಚಕ್ರಗಳಿಂದ ಬಿಡುಗಡೆ ಆಗ್ತೀವಿ. ಎರಡಕ್ಕೂ ಕೂಡ ಧ್ಯಾನ ಬೇಕು. ಈ ಜನನ ಮರಣ ಚಕ್ರಗಳಿಂದ ವಿಮುಕ್ತಿ ಆಗ್ತೀವಿ ಅಂತಂದ್ರೆ ಏನು? ನಾವು ಸಾಧಾರಣವಾಗಿ ಒಂದು ಆತ್ಮ ಪರಬ್ರಹ್ಮ ಪರಮಾತ್ಮ ಆಗ್ಬೇಕು, ಮಹಾತ್ಮ ಆಗ್ಬೇಕು ಅಂತಂದಾಗ 300ರಿಂದ 400 ಜನ್ಮಗಳನ್ನ ತಗೊಂಡು ಆ ಜನ್ಮಗಳಲ್ಲಿ ಏನು ಅನುಭವಗಳು, ಆ ಅನುಭವ ಜ್ಞಾನ ಇರುತ್ತೆ, ಆ 300ರಿಂದ 400 ಜನ್ಮಗಳಲ್ಲಿ ಮುಕ್ತಾಯವಾಗುತ್ತೆ ಅನ್ನೋದು ಸತ್ಯ. ಆದ್ರೆ ಮಾನವರು ಈ ಭೂಮಿ ಮೇಲೆ ಜನ್ಮ ತಗೊಳ್ತಾ ತಗೊಳ್ತಾ ಈ ಭೂಮಿ ಎಂತ ಅದ್ಭುತವಾಗಿರ್ತಕ್ಕಂಥ ಒಂದು ಸೃಷ್ಟಿ ಇಲ್ಲಿದೆ ಅಂತಂದ್ರೆ, ತಾಯಿ ಗರ್ಭದಲ್ಲಿರೋವರೆಗೂ ಕೂಡ ಆ ಆತ್ಮಕ್ಕೆ ತಾನು ಯಾವ ಕೆಲ್ಸಕ್ಕಾಗಿ ಇಲ್ಲಿಗೆ ಬಂದಿದ್ದೀನಿ ಅನ್ನೋದು ಅರಿವಿರುತ್ತೆ. ಒನ್ಸ್ ತಾಯಿ ಗರ್ಭದಿಂದ ಜನ್ಮವನ್ನ ಪಡ್ಕೊಂಡು ಈ ಭೂಮಿಗೆ ಬಂದಿದ್ದಾರೆ ಅಂದ ತಕ್ಷಣ ಯಾಕಾಗಿ ಬಂದಿದ್ದಾರೆ ಅನ್ನೋದನ್ನ ಮರಿತಾ ಬರ್ತಾರೆ ಈ ಮಾಯೆ ಒಂದು ವಿಚಾರಗಳಲ್ಲಿ. ಮಾಯೆ ಇರ್ತಕ್ಕಂಥದ್ದು ಇಲ್ಲಿ ಅಂದ್ರೆ ಅವ್ರು ಏನ್ ಅನ್ಕೊಂಡು ಏನ್ ಅನುಭವ ಜ್ಞಾನ ಪಡ್ಕೊಳ್ಬೇಕು ಅಂತ ಬಂದಿರ್ತಾರೆ ಅದನ್ನ ಮರ್ತೋಗ್ತಾರೆ. ಆ ಮರ್ತೋಗಿರ್ತಕ್ಕಂಥದ್ದನ್ನ ಪುನಃ ನೆನಪಿಸ್ಕೊಳ್ಬೇಕು ಅನ್ನೋ ಒಂದು ಪ್ರಕ್ರಿಯೆನೆ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಈ ಧ್ಯಾನ. ಅದಕ್ಕೆ ಧ್ಯಾನ ಸಾಧನೆನೆ ಹೆಚ್ಚು ಮಾಡ್ಬೇಕು. ನಾನು ಯಾರು ಅನ್ನೋದನ್ನ ಕಂಡ್ಕೊಳ್ಬೇಕು, ನಾನು ಏನಕ್ಕಾಗಿ ಇಲ್ಲಿಗೆ ಬಂದಿದ್ದೀನಿ ಅನ್ನೋದನ್ನ ಕಂಡ್ಕೊಳ್ಬೇಕು ಅಂತ ಹೇಳಿ ಹೇಳ್ತಕ್ಕಂಥದ್ದು. ಸೊ ನಾನು ಏನಕ್ಕಾಗಿ ಬಂದಿದ್ದೀನಿ ಇಲ್ಲಿ ಅಂತ ಹೇಳಿ ಕಂಡ್ಕೊಳ್ತಕ್ಕಂಥದ್ದು. ಮತ್ತೆ ಆ ಜ್ಞಾನವನ್ನ ಏನಕ್ ಬಂದಿದ್ದೀನಿ ಅಂತ ಹೇಳಿ ಕಂಡ್ಕೊಂಡಾಗ ಆ ಕಡೆಗೆ ಹೆಜ್ಜೆಗಳಾಗ್ತೀನಿ. ಆ ಜ್ಞಾನವನ್ನ ಆ ಜ್ಞಾನ ನನ್ನಲ್ಲಿದ್ದಾಗ ಆ ಕಡೆಗೆ ಹೆಜ್ಜೆಗಳಾಗ್ತೀನಿ. ವಿನಾಕಾರಣ ಬೇರೆ ಬೇರೆ ಕರ್ಮಗಳನ್ನೆಲ್ಲ ಮಾಡಿ ಆ ಕರ್ಮದ ಫಲಗಳನ್ನೆಲ್ಲ ನನ್ನ ಅಕೌಂಟ್ಗೆ ಹಾಕ್ಕೊಳ್ಳಲ್ಲ. ನಾನು ಯಾವಾಗ ಈ ಕರ್ಮಗಳನ್ನ ಮಾಡಿ ಅಕೌಂಟ್ಗೆ ಹಾಕೋತೀನೋ, ಏನೋ ಒಂದ್ ಮಾಡಿದ್ರು ಕೂಡ ಅದರ ಒಂದು ಫಲ ಅನುಭವಿಸ್ಲೇಬೇಕಲ್ವಾ? ಮತ್ತೆ ಇನ್ನೊಂದು ಜನ್ಮ, ಮತ್ತೆ ಇನ್ನೊಂದು ಜನ್ಮ, ಹೀಗೆ ಹೋಗ್ತಾ ಹೋಗ್ತಾ 300 400 ಸಾಕು ಅನ್ನೋ ಕಡೆ 3,000 4,000 ಮಾಡ್ಕೊಂಡ್ಬಿಡ್ತಾ ಇದೀವಿ ನಾವು. ಈ ಜನ್ಮದಲ್ಲಿ ಒಂದು ಕರ್ಮ, ಆ ಕರ್ಮದ ಫಲವನ್ನ ಪಡ್ಕೊಳ್ಬೇಕು, ಈ ಜನ್ಮದಲ್ಲಿ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಇನ್ನೊಂದು ಜನ್ಮ. ಹೀಗೆ ಜನನ ಮತ್ತು ಮರಣ ಈ ಚಕ್ರದಲ್ಲಿ ನಾನು ಸಿಗಾಕೊಳ್ತಾ ಇದ್ದೀನಿ. ಇದನ್ನ ಈ ಜನನ ಮತ್ತು ಮರಣ ಚಕ್ರಗಳಿಂದ ನಾನು ಹೊರಗಡೆ ಬರಬೇಕು ಅಂತಂದ್ರೆ ನಾನು ಮಾಡಿರ್ತಕ್ಕಂಥ ಕರ್ಮ, ಕರ್ಮದ ಫಲ ದಗ್ಧ ಆಗ್ಬೇಕು. ಆ ಕರ್ಮ ಫಲದ ದಗ್ಧ ಯಾವಾಗ ಆಗುತ್ತೆ ಅಂತಂದ್ರೆ ನನ್ನ ಆತ್ಮ ಸಂಸ್ಕಾರ ಜಾಸ್ತಿ ಆದಾಗ. ಅಂದ್ರೆ ನಮಗೆ ಈ ಭೂಮಿ ಮೇಲೆ ಏನ್ ಮಾಡಕ್ಕಾದ್ರೂ ಕೂಡ ಫ್ರೀಡಮ್ ಇದೆ, ಏನಾದ್ರೂ ಮಾಡ್ತಕ್ಕಂತ ಫ್ರೀಡಮ್ ಇದೆ. ಆದ್ರೆ ಆ ಫ್ರೀಡಮ್ ಎಲ್ಲಿವರೆಗೂ ಅದ್ಭುತವಾಗಿರುತ್ತೆ ಅಂತಂದ್ರೆ ನಾನು ಮಾಡತಕ್ಕಂಥ ಕರ್ಮ ಬೇರೆಯವ್ರಿಗೆ ನಷ್ಟ ಕಷ್ಟ ತರದೇ ಇರೋವರೆಗೂ ಕೂಡ ಅದು ಚೆನ್ನಾಗಿರುತ್ತೆ. ಅದಕ್ಕೆ ಕರ್ಮದ ಲೆಕ್ಕ ಬರಲ್ಲ. ಒನ್ಸ್ ನಾನು ಮಾಡ್ತಾ ಇರ್ತಕ್ಕಂಥ ಕರ್ಮ ಬೇರೆಯವ್ರಿಗೆ ಕಷ್ಟ ನಷ್ಟ ತರ್ತಾ ಇದೆ ಅಂತಂದ್ರೆ ಕರ್ಮ ಲೆಕ್ಕ ಶುರು ಆಗುತ್ತೆ. ನಾನು ಬೇರೆಯವ್ರಿಗೆ ಕಷ್ಟ ನಷ್ಟ ತರದೇ ಇರಂಗ ನನ್ನ ಕರ್ಮವನ್ನ ನಾನು ಮಾಡ್ಬೇಕು ಅಂತಂದ್ರೆ ನನ್ನ ಹತ್ರ ಜ್ಞಾನ ಇರಬೇಕು. ಆ ಜ್ಞಾನ ಇದ್ದಾಗೆ ನಾನು ಆ ರೀತಿಯಲ್ಲಿ ಹೆಜ್ಜೆಗಳಾಕ್ಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಆತ್ಮ ಸಂಸ್ಕಾರ ಸಾಧನೆಯ ಮುಖಾಂತರ, ಆತ್ಮ ಸಂಸ್ಕಾರ, ಆತ್ಮ ಸಂಸ್ಕಾರದ ಮುಖಾಂತರ ಆ ಚಕ್ರ ಕಾಲಚಕ್ರ ಆ ಜನನ ಮರಣ ಚಕ್ರದಿಂದ ನಾನು ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದಕ್ಕ ಇದಕ್ಕಂತಲ್ಲ, ಇದ್ರ ಮುಖಾಂತರ ಅಲ್ಲಿಗೆ ನಾವು ತಲುಪ್ತಕ್ಕಂಥದ್ದು. ಪ್ರತಿಯೊಂದು ಅದು ಹಂತ ಹಂತ, ಸ್ಟೇಜ್ ಬೈ ಸ್ಟೇಜ್, ಒಂದೊಂದು ಸ್ಟೇಜ್ ಒಂದೊಂದನ್ನ ನಾವು ಗಮನಿಸ್ತಾ ಹೋಗ್ತಾ ಇರ್ತೀವಿ ಮ್ಯಾಮ್. ರೈಟ್ ಮೇಡಮ್. ಸೊ ರವಿ, ರವಿ ಅವರೇ ಇನ್ವೈಟ್ ಮಾಡ್ಕೊಳ್ಳಿ.
ರವಿ ಅವರೇ ಮಾತಾಡಿ. ಹಾ ಮೇಡಮ್ ನಮಸ್ಕಾರ. ಸರ್ ನಿಮ್ಗೆ ನಮಸ್ತೆ ಸರ್. ನಮಸ್ಕಾರ. ಇವಾಗ ಧ್ಯಾನದ ಬಗ್ಗೆ ನನಗೆ ಒಂದು ಸ್ವಲ್ಪ ಡೌಟ್ ಅಂದ್ರೆ, ಇವಾಗ ಧ್ಯಾನ ಮಾಡಬೇಕಾದ್ರೆ ಯಾವಾಗ್ಲೂ ಒಂದು ಭಂಗಿಲಿ ಕೂತ್ಕೊಂಡು ತುಂಬಾ ಸೈಲೆನ್ಸ್ ಅಲ್ಲೇ ಮಾಡಬೇಕಾ, ಅಥವಾ ನಮ್ಗೆ ಈಗ ಔಟ್ ಸೈಡ್ ಎಲ್ಲ ಹೋಗಿರ್ತೀವಿ ಅಲ್ಲಿ ನಮ್ಗೆ ಫ್ರೀ ಟೈಮ್ ಇರುತ್ತೆ, 1 ಅವರ್ ಏನು ಕಾಯ್ತಾ ಇರ್ಬೇಕು, ಅವಾಗ್ಲೂ ಮಾಡಬಹುದಾ ಅಂತ ನಂದು ಒಂದು ಡೌಟ್. ಯಾಕೆಂದ್ರೆ ಅಲ್ಲಿ ಸುಮ್ಮನೆ ಫ್ರೀ ಏನು ಕೆಲಸ ಇರಲ್ಲ, ಈಗ ಯಾವ್ದೋ ಡಾಕ್ಟರ್ ಹತ್ರ ಹೋಗ್ತಾ ಇರ್ತೀವಿ, ಅಲ್ಲಿ ಸುಮ್ಮನೆ ವೇಟಿಂಗ್ ಎಲ್ಲ ಇರ್ತೀವಿ, 1 ಅವರ್ ಆದರೂ ಆಗ್ಬೋದು, ಅವಾಗ ಆ ಟೈಮಲ್ಲೂ ಮಾಡಬಹುದಾ, ಅದು ಎಫೆಕ್ಟ್ ಇರುತ್ತಾ? 24x7 365 days ನೀವು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಧ್ಯಾನ ಅದೆಲ್ಲ ಎಲ್ಲಿ ಮಾಡಬಹುದು. ಬೇಕಾದ್ರೂ ಮಾಡಬಹುದು. ಅದೇನೆ ಹೌದು ಅದನ್ನೇ ಕೇಳಿ. ಹೌದು ಸರ್, ಹೌದು ಸರ್, ಎಲ್ಲಿ ಬೇಕಾದ್ರೂ ಮಾಡಬಹುದು ಸರ್. ನಿಮಗೆ ಸ್ಥಿತಿ ಬರೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕರೆಕ್ಟ್. ಅಲ್ಲಿ ನಾವು ಏನೇ ಆಕ್ಚುಲಿ ಸೌಂಡ್ ಇದ್ರೂ ನಮ್ ಆ ಸೌಂಡ್ ಬರಬಾರದು, ನಮ್ಮ ಧ್ಯಾನ ಉಸಿರಾಟದಲ್ಲೇ ಇರಬೇಕು ಅಷ್ಟೇ ಹಾಂ ತಾನೆ ಬೇಕಾಗಿರೋದು. ಹೌದು ಸರ್, ಆ ಹೌದು ತರ ಇದ್ರೆ ಸರ್, ಮಾಡಬಹುದು. ಹೌದು ಓಕೆ ಸರ್, ಓಕೆ. ಖಂಡಿತ ಮಾಡಬಹುದು ಸರ್. ಏಕೆಂದ್ರೆ ನಾವು ಯಾವಾಗ್ಲೂ ಮನೆಗ್ ಬಂದಾಗ್ಲೇ ಅದು ಕಾಯ್ತಾ ಇರ್ತಿದ್ವಿ, ಈ ಈ ತರ ಕೂತ್ಕೊಂಡು ಸೈಲೆಂಟ್ ಅಲ್ಲೇ ಮಾಡ್ಬೇಕು ಅಂತ. ಬಟ್ ಆ ಟೈಮ್ ಅಲ್ಲಿ ಸುಮ್ನೆ ಅನ್ನೆಸರಿ ವೇಸ್ಟ್ ಮಾಡ್ತಾ ಇರ್ತೀವಿ ಏನೇನೋ ಥಿಂಕ್ ಮಾಡ್ಕೊಂಡು, ಅವಾಗೂ ಜ್ಞಾನ ಮಾಡಬಹುದಾ ಅಂತ ನನಗೆ ಒಂದು ಡೌಟ್ ಇತ್ತು. ಖಂಡಿತ ಖಂಡಿತ ಸರ್. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಾವು ಒಂದೇ ಪ್ಲೇಸ್ ಅಲ್ಲಿ ಕುತ್ಕೊಳ್ಳಿ ಅಂತ ಏನಕ್ಕೆ ಹೇಳ್ತೀವಿ ಅಂತಂದ್ರೆ, ಅಂದ್ರೆ ವಿ ಆರ್ ಟ್ರೈನಿಂಗ್ ಇದಕ್ಕೆ ಅವರ್ ಬಾಡಿ ಅಂಡ್ ಮೈಂಡ್. ಸೊ ಕರೆಕ್ಟ್ ಯಾಕಂದ್ರೆ ಕರೆಕ್ಟ್. ಸಡನ್ ಆಗಿ ಒಂದೇ ಸರಿ ಕುತ್ಕೊಂಡು ಮೈಂಡ್ ಗೆ ಏನು ಕೆಲಸ ಇಲ್ದಿರಂಗ ಅಂದ್ರೆ ಮೈಂಡ್ ಕೇಳಲ್ಲ. ಸೊ ಆ ಪ್ರಾಕ್ಟೀಸ್ ಕಾರಣಕ್ಕಾಗಿ ಆಗ್ಬೇಕು. ಓಕೆ ಹಾ ಸರ್, ಪ್ರಾಕ್ಟೀಸ್, ಓಕೆ ವಿ ಆರ್ ಓಕೆ. ಟ್ರೈನಿಂಗ್ ಇಟ್. ಸೊ ನಮ್ಗೆ ಆ ಸ್ಥಿತಿ ನಮ್ಗೆ ತಲುಪ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಎಲ್ಲಿ ಅಂತಂದ್ರು ಕೂಡ, ನಾವು ಎಲ್ಲಿ ಬೇಕಾದ್ರೂ ಕುತ್ಕೊಂಡು ನಮ್ಮ ಉಸಿರ ಮೇಲೆ ಗಮನ ಕೊಟ್ಟು ಧ್ಯಾನ ಸ್ಥಿತಿಗೆ ಹೋಗ್ಬೋದು ಸರ್, ತೊಂದರೆ ಇಲ್ಲ. ಅಂದ್ರೆ ಹಾ ಒಂದು ಅಟ್ ಲೀಸ್ಟ್ ಒಂದು 1/2 ಅವರ್ ಆ ತರ ಕಂಟಿನ್ಯೂಸ್ ಇದ್ರೆ ಒಳ್ಳೇದು ಅಲ್ವಾ? ಎಸ್ ಓಕೆ ಸರ್. ಓಕೆ. ಥ್ಯಾಂಕ್ ಯು ಮೇಡಮ್, ನನಗೆ ತುಂಬಾ ಅದ್ಭುತವಾಗಿ. ನನಗೆ ಗುರು ಯಾರು ಅಂತಾನೆ ನನಗೆ ಅದೇ ಡೌಟ್ ಇತ್ತು, ಗುರು ಬಗ್ಗೆ ಯಾರು ಅಂತ ಇವಾಗ ನೀವು ಹೇಳದ್ಮೇಲೆ ನನಗೂ ಅರ್ಥ ಆಯ್ತು, ಗುರು ನಮ್ಮ ಶ್ವಾಸನೆ ಗುರು. ಹೌದು ಸರ್, ತುಂಬಾ ಅದ್ಭುತವಾಗಿತ್ತು ಈ ಜ್ಞಾನಗಳೆಲ್ಲ ನೀವು ಕೊಡ್ತಾ ಇರೋದ್ರಿಂದ ತುಂಬಾ ಸಂತೋಷ. ಮಾತಾರ್ ಫೌಂಡೇಶನ್ ಸಂತೋಷ, ನಮ್ಮ ಸಾರ್ಗು ಸಂತೋಷ, ತುಂಬಾ ತುಂಬಾ ಧನ್ಯವಾದ. ಇದು ತುಂಬಾ ಇದು ಅದ್ಭುತವಾಗಿ ಕಾರ್ಯನ ನಿರ್ವಹಿಸಿಕೊಡ್ತಾ ಇದ್ದಾರೆ. ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್ ಇನ್ನೊಂದು ಇನ್ನೊಂದು ಗಮನಿಕೆ, ನೀವು ಹಾಂ ಆಚ ಕಡೆ ಹೋದ್ಮೇಲೆ ಧ್ಯಾನ ಮಾಡೋದು ಹೇಗೆ ಅಂತಂದ್ರೆ, ಈಗ ಆಚ ಕಡೆ ಹೋದ್ರೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಎಲ್ಲಾದ್ರೂ ವೇಟಿಂಗ್ ಕಣ್ ಮುಚ್ಕೊಂಡು ಕೂತು ಕೂರಕ್ ಆಗಲ್ಲ ಅಂತಂದ್ರೆ ಏನ್ ಮಾಡ್ತಾ ಇದ್ರೆ, ಕಣ್ಣು ತೆರೆಸ್ಕೊಂಡೆ ನಿಮ್ಮ ಶ್ವಾಸನ ಸ್ವಲ್ಪ ಅರಿವಿಟ್ಕೊಂಡು ಕೂತ್ಕೊಳ್ಳಿ. ಅಂದ್ರೆ ನೀವೇನು ಪ್ರತ್ಯೇಕವಾಗಿ ಕಣ್ ಮುಚ್ಕೊಂಡ್ರೆ ಬೇರೆಯವ್ರಿಗೂ ಏನೋ ಡೌಟ್ ಬರ್ತದೆ, ನಿದ್ದೆ ಮಾಡ್ತಾ ಇದ್ರೆ ಏನಂತ, ಸ್ವಲ್ಪ ನಿಮ್ಗೂ ಒಂಥರ ಸರಿಯಾಗಿ ಅನ್ಸಲ್ಲ ಅಲ್ವಾ? ಅವಾಗ ನಿಮ್ಮ ಶ್ವಾಸದ ಎಚ್ಚರಿಕೆ ಮೇಲೆ ಇರಿ ಅಷ್ಟೇ. ಶ್ವಾಸದ ಎಚ್ಚರಿಕೆ ಇರಲಿ, ನೀವು ನಿಮ್ಮ ಮಾತುಗೆ ಬರ್ತಾ ಇಲ್ಲ, ನಿಮ್ಮ ಧ್ವನಿ ಮ್ಯೂಟ್ ಆಗಿದೆ ಬರ್ತಾ ರವಿ ಸರ್, ನಿಮ್ ಮ್ಯೂಟ್ ಆಗಿದೆಯಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೈಟ್, ಓಕೆ, ಓಕೆ ಪರವಾಗಿಲ್ಲ. ಓಕೆ. ಇವಾಗ ಬಂತಾ? ಇಲ್ಲ. ಹಾ ಹಾ, ಬರ್ತಾ ಇದೆ. ಈಗ ಈಗೇನಿಲ್ಲ, ಓಕೆ. ಹಾಂ ಶ್ವಾಸದ ಮೇಲೆ ಅರಿವಿಟ್ಕೊಳ್ಳಿ, ಕಣ್ಣು ಹಾಂ ತೆರೆಸ್ಕೊಂಡು ಶ್ವಾಸದ ಮೇಲೆ ಅರಿವಿಟ್ಕೊಂಡು ಹಾಗೆ ಹಾಗೆ ಕೂತ್ಕೊಳ್ಳಿ. ಅಂದ್ರೆ ನೀವು ಓಕೆ. ಪ್ರತ್ಯೇಕವಾಗಿ ಕಣ್ಣು ಮುಚ್ಕೋಬೇಕು ಅಂತಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಇರೋರು ಏನಾದ್ರೂ ಅನ್ಕೋತಾರೆ, ಅಥವಾ ಸ್ವಲ್ಪ ಜನ ಏನಿಲ್ಲ, ಅದ್ರಲ್ಲಿ ಏನಿದೆ, ನಮ್ಮದು ಸ್ಥಿತಿ ಇಲ್ಲ ನಮ್ದು ಅಷ್ಟೇ. ನಾವು ಏನಾಗ್ತದೆ, ಅದಕ್ಕೆ ತಲೆ ಎಲ್ಲ ಕೆಡಿಸ್ಕೊಂಡ್ರೆ ಕಡೆ ಕಣ್ಣು ಮುಯಕ್ಕಾಗಲ್ಲ ನಾವು ಎಲ್ಲ ಜೀವಿಸ, ಕಡೆ. ಅವ್ರು ಇದು ನೋಡ್ತಾರೆ ಇವ್ರು ನೋಡ್ತಾರೆ, ನಾವು ಇಲ್ಲ ಜೀವಿಸಕ್ಕೆ ಒಂದ್ ಆಗಲ್ಲ ನಿಮಿಷ, ಒಂದ್ ನಿಮಿಷ, ನಮ್ದು. ಹೇಳೋದು ಎಲ್ಲಾ ಪ್ರತಿಯೊಂದು ಧ್ಯಾನ ಅರ್ಥ ಮಾಡ್ಕೊಳ್ಳಿ. ಕೂತ್ಕೊಂಡದ್ದು ಓಕೆ. ಧ್ಯಾನನೇ, ಮತ್ತೆ ಇನ್ನೊಬ್ರ ಹತ್ರ ಮಾತಾಡ್ತದ ಧ್ಯಾನನೇ, ಪ್ರತಿಯೊಂದರಲ್ಲೂ ಧ್ಯಾನ ಧ್ಯಾನ ಇದೆ ಅಂತ ಗಮನಿಸಿ, ನಾನು ಅದು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆ ಓಕೆ. ಧ್ಯಾನ ಆತರ ಅಂದ್ರೆ, ಧ್ಯಾನ ಅಂದ್ರೆ ಹಾ ನಿಜವಾಗಿ ನಾವು ಅದ್ಭುತವಾದ ಆಳವಾದ ಧ್ಯಾನಕ್ಕೆ ಹೋಗೋದು, ಪೂರ್ತಿ ಬೇರೆ. ಎಂಪ್ಟಿನೆಸ್ ಹೋಗೋದು ಒಂದು ಧ್ಯಾನ. ಓಕೆ, ಓಕೆ ಓಕೆ. ಅದು ಓಕೆ ಪೂರ್ತಿ ಆಳವಾದ ಧ್ಯಾನ ಅಂತ ಹೇಳ್ತೀವಿ, ಅಂದ್ರೆ ಅದು ಶೂನ್ಯತ ಧ್ಯಾನ, ಅರ್ಥ ಆಯ್ತಾ? ಓಕೆ ಇನ್ನೊಂದು ನಾನು ಓಕೆ ಹೇಳಿದ್ರೆ ಮೈಂಡ್ಫುಲ್ನೆಸ್ ಅಂತ ಹೇಳ್ತೀವಿ. ಓಕೆ. ಮೈಂಡ್ಫುಲ್ನೆಸ್ ಅಂದ್ರೆ ಏನಂದ್ರೆ, ನೀವು ಅದೇ ಲಿವಿಂಗ್ ಅಟ್ ಪ್ರೆಸೆಂಟ್ ಮೂಮೆಂಟ್, ಅಂದ್ರೆ ಆ ಕ್ಷಣದ ಜೀವಿಸೋದು ಅಲ್ವಾ? ಓಕೆ. ಅದೇನಂದ್ರೆ, ನೀವು ಕೂತಿದ್ರಿ, ನೀವು ಅಲ್ಲಿ ನೋಡ್ತಾ ಇರೋದು ಇಲ್ಲ, ಅಲ್ಲಿ ನಿಮ್ಮ ಗಮನ ಒಂದೇ, ಅಲ್ಲಿ ಯಾರು ಡಾಕ್ಟರ್ ಇದ್ದಾರೆ ಅದು ಮಾತ್ರ ಗಮನ ಅಷ್ಟೇ, ನೀವು ಯಾವುದು ಬೇರೆ ನೋಡಿ. ನಾವು ಏನೇ ಮಾಡ್ತಾ ಇದ್ರು ಒಂದು ಮಾಡಬಹುದು, ನಾಲ್ಕೈದು ಯೋಚನೆ ಮಾಡ್ತೀವಿ ಅಲ್ಲ, ಹೌದೌದೌದು ಅದೇ ಹೌದು ಕರೆಕ್ಟ್. ಅದೇಗೆ ನಿಮ್ಗೆ ಧ್ಯಾನ ಆಗತ್ತೆ ಅದು? ಆಗಲ್ಲ ಸೊ ಹೌದು. ಅದು ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಆಗಲ್ಲ. ಓಕೆ.
ಅರ್ಥ ಆಯ್ತಾ? ಪ್ರತಿ ಒಂದು ಕೆಲಸನೂ ಧ್ಯಾನ ತರ ನಾವು ಅಳವಡಿಸ್ಕೋಬಹುದು ಅಂತ ನಾನು ಹೇಳಕ್ ಆ ಬಯಸ್ತೀನಿ. ಆ ಪರ್ಟಿಕ್ಯುಲರ್ ಏನು ನಮಗೆ ಕಾರ್ಯ ಇರುತ್ತೆ ಅದ್ರ ಹೌದು ಬಗ್ಗೆನೇ ಇದ್ರೆ ಹೌದು ಓಕೆ ಹೌದು. ಓಕೆ ಓಕೆ ಓಕೆ, ಅಂದ್ರೆ ಕೂತ್ಕೊಂಡೋದು, ವಾಕಿಂಗ್, ಈಟಿಂಗ್, ಟಾಕಿಂಗ್, ಮಾತಾಡೋದು, ಊಟ ಮಾಡೋದು, ಪ್ರತಿಯೊಂದು ಧ್ಯಾನನೇ. ಅಡಿಗೆ ಮಾಡೋದು, ಅಡಿಗೆ ಮಾಡೋದು ಧ್ಯಾನನೇ. ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇರಬೇಕು ಅಂತ ನೀವು ಹೇಳ್ತಾ ಇರೋದು. ಪೂರ್ತಿ ಏಕಾಗ್ರತೆ. ಓಕೆ ಓಕೆ ಓಕೆ, ಸರಿ ಸರಿ. ನಿಮಗೆ ಏನ್ ಬೇರೆ ಕಾರ್ಯ ಅನ್ಯತಾ ಮಾಡ್ತೀವಿ ಅದು? ಅನ್ಯತಾ ಆಲೋಚನೆ ಯಾವುದು ಬರಬಾರ್ದು. ಓಕೆ ಓಕೆ ಎರಡು, ಪ್ರತಿಯೊಂದು ಕ್ಷಣ ನಾವು ಧ್ಯಾನದ ತರ ಅನುಭವಿಸ್ಬೋದು, ಅದಕ್ಕೂ ಸಾಧ್ಯ ಇದೆ ಅಂತ ಹೇಳ್ತಾರೆ. ಓಕೆ ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಥ್ಯಾಂಕ್ ಓಕೆ, ಯು. ಎಸ್, ಓಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಎ ಲಾಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ ಸ್ನೇಹಿತರೆ, ಯಾವುದು ಪ್ರಶ್ನೆಗಳಂದ್ರೆ ಮುಂದಿನ ಅಂಶಕ್ಕೆ ಹೋಗೋಣ. ಸರ್, ನಾನು ರೈಟ್ ಸೆಷನ್ಲಿ. ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್, ತುಂಬ ಥ್ಯಾಂಕ್ ಯು ಧನ್ಯವಾದಗಳು. ಸರ್. ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮದಲ್ಲಿ ಇಷ್ಟವರೆಗೂ ನಾವು ಅದ್ಭುತವಾದ ಜ್ಞಾನವನ್ನು ಮತ್ತೆ ಪ್ರಶ್ನೋತ್ತರವನ್ನು ಬೇಡವೆಂದು ತಗೊಂಡಿದ್ವಿ, ಅವೆಲ್ಲಾನು ಪಾಲಿಸೋಣ. ಅದೆಲ್ಲಾನು ಯಾವಾಗಲೂ ಸದಾ ನೆನಪಿಟ್ಕೊಂಡು ನಮ್ಮೇ ನಾವೇ ನಮ್ಮ ಗುರುಗಳು. ಅಂದ್ರೆ ಯಾರೂ ಇಲ್ಲ, ನಮ್ಮ ಶ್ವಾಸವೇ ನಮ್ಮ ಗುರುವು, ನಾವೇ ನಮ್ಮ ಗುರುಗಳು, ನಮ್ಮ ಶ್ವಾಸವೇ ನಮ್ಮ ಪ್ರಾಣ ಅಂತ ಅದ್ಭುತವಾದ ಅಂಶವನ್ನು ಬೇಡ ತಿಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ನಾವೆಲ್ಲರೂ ಪಾಲನೆ ಮಾಡೋಣ. ಸ್ನೇಹಿತರೆ, ಮುಂದಿನ ಅಂಶದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮೂಲಭೂತ ಅಂಶ, ಇಷ್ಟವರೆಗೂ ನಾವು ಈ ಸಮಗ್ರ ಜೀವನ ಶೈಲಿಯಲ್ಲಿ ಏನ್ ತಿಳ್ಕೊತಾ ಇದ್ವಿ, ಮೂಲಭೂತ ಅಂಶಗಳನ್ನು ತಿಳ್ಕೊತಾ ಇದ್ವಿ. ಈಗಾಗಲೇ ಮೂಲಭೂತ ಅಂಶಗಳನ್ನ ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಸೊ ನಾಲ್ಕನೇ ಮೂಲಭೂತ ಅಂಶಕ್ಕೆ ಬಂದಿದ್ವಿ ಇವತ್ತು. ಈ ನಾಲ್ಕನೇ ಮೂಲಭೂತ ಅಂಶ ಏನಂತಂದ್ರೆ, ಸೊ ಇದು ಸ್ನೇಹಿತರೆ ನಿದ್ರೆ ಬಗ್ಗೆ. ನಿದ್ರೆ ಅಂತ ನಮ್ಗೆ ಈಗಾಗಲೇ ಗೊತ್ತಲ್ಲ, ಸೊ ನಿದ್ರೆ ಅನ್ನೋದು ಪ್ರಾಧಾನ್ಯವಾಗಿರುತ್ತೆ, ತುಂಬಾ ಪ್ರಮುಖವಾಗಿರುತ್ತೆ ಪ್ರತಿ ಜೀವಿಕನು. ನೋಡಿ, ಯಾವುದೇ ಈ ಸ್ನೇಹಿತರೆ ಈ ಭೂಮಿ ಮೇಲೆ ಪ್ರತಿ ಜೀವಿಕನು ಏನ್ ಬೇಕು, ನಿದ್ರೆ ಅನ್ನೋದು ಖಂಡಿತ. ನಿದ್ರೆ ಇಲ್ಲ ಅಂದ್ರೆ ಖಂಡಿತವಾಗಿ ಅವರು ಬೇಕಾಗಿರುವಂತ ಶಕ್ತಿ ಪಡೆಯಕ್ಕೆ ಸಾಧ್ಯವಿಲ್ಲ ಅಲ್ವಾ? ಅದಕ್ಕೋಸ್ಕರ ಈ ನಿದ್ದೆ ಅನ್ನೋದು ಪ್ರತಿ ಜೀವಿಗೂ ತುಂಬಾ ಪ್ರಾಮುಖ್ಯವಾಗಿರುತ್ತೆ, ತುಂಬಾ ಅಗತ್ಯ ಅನ್ನೋದು ನಾವೆಲ್ಲ ಹೇಳಕ್ಕೆ ಇಷ್ಟಪಡ್ತೀವಿ. ಈ ನಿದ್ರೆ ಸಮಯದಲ್ಲಿ ಮತ್ತೆ ಈ ದೇಹದಲ್ಲಿ ಯಾವುದೇ ಜೀವಿಯಲ್ಲಿ ನಮ್ಮ ಪ್ರತ್ಯೇಕವಾಗಿ ನಮ್ಮ ಮಾನವ ದೇಹದಲ್ಲಿ ಏನೇನು ಕಾರ್ಯಗಳು ನಿರ್ವಹಿಸ್ಕೊಂತೀವಿ ಅನ್ನೋದು ತಿಳ್ಕೊಂಡು ಪ್ರಯತ್ನ ಮಾಡೋಣ. ಒಂದು ಏನಂದ್ರೆ, ನಮ್ಮ ಕಾಸ್ಮಿಕ್ ಶಕ್ತಿ ಅಂದ್ರೆ ವಿಶ್ವ ಶಕ್ತಿ ಇದೆಲ್ಲ, ಪ್ರಾಣ ಶಕ್ತಿ ಹೆಚ್ಚಾಗಿ ಪಡಿತೀವಿ ಯಾವಾಗ, ನಿದ್ರೆ ಸಮಯದಲ್ಲಿ. ಅರ್ಥ ಮಾಡ್ಕೊಳ್ಳಿ, ಈಗಾಗಲೇ ಎಷ್ಟೋ ಕ್ಲಾಸ್ ನಾನು ಹೇಳ್ತಾ ಬಂದಿನಿ, ನೀವು ಸರಿಯಾಗಿ ನಿದ್ರೆ ಮಾಡಿದ್ರೆ, ನೀವು ಸರಿಯಾದ ನಿದ್ದೆ ನಿಮ್ಗೆ ಸಿಕ್ಕಿದ್ರೆ ಒಂದು 6 ಗಂಟೆ ಕಾಲ ಇಟ್ಕೊಳ್ಳಿ, 6 ಗಂಟೆ ಕಾಲ, 7 ಗಂಟೆ ಕಾಲ ಆ ಥರ ನಿದ್ದೆ ಮಾಡಿದ್ರೆ ಸರಿಯಾದ ನಿದ್ರೆ. ಮತ್ತೆ ಗಾಢ ನಿದ್ರೆ ಬಂದ್ರೆ ನಿಮ್ಗೆ ಅವತ್ತು ಅವತ್ತು ರಾತ್ರಿಯಲ್ಲಿ ಗಾಢ ನಿದ್ರೆ ಬಂದ್ರೆ ಖಂಡಿತವಾಗಿ ನಿಮ್ಗೆ ಏನ್ ಸಿಗತ್ತೆ ಅಂದ್ರೆ, ನಿಮ್ಮ ಸೂಕ್ಷ್ಮ ಶರೀರ ಏನಿದೆಯೋ ಅದು ಆಚ ಕಡೆ ಹೋಗುತ್ತೆ, ಆಚ ಕಡೆ ಹೋಗಿ ಆಸ್ಟ್ರಲ್ ಪ್ರಪಂಚಕ್ಕೆ ಹೋಗುತ್ತೆ. ಆಸ್ಟ್ರಲ್ ಪ್ರಪಂಚಕ್ಕೆ ಹೋಗಿ ಗಾಢ ನಿದ್ರೆದಲ್ಲಿ ಅಲ್ಲಿ ಶಕ್ತಿನ ಸಂಗ್ರಹಿಸಿಕೊಂಡು ಮತ್ತೆ ತಿರ್ಗಾ ವಾಪಸ್ ಬರುತ್ತೆ. ಅದಕ್ಕೋಸ್ಕರ ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ, ಪ್ರಾಣಶಕ್ತಿ ಪಡೆಯಕ್ಕೆ ಒಂದು ಅದ್ಭುತವಾದ ಮಾರ್ಗ ನಮ್ಮ ನಿದ್ದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ಸ್ನೇಹಿತರೆ, ಆಹಾರನ ಜೀರ್ಣವಾಗಬೇಕು ಅಲ್ವಾ? ನಾವು ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗಬೇಕಾ ಇಲ್ಲ, ಅದಕ್ಕೆ ಏನ್ ಬೇಕಾಗುತ್ತೆ, ನಿದ್ದೆ ಬೇಕಾಗುತ್ತೆ. ನಿದ್ದೆ ನಾವು ನಿದ್ದೆ ಮಾಡುವಾಗ ಏನೇ ಆಹಾರ ಒಂದು ಜೀರ್ಣ ಆಗಿಲ್ಲ ಅಂತ ಆಹಾರನು ಪೂರ್ತಿ ಜೀರ್ಣ ಆಗತ್ತೆ, ಅದನ್ನು ಎರಡನೇ ಪ್ರಾಧಾನ್ಯತೆ ಈ ನಿದ್ದೆಗೆ ಇರೋದು ಅಲ್ವಾ. ಮೂರನೇದಂದ್ರೆ, ನಮ್ಮ ಜೀವಕೋಶಗಳು ಪುನರ್ಜೀವನಗೊಳಿಸ್ಕೊತದೆ. ಅಂದ್ರೆ ಎಲ್ಲಾ ಜೀವಕೋಶಗಳು ಅದು ಒಂಥರ ರಿಜುವಿನೇಟ್ ಅಂತ ಹೇಳ್ತೀವಲ್ಲ, ಪುನರ್ಗೊಳಿಸ್ಕೊಂಡದ್ದು. ಪುನರ್ಗೊಳಿಸ್ಕೊಂಡಂದ್ರೆ ಪುನರ್ಜೀವನಗೊಳಿಸ್ಕೊಂಡದಂದ್ರೆ ಏನು, ಅದಕ್ಕೆ ಏನೇ ಸ್ವಲ್ಪ ಶಕ್ತಿ ಕಡಿಮೆ ಇದ್ರು ಮತ್ತೆ ಆ ಜೀವಕೋಶಗಳು ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೂ ಮತ್ತೆ ಸರಿಯಾದ ಕೆಲಸ ಮಾಡಕ್ಕೆ ಮತ್ತೆ ತಯಾರಾಗ್ತದೆ. ಯಾವುದು, ಜೀವಕೋಶಗಳು. ಯಾಕಂದ್ರೆ ಇಡೀ ಇಡೀ ರಾತ್ರಿ ಎಲ್ಲ ನಾವು ರೆಸ್ಟ್ ಅಲ್ಲಿ ಇರ್ತೀವಿ, ಅಂದ್ರೆ ಸೊ ವಿಶ್ರಾಂತಿಯಲ್ಲಿ ನಿದ್ದೆಯಲ್ಲಿ ಇರ್ತೀವಲ್ವ, ಅವಾಗ ಪ್ರತಿ ಜೀವಕೋಶ ಏನಾಗ್ತದೆ, ಆ ತಾನಂತ ಅದು ಏನಿದೆಯೋ ರಿಪೇರ್, ಅಂದ್ರೆ ರಿಪೇರು, ಮೇಂಟೆನೆನ್ಸು ಇದೆಲ್ಲ ಮಾಡ್ಕೊತಾ ಬರ್ತದೆ. ಅಂದ್ರೆ ಪೂರ್ತಿ ನೈಟ್ ಅಲ್ಲಿ ಸ್ವಚ್ಛಗೊಳಿಸ್ಕೊಂಡು ಅದು ತಯಾರಾಗಿರ್ತದೆ. ಯಾವುದೇ ಅದು ಮುಂದಿನ ಕೆಲಸ ಮಾಡ್ಬೇಕಂದ್ರೆ ರೆಡಿಯಾಗಿರುತ್ತೆ, ತಯಾರಾಗಿರ್ತದೆ. ಯಾವುದು, ಜೀವಕೋಶಗಳು. ಇಡೀ ನಾವು ನಿದ್ದೆಯಲ್ಲಿರುವಾಗ ಇದೆಲ್ಲ ಆಗ್ತಾ ಇರ್ತದೆ. ಮತ್ತೆ ದೇಹದಲ್ಲಿ ಪ್ರಮುಖವಾಗಿ ಸ್ನೇಹಿತರೆ ಏನಾಗ್ತದೆ ಗೊತ್ತಾ, ಹಾರ್ಮೋನ್ಗಳು ಬಿಡುಗಡೆ ಆಗುತ್ತೆ. ಇದು ಇನ್ನೊಂದು ನಾಲ್ಕನೇ ಕಾರ್ಯಕ್ರಮ. ಯಾವುದು, ನಿದ್ದೆ ಮಾಡುವಾಗ ಆಗುವಂತ ನಾಲ್ಕನೇ ಕಾರ್ಯಕ್ರಮ ಏನದು, ನಮ್ಮ ದೇಹದಲ್ಲಿ ಪ್ರಮುಖವಾಗಿ ತುಂಬಾ ಹಾರ್ಮೋನ್ಗಳು ಬಿಡುಗಡೆವಾಗತ್ತೆ. ಎಷ್ಟೋ ಹಾರ್ಮೋನ್ಗಳು, ಏನಕ್ಕೆ ಬೇಕು ಹಾರ್ಮೋನ್ಗಳು, ನಾವು ನಿದ್ದೆ ಮಾಡುವಾಗ ಖಂಡಿತವಾಗಿ ಪ್ರತಿ ಅವಯವ ಸ್ವಚ್ಛಗೊಳಿಸ್ಕೋಬೇಕು. ಅದಕ್ಕೆ ಬೇಕಾಗಿರೋದು ನಮ್ಮ ಮೆದುಳಿಂದ ಏನ್ ಬೇಕಾಗಿದೆ, ಮೆದುಳಿಂದ ಸೂಚನೆಗಳು ಬೇಕು.
ಮೆದುಳಿಂದ ಏನು ಬರುತ್ತೆ ಅವಾಗ ಹಾರ್ಮೋನ್ಸ್ ಉತ್ಪನ್ನ ಆಗುತ್ತೆ. ಆ ಹಾರ್ಮೋನ್ಸ್ ಅನ್ನೋದು ಪ್ರತಿ ಅವಯವಕ್ಕೂ ಏನ್ ಮಾಡುತ್ತೆ, ಒಂದು ಸೂಚನೆ ಕೊಡುತ್ತೆ. ನೀವು ಈಗ ಸ್ವಚ್ಛಗೊಳಿಸ್ಕೊಳ್ಳಿ, ರಿಪೇರ್ ಮಾಡ್ಕೊಳ್ಳಿ, ಮೇಂಟೈನ್ ಮಾಡ್ಕೊಳ್ಳಿ ಅಂತ ಇಂಥ ಸೂಚನೆಗಳೆಲ್ಲ ಬರ್ತಾ ಇರ್ತದೆ. ಅದೆಲ್ಲ ಆಗೋದು ನಿದ್ದೆಯಲ್ಲಿ ಮಾತ್ರ. ಸೊ ನಿದ್ದೆ ಮಾಡಿದರೆ ಮಾತ್ರ ಇದು ಸಾಧ್ಯವಾಗುತ್ತೆ. ನಿದ್ದೆಯಲ್ಲಿ ಅಂದರೆ ನಿದ್ದೆ ಮಾಡಿಲ್ಲ ಅಂದರೆ ಇಂಥ ನಾಲ್ಕು ಕಾರ್ಯಗಳು ಆಗಲ್ಲ ಸ್ನೇಹಿತರೆ, ಅವಾಗ ಖಂಡಿತವಾಗಿ ನಮಗೆ ರೋಗ ಬರುತ್ತೆ. ಅದು ಅರ್ಥ ಮಾಡ್ಕೊಳ್ಳಿ. ಈಗ ಇತ್ತೀಚಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ ಸ್ನೇಹಿತರೆ, ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಈ ನಿದ್ದೆ ಟೈಮಲ್ಲಿ ಜಾಸ್ತಿ ಏನ್ ಮಾಡ್ತಾರೆ, ಫೋನ್ ನೋಡೋದು, ಇಂಟರ್ನೆಟ್ಟು ಮತ್ತೆ ಇತ್ಯಾದಿ ಬೇರೆ ಬೇರೆ ಅನಾರೋಗ್ಯ ಸಂಬಂಧಿತ ಏನೇನಿದೆ ಎಲ್ಲ ಮಾಡ್ತಾ ಹೋಗ್ತಾರೆ. ಆ ನಿದ್ದೆ ಸಮಯನು ಕಡಿಮೆ ಮಾಡಿ ಇದೆಲ್ಲ ನೋಡ್ತಾ ಹೋಗಿ ಅವಾಗ ಏನಾಗ್ತದೆ, ನಿದ್ದೆ ಸರಿಯಾಗಿ ಆಗಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈ ನಿದ್ದೆ ಸರಿಯಾಗಿ ಆಗಲ್ಲ ಅಂದ್ರೆ ಮತ್ತೆ ಎಷ್ಟು ಅಡ್ಡಬದ್ಧಗಳಿರುತ್ತೆ ನಿಮ್ಗೆಲ್ಲ ಗೊತ್ತು ಅಲ್ವಾ. ಈಗಾಗಲೇ ಅದೇ ಅನ್ಕೊಂತ ಇದ್ವಿ, ಅದೇ ತಿಳ್ಕೊಂತ ಇದ್ವಿ. ಸೊ ಪ್ರತಿ ಒಬ್ಬರಿಗೆ ನಿದ್ದೆ ಬೇಕಾಗಿದೆ. ಸೊ ಈ ತರ ನಾವು ಜಾಸ್ತಿ ಇಂಟರ್ನೆಟ್, ಟಿವಿ ನೋಡೋದು ಮತ್ತೆ ಅನಗತ್ಯವಾಗಿರುವಂತಹ ಅಂಶಗಳು ಆ ನಿದ್ದೆ ಸಮಯದಲ್ಲಿ ನೋಡ್ತಾ ಹೋದ್ರೆ ಖಂಡಿತವಾಗಿ ಈ ನಾಲ್ಕು ಕಾರ್ಯಗಳು ನಮ್ಮ ದೇಹದಲ್ಲಿ ಆಗಲ್ಲ. ಮತ್ತೆ ಇನ್ನೊಂದು ಸ್ವಲ್ಪ ನೋಡಕ್ ಪ್ರಯತ್ನ ಮಾಡಿದ್ರೆ ನಿದ್ದೆ ಕೊರತೆಯಿಂದ ನಾವು ಏನೇನು ಅಪಾಯಗಳು ಎದುರಿಸ್ತೀವಿ ಅಂತ ನೋಡಕ್ ಪ್ರಯತ್ನ ಮಾಡೋಣ. ಏನೇನು ಅಪಾಯಗಳು, ಒಂದು ನಾಲ್ಕು ಅಪಾಯಗಳು ನಾನು ಹೇಳಕ್ ಪ್ರಯತ್ನ ಮಾಡ್ತೀನಿ, ಅದು ನೀವು ದಯವಿಟ್ಟು ಎಲ್ಲರೂ ಗಮನಿಸ್ಕೊಳ್ಳಿ. ನೋಡಿ, ಈ ಕ್ಯಾನ್ಸರ್ ಬರೋ ಅಪಾಯದ ಅದು 200%, 200% ಹೆಚ್ಚಾಗತ್ತೆ ಕ್ಯಾನ್ಸರ್ ಬರುವಂತ ಅವಕಾಶ. ಅದನ್ನು ಬಹಳ ನೀವು ಗಮನಿಸಬೇಕಾಗಿರೋದು. ಆಮೇಲೆ ಅಂದ್ರೆ ಅಷ್ಟು ನಿರೋಧ ಶಕ್ತಿ ಕಡಿಮೆ ಆಗಿ ಜೀವಕೋಶಗಳು ಸಾವನ್ನನುಭವಿಸಿ ಅವಾಗ ಏನಾಗ್ತದೆ, ಈ ಕ್ಯಾನ್ಸರ್ ಬರುತ್ತೆ. ಅದು 200% ಜಾಸ್ತಿ ಆಗುತ್ತೆ. ಆಮೇಲೆ ನೀವು 6 ಗಂಟೆ ಕಾಲ ಸತತವಾಗಿ ನಿದ್ದೆ ಇಲ್ಲ, ನಿದ್ದೆ ಕೊಡ್ತಾ ಇಲ್ಲ ಅಂತಂದ್ರೆ, ಮತ್ತೆ 1 ಗಂಟೆ ಕಾಲ ಧ್ಯಾನ, 6 ಗಂಟೆ ಕಾಲ ನಿದ್ದೆ, ಈ ಎರಡು ಮಾಡಿಲ್ಲ ಸರಿಯಾಗಿ ಅಂದ್ರೆ ನಿಮ್ಗೆ ಈ ಹೃದಯಾಘಾತ ಇದೆಲ್ಲ, ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅನ್ನೋದು 100% ಹೆಚ್ಚಲಾಗುತ್ತೆ. ಅಂದ್ರೆ 100% ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಅದಕ್ಕೋಸ್ಕರ ದಯವಿಟ್ಟು 6 ಗಂಟೆ ಕಾಲ ಸತವಾಗಿ, 6 ಗಂಟೆಯಿಂದ 7 ಗಂಟೆ ಕಾಲ ನಿದ್ದೆ ಬೇಕು ನಮ್ಮ ದೇಹಕ್ಕೆ. ಮತ್ತೆ 1 ಗಂಟೆ ಕಾಲ ಮಿನಿಮಮ್, ಅಂದ್ರೆ ಕನಿಷ್ಠ ಪಕ್ಷ 1 ಗಂಟೆ ಕಾಲ ಧ್ಯಾನ ಬೇಕಾಗುತ್ತೆ ಪ್ರತಿ ದಿನಕ್ಕೆ. ಇದು ಎರಡನೇದು. ಮೂರನೇ ಅಪಾಯ ಏನದಪ್ಪ ಅಂದ್ರೆ, ಸರಿಯಾಗಿ ನಿದ್ದೆ ನಾವು ಕೊಡ್ತಾ ಇಲ್ಲ ಅಂದ್ರೆ ನಿಮ್ಮ ದೇಹ ತೂಕ ಹೆಚ್ಚಾಗುತ್ತೆ ಸ್ನೇಹಿತರೆ. ದೇಹ ತೂಕವನ್ನು ಜಾಸ್ತಿ ಆಗ್ತಾ ಹೋಗ್ತದೆ, ಅದೇ ಒಬೆಸಿಟಿ ಅಂತ ಇದ್ವಿ ಅಲ್ವಾ. ಮತ್ತೆ ನಾಲ್ಕನೇದು, ನಮ್ಮ ನಿದ್ದೆಹೀನತೆ ಇದ್ರೆ ಏನಾಗ್ತದೆ ಸ್ನೇಹಿತರೆ, ನಾವು ನಮ್ಮ ಆಯುಷ್ ಇದೆಲ್ಲ, ಆಯುಷ್ ಅಂದ್ರೆ ನಮ್ಮ ಬದುಕೋ ಕಾಲ ಇದೆಲ್ಲ, ಅದು ಒಂದು 20% ಏನೋ ಕಡಿಮೆ ಆಗ್ತಾ ಹೋಗ್ತದೆ. ಅಂದ್ರೆ ಒಂದು 20 ವರ್ಷ ಕಡಿಮೆ ಆಗ್ತಾ ಬರ್ತದೆ ಯಾವಾಗ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದ್ರೆ. ಇದು ಗಮನಿಸಬೇಕಾಗಿರೋದು ಅಂದ್ರೆ ನಮ್ಮ ಆಯುಷ್ ಅನ್ನೋದು ಕಡಿಮೆ ಆಗ್ತಾ ಬರ್ತದೆ ಯಾವಾಗ ಸರಿಯಾಗಿ ನಿದ್ದೆ ನಾವು ಮಾಡಿಲ್ಲ ಅಂದ್ರೆ. ಅದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈ ನಿದ್ದೆ ಅನ್ನೋದು ಯಾವ ತರ ಏನು ಅಂತಂದ್ರೆ ಸ್ನೇಹಿತರೆ, ಸೊ ಈ ಇತ್ತೀಚಿನ ಕಾಲದಲ್ಲಿ ಈ ನಿದ್ದೆನು ಕೊರತೆಯಾಗಿ ತುಂಬಾ ಜನಕ್ಕೆ ಏನಾಗಿದೆ ಗೊತ್ತಾ, ಅಂದ್ರೆ ಅವರು ಈ ನಿದ್ದೆ ಸರಿಯಾಗಿ ಮಾಡಲ್ಲ, ವಿಶ್ರಾಂತಿ ಸರಿಯಾಗಿ ಕೊಡಲ್ಲ ದೇಹಕ್ಕೆ, ಅಂದ್ರೆ ಖಂಡಿತವಾಗಿ ಅವ್ರಿಗೆ ಏನಾಗ್ತದೆ, ಅವರು ಮನಸ್ಸಲ್ಲಿರುವಂತ ಮನೋಮಯ ಕೋಶದಲ್ಲಿರುವಂತ ಎಲ್ಲೋ ಎಷ್ಟೋ ಯೋಚನೆಗಳು ಹಾಗೆ ಇರುತ್ತೆ. ಅಂದ್ರೆ ಮನೋಮಯ ಕೋಶ ಖಾಲಿ ಆಗಲ್ಲ ಅಲ್ವಾ. ನಾ ಸರಿಯಾಗಿ ನಿದ್ದೆ ಕೊಟ್ಟಿಲ್ಲ, ನಾ ಸರಿಯಾಗಿ ನಿದ್ದೆ ಮಾಡಿಲ್ಲ ನೈಟ್ ಅಂತ ಇಟ್ಕೊಳ್ಳಿ, ಅವಾಗ ಏನಾಗ್ತದೆ, ಮನಸ್ಸು ಗೊಂದಲವಾಗಿರ್ತದೆ ಅಲ್ಲ. ಆ ಗೊಂದಲವಾಗಿದ್ದು ಆ ಮನಸ್ಸು ಒಳಗಡೆ ಹಾಗೆ ಏನೇನೋ ನಿನ್ನೆ ಮಾಡುವಂತ ಯೋಚನೆಗಳು, ಕೆಟ್ಟ ಯೋಚನೆಗಳು, ಕೆಟ್ಟ ಭಾವನೆಗಳು, ಫೀಲಿಂಗ್ಸು, ಬ್ಯಾಡ್ ಫೀಲಿಂಗ್ಸ್, ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿರ್ತದೆ. ಅವಾಗ ಏನಾಗ್ತದೆ, ಅದೆಲ್ಲಾನು ಸೇರಿ ಅವ್ರಿಗೆ ಸ್ಟ್ರೆಸ್ ಮಾಡುತ್ತೆ. ಅಂದ್ರೆ ಈ ನಿದ್ದೆ ಕಡಿಮೆ ಮಾಡಿದ್ರೆ, ರಾತ್ರಿಯಲ್ಲಿ ನಿದ್ದೆ ಕಡಿಮೆ ಮಾಡಿದ್ರೆ ಖಂಡಿತವಾಗಿ ಏನು ಕೊಡುತ್ತೆ ಅದಕ್ಕೆ ಅವ್ರಿಗೆ, ಈ ಒತ್ತಡ ಅನ್ನೋದು, ಮಾನಸಿಕ ಒತ್ತಡ ಅನ್ನೋದು ಜಾಸ್ತಿ ಮಾಡ್ತಾ ಹೋಗ್ತದೆ. ಇದು ನಾವು ಗಮನಿಸಬೇಕಾಗಿರುತ್ತೆ, ಇದು ಪ್ರಧಾನವಾಗಿರುತ್ತೆ. ಈಗಾಗಲೇ ಹೆಚ್ಚಿನ ಕಾಲದಲ್ಲಿ ಎಷ್ಟೋ ಮಕ್ಕಳಾಗ್ಬೋದು, ದೊಡ್ಡವರಾಗ್ಬೋದು, ಈ ಮಾನಸಿಕ ಒತ್ತಡ ಅನುಭವಿಸ್ತಾ ಇದ್ರೆ ಖಂಡಿತವಾಗಿ ಅವರು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅಂತ ಅರ್ಥ. ಆದರೆ ಹಗಲು ಟೈಮಲ್ಲಿ ನಿದ್ದೆ ಮಾಡಬಾರ್ದು, ಅದನ್ನು ಅರ್ಥ ಮಾಡ್ತು. ಹಾಗೆ ನಾವು ಈ ಮಧ್ಯಾಹ್ನ ಊಟ ಮಾಡ್ತೀವಲ್ಲ, ಅದಾದ್ಮೇಲೆ ವಿಶ್ರಾಂತಿ ಪಡಿಬಹುದು ಬೇಕಂದ್ರೆ, ಒಂದು 20 ನಿಮಿಷ 30 ನಿಮಿಷ ವಿಶ್ರಾಂತಿ. ಅಂದ್ರೆ ಗಾರ್ಡನ್ ಇದ್ರೆ ಹೋಗ್ಬಾರ್ದು, ಸುಮ್ಮನೆ ಮಲಗೋದು ಅಷ್ಟೇ. ಬಾಡಿಗೆ ಅಂದ್ರೆ ಫಿಸಿಕಲ್ ಬಾಡಿಗೆ, ಈ ಭೌತಿಕ ದೇಹಕ್ಕೆ ಸ್ವಲ್ಪ ರೆಸ್ಟ್ ಕೊಡೋದಷ್ಟೇ. ಅದು ಬಿಟ್ಟು ಪೂರ್ತಿ ನಿದ್ದೆ ಮಾಡಕ್ ಆತರ ಹೋದ್ರೆ, ಹಗಲು ಟೈಮ್ ಜಾಸ್ತಿ ನಿದ್ದೆ ಮಾಡೋದು, 1 ಗಂಟೆ 2 ಗಂಟೆ 2 ತಾಸು ಆತರ ನಿದ್ದೆ ಮಾಡಕ್ ಹೋದ್ರೆ ನಿಮ್ಮ ಒಬೆಸಿಟಿ ಅಂದ್ರೆ ದೇಹ ತೂಕ ಹೆಚ್ಚಾಗ್ತಾ ಹೋಗ್ತದೆ, ಅದನ್ನು ಒಳ್ಳೇದಲ್ಲ. ರಾತ್ರಿ ಸರಿಯಾಗಿ ನಿದ್ದೆ ಮಾಡಿದ್ರೆ ಖಂಡಿತವಾಗಿ ಈ ಮಾನಸಿಕ ಒತ್ತಡ ಅನ್ನೋದು ತೆಗೆದಾಕ್ಬೋದು ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಈ ನಿದ್ದೆ ಯಾವ ತರ ನಾವು ಹೋಲಿಸ್ಬೋದು ಅಂದ್ರೆ, ನೋಡಿ ಈ ಬ್ಯಾಟ್ರಿ
ಮೊಬೈಲ್ ಬ್ಯಾಟ್ರಿ ಇದೆಯಲ್ಲ, ಈ ಮೊಬೈಲ್ ಬ್ಯಾಟ್ರಿ ನೀವೇನು ಮಾಡ್ತೀರಿ, ಖಂಡಿತವಾಗಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಮೊಬೈಲ್ ಯೂಸ್ ಮಾಡ್ತೀರಿ, ಬಳಕೆ ಮಾಡ್ತೀರಿ, ಅವಾಗ ಪೂರ್ತಿ ಚಾರ್ಜ್ ಹೋಗುತ್ತೆ ಅದು ನೈಟ್ಗೆಲ್ಲ ಅಲ್ವಾ. ಅವಾಗ ಮತ್ತೆ ನೈಟ್ ಅದು ಚಾರ್ಜ್ ಮಾಡಿಕೊಂಡ್ರೆ ಬೆಳಗ್ಗೆ ಟೈಮ್ಗೆ ಅದು ಮೊಬೈಲ್ ಅನ್ನೋದು ಕೆಲಸ ಮಾಡೋಕ್ಕೆ ರೆಡಿ ಆಗಿರುತ್ತೆ, ಯಾಕಂದರೆ ಅದು ಪೂರ್ತಿ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಅದೇ ಥರ ನಮ್ಮ ದಿನಾಲೂ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಮ್ಮ ಮನಶಕ್ತಿ, ದೇಹಶಕ್ತಿ ಅಂದರೆ ನಮ್ಮ ಒಳಗಡೆ ಇರುವಂಥ ವಿಶ್ವಶಕ್ತಿ ಅಂದರೆ ಪ್ರಾಣಶಕ್ತಿ ಅಂತ ಇಟ್ಕೊಳ್ಳಿ, ಆ ಪ್ರಾಣಶಕ್ತಿಯನ್ನು ಹೆಚ್ಚಾಗಿ ಬಳಸ್ಕೊಂಡಿರ್ತೀವಿ. ಯಾಕಂದರೆ ಪ್ರತಿ ಚಟುವಟಿಕೆಯಲ್ಲಿ ಯಾವುದೇ ಕಾರ್ಯಕ್ರಮಗಳು ಯಾವುದೇ ಮಾಡಬೇಕಂದ್ರೆ ನಮ್ಮ ದೇಹ ಮಾಡಬೇಕಂದ್ರೆ ಯೋಚನೆ ಮಾಡಬೇಕಂದ್ರೂ ದೈಹಿಕ ಕಾರ್ಯಕ್ರಮಗಳು ದೈಹಿಕ ಚಟುವಟಿಕೆಗಳು ಏನೇ ಮಾಡಬೇಕಂದ್ರೂ ಖಂಡಿತವಾಗಿ ಪ್ರಾಣಶಕ್ತಿ ಬೇಕು. ಎಷ್ಟು ಪ್ರಾಣಶಕ್ತಿ ಇದೆ ಅದೆಲ್ಲನೂ ನಾವು ಬಳಸ್ಕೊತಾ ಇರ್ತೀವಿ. ಇಡೀ ದಿನ ಮಾಡ್ತು ಆ ದಿನ ಟೈಮಲ್ಲಿ ಹಗಲ್ ಟೈಮಲ್ಲಿ ಬಳಸ್ಕೊತೀವಲ್ಲ, ಖಂಡಿತವಾಗಿ ನೈಟ್ ನಿದ್ದೆ ಮಾಡಿದ್ರೆ ಆ ನೈಟ್ ಅನ್ನೋದು ನಾವು ಪ್ರಾಣಶಕ್ತಿ ಹೆಚ್ಚಾಗಿ ಹೆಚ್ಚಾಗಿ ಮಾಡಿಕೊಂಡು, ಮತ್ತೆ ನಮ್ಮ ಬ್ಯಾಟ್ರಿ ನಮ್ಮದೇ ಒಂದು ಬ್ಯಾಟ್ರಿ ಥರ ಅಲ್ವಾ, ಆ ಬ್ಯಾಟ್ರಿ ಅನ್ನೋದು ಬೆಳಗ್ಗೆಕ್ಕೆಲ್ಲ ಚಾರ್ಜ್ ಆಗಿ ರೆಡಿ ಇರ್ತದೆ, ಅವಾಗ ನಾವು ಕೆಲಸ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ನಿದ್ದೆ ಕೊರತೆಯಿಂದ ಸ್ನೇಹಿತರೆ ನೀವು ಗಮನಿಸಬೇಕಾಗಿರೋದು ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಎಂಥ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಏನೇನು ಬರಬಹುದು ಅಂತ ನಾನು ಪ್ರಯತ್ನ ನಿಮ್ಮ ಮೇಲಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು, ಏಕಾಗ್ರತೆ ಮತ್ತು ಗಮನ ಕೊರತೆ. ಅಂದರೆ ಈ ಏಕಾಗ್ರತೆ ಅನ್ನೋದು ಏನಿದೆ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಲ್ಲ, ಈ ಕಾನ್ಸಂಟ್ರೇಷನ್ ಅದು ಆ ಗಮನಿಸೋ ಅನ್ನೋದು ಅದು ಕೊರತೆ ಆಗುತ್ತೆ, ಅಂದರೆ ಕಡಿಮೆ ಆಗ್ತಾ ಬರ್ತದೆ. ಯಾಕೆ, ನಿಮ್ಗೆ ಸರಿಯಾಗಿ ನಿದ್ರೆ ಇಲ್ಲ ಅಂದರೆ ಖಂಡಿತವಾಗಿ ನಿಮ್ಮ ಒಳಗಡೆ ಶಕ್ತಿ ವಿಹೀನ ಆಗ್ತದೆ, ಆವಾಗ ನೀವು ಯಾವುದ್ರ ಮೇಲೂ ಏಕಾಗ್ರತೆ ಮಾಡುವಂಥ ಆ ಮನಸ್ಸಿರಲ್ಲ, ಅಂದರೆ ಏಕಾಗ್ರತೆ ಮಾಡೋಕ್ಕೆ ನಿಮಗೆ ಸಾಧ್ಯವಾಗಲ್ಲ. ಸೊ ಈ ಏಕಾಗ್ರತೆ ಅನ್ನೋದು ತುಂಬ ಕೊರತೆ ಆಗ್ತಾ ಬರ್ತದೆ, ಆ ಗಮನಿಸುವಂಥ ಆ ಲಕ್ಷಣ ಅನ್ನೋದು ಕಡಿಮೆ ಆಗ್ತಾ ಬರ್ತದೆ ಯಾವಾಗ ನಿಮಗೆ ಸರಿಯಾಗಿ ನೀವು ನಿದ್ದೆ ಮಾಡಿಲ್ಲ ಅಂದರೆ, ಇದು ಅರ್ಥ ಮಾಡ್ಕೊಳ್ಳಿ. ಎರಡನೇದೇನೆಂದರೆ ಈ ಮೆಮೊರಿ ಸಮಸ್ಯೆಗಳು, ಅಂದರೆ ನಾವು ಎಷ್ಟೋ ಜನ ನೋಡ್ತಾ ಇರ್ತೀವಲ್ಲ ಈ ಮೆಮೊರಿ ಸಮಸ್ಯೆಗಳು, ಅಂದರೆ ಸರಿಯಾಗಿ ಯಾವುದೇ ನೆನಪಿನ ಶಕ್ತಿ ಅಂತ ಹೇಳ್ತೀವಿ, ಈ ನೆನಪಿನ ಶಕ್ತಿ ತುಂಬ ಕಡಿಮೆ ಆಗ್ತಾ ಬರ್ತದೆ. ಅದು ಬಹಳ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಈ ನೆನಪಿನ ಶಕ್ತಿ ತುಂಬ ಕಡಿಮೆ ಆಗ್ತಾ ಬರ್ತದೆ. ಮತ್ತೆ ಈ ಜಿಗುಪ್ಸ ಅನ್ನೋದು ಕಡಿಮೆ ಆಗ್ತದೆ, ಅಂದರೆ ಯಾವುದೇ ಒಂದು ವಿಷಯ ಮೇಲೆ ಆಸಕ್ತಿ ಕಡಿಮೆ ಆಗ್ತಾ ಬರ್ತದೆ ಸ್ನೇಹಿತರೆ. ಯಾವಾಗ ನೀವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೆ ಈ ಆಸಕ್ತಿ ಅನ್ನೋದು ಏನಾಗ್ತದೆ ಕಡಿಮೆ ಆಗ್ತಾ ಬರ್ತದೆ. ಮತ್ತೆ ಈ ಇನ್ನು ಹೇಳ್ಬೇಕಂದ್ರೆ ಗರ್ಭಕಂಠದ ಈ ಸಮಸ್ಯೆಗಳು ಜಾಸ್ತಿ ಬರುತ್ತೆ ಸ್ನೇಹಿತರೆ. ಈ ಗರ್ಭಕಂಠದ ಸಮಸ್ಯೆಗಳಿರ್ತದೆ ಅದನ್ನು ಜಾಸ್ತಿ ಆಗ್ತಾ ಬರ್ತದೆ, ಯಾವುದರಿಂದ ಈ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೆ. ಇಷ್ಟು ಪ್ರಾಧಾನ್ಯವಾಗಿ ನಾವು ಗಮನಿಸಬೇಕಾಗಿರೋದು ಇಷ್ಟು ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ನಿದ್ದೆ ಕೊರತೆಯಿಂದ. ಇದು ಗಮನಿಸಿ ಬಹಳ ನೀವು ಗಮನಿಸಿಕೊಂಡು ಖಂಡಿತವಾಗಿ ಅದಕ್ಕೆ ಬೇಕಾಗಿರೋಂಥ ಪಾಲನೆಯನ್ನು ನೀವು ಮಾಡಬೇಕಾಗತ್ತೆ. ಆಮೇಲೆ ಸ್ನೇಹಿತರೆ, ಈ ನಿದ್ದೆ ಮಾಡೋದು ಈ ಕಾಲೋಚಿತ ಈ ಮಲಗುವ, ಅಂದರೆ ಯಾವುದೇ ನಾವು ನಿದ್ದೆ ಮಾಡ್ತೀವಲ್ಲ, ನಿದ್ದೆ ಮಾಡುವಾಗ ನಮ್ಮ ಭಂಗಿಮೆ ಏನಿರಬೇಕು, ಯಾವ ಥರ ಇರಬೇಕು ಅಂತನೋದು ಸೊ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಯಾವಾಗಲೂ ಒಂದು ಗಮನಿಸಬೇಕಾದ್ರು, ಅಂದರೆ ಯಾವಾಗ ನಾವು ಮಲ್ಕೊತೀವೋ ಖಂಡಿತವಾಗಿ ಏನು ಮಾಡ್ತೀವಿ ಅಂದರೆ ನಾವು ಈ ಎಡಮೂಗಿ ಮತ್ತು ಈ ಬಲಮೂಗಿ ಬಲಗಡೆ ಎಡಗಡೆ ಎಲ್ಲ ಈ ಎರಡು ಮೂಗಿಂದನೂ ಶ್ವಾಸತ ಸಾಮಾನ್ಯವಾಗಿ ಏನಾಗ್ತದೆ, ನಮ್ಮ ನಾಡಿ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಈ ನಿದ್ದೆ ಮಾಡೋ ಭಂಗಿ ಹೇಗಿರ್ಬೇಕಂತ ಈ ನಾಡಿ ಶಾಸ್ತ್ರ ಅನ್ನೋದು ತುಂಬ ಹೆಲ್ಪ್ ಕೊಟ್ಟಿದೆ. ಅಂದರೆ ಸ್ವಲ್ಪ ಜನ ಆಗಿಗಾಗಲೇ ಗೊತ್ತಿರ್ತದೆ, ಆದರೆ ನಾನು ಮತ್ತೊಂದು ಸರಿ ನಿಮಗೆಲ್ಲ ನೆನಪು ಮಾಡ್ತೀನಿ ಏನಂತಂದರೆ, ಈ ನಾಡಿ ಶಾಸ್ತ್ರ ಈ ನಿದ್ದೆ ಬಗ್ಗೆ ನಿದ್ದೆ ಭಂಗಿಮ ಬಗ್ಗೆ ತುಂಬ ಬಹಳ ಜ್ಞಾನ ಅನ್ನೋದು ಹೇಳ್ಕೊಟ್ಟಿದೆ. ಏನು ಹೇಳಿದೆ ಅಂದರೆ, ನಾವು ನಿದ್ದೆ ಮಾಡುವಾಗ ನೋಡಿ ಈ ಬಲಮೂಗಿ ಮತ್ತು ಎಡಮೂಗಿ, ಸೊ ಈ ಕಡೆ ಬಲಮೂಗಿ ಈ ಕಡೆ ಎಡಮೂಗಿ, ಈ ಎರಡು ಕಡೆನೂ ಈ ಶ್ವಾಸ ಅನ್ನೋದು ಹೋಗ್ತಾ ಇರ್ತದೆ ಬರ್ತಾ ಇರ್ತದೆ ಅಲ್ವಾ. ಎರಡು ಮೂಗಿಂದ ನಾವು ಎರಡು ರಂಧ್ರಗಳಿಂದ ನಾವು ಶ್ವಾಸ ತಗೊಂತ ಉಸಿರಾಟವು ತಗೊಂತ ಇರ್ತೀವಿ. ಆದರೆ ನಾವು ಈ ಬಲ ಮೂಗಿದೆಲ್ಲ ಈ ಬಲ ಮೂಗಿದ ಸೂರ್ಯನಾಡಿ ಅಂತ ಕರಿತೀವಿ. ಈ ಲೆಫ್ಟ್ ನಾಸ್ಟ್ರಿಲ್ ರೈಟ್ ನಾಸ್ಟ್ರಿಲ್ ಅಂದರೆ ಈ ಬಲ ಮೂಗಿನ ಸೂರ್ಯನಾಡಿ, ಈ ಎಡಗಡೆ ಇರುವಂತಹ ಮೂಗಿನ ಏನಿರುತ್ತೆ ಅಂದರೆ ಚಂದ್ರನಾಡಿ ಅಂತ ಕರಿತೀವಿ. ಈ ಎರಡು ನೀವು ಅದು ನೆನಪಿಟ್ಕೊಳ್ಳಿ. ಮತ್ತೆ ಈ ಸೂರ್ಯನಾಡಿಂದ ಏನಾಗ್ತದೆ, ನಮ್ಮ ದೇಹದಲ್ಲಿ ಹೆಚ್ಚು ಉಷ್ಣತೆ ಆಗುತ್ತೆ. ಆದರೆ ಯಾವಾಗ ಈ ಕಡೆಯಿಂದ ಉಸಿರಾಟ ತಗೊಂತೀವೋ ನಮ್ಮ ದೇಹ ಒಳಗಡೆ ಉಷ್ಣತೆ ಜಾಸ್ತಿ ಆಗುತ್ತೆ, ಇದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಚಂದ್ರನಾಡಿ ಯಾವ ಕಡೆ, ಎಡಗಡೆ ಅಂದರೆ ಲೆಫ್ಟ್ ಸೈಡ್. ಈ ಲೆಫ್ಟ್ ಮೂಗಿಂದ ನಾವು ಶ್ವಾಸ ಯಾವಾಗ ಎನಿ ಟೈಮ್ ತಗೊಂಡಿದ್ರೆ ಆ ಲೆಫ್ಟ್ ಮೂಗಿಂದ ಶ್ವಾಸ ತಗೊಂಡ್ರೆ ಒಳಗಡೆ ಕೂಲ್ ಆಗುತ್ತೆ, ಅಂದರೆ ಬಾಡಿ ಕೂಲ್ ಆಗ್ತಾ ಬರ್ತದೆ, ಅದು ಚಂದ್ರನಾಡಿ. ಈ ಎರಡು ನಾವು ಸೊ ಭಾಳ ಗಮನಿಸಬೇಕಾಗಿರೋಂಥದ್ದು ಅರ್ಥ ಮಾಡ್ಕೊಳ್ಳಿ. ಯಾವುದೇ ನೋಡಿ ಈಗ ನಮ್ಮ ದೇಹ ಒಳಗಡೆ ಏನಾಗ್ತದೆ, ದೇಹ ಒಳಗಡೆ ನಾವು ಮಲ್ಕೊಂಡು ಏನಾದರೂ ಸ್ವಲ್ಪ ಜ್ವರ ಬಂದಿದೆ ಅಂತ ಇಟ್ಕೊಳ್ಳಿ. ಜ್ವರ ಏನಾಗ್ತದೆ, ಉಷ್ಣತೆ ಜಾಸ್ತಿ ಆಗಿರುತ್ತೆ ನಮ್ಮ ದೇಹ ಅಲ್ವಾ. ಆ ಉಷ್ಣತೆ ನಾವು ಕಡಿಮೆ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು, ನೀವು ಖಂಡಿತವಾಗಿ ಈ ಎಡಮೂಗಿಂದ ನೀವು ಶ್ವಾಸ ತಗೋಬೇಕು.
ಅಲ್ವಾ, ಎಡ ಮೂಗಿಗೆ ಶ್ವಾಸ ತಗೊಳ್ಳಿ. ಸೊ ಉಷ್ಣ ಜಾಸ್ತಿ ಇದೆ ಬಾಡಿಯಲ್ಲಿ, ಉಷ್ಣ ಜಾಸ್ತಿ ಇದ್ರೆ ಚಂದ್ರನಾಡಿಂದ ಉಸಿರಾಟ ತಗೊಳ್ಳಿ, ಅವಾಗ ನಿಮ್ಮ ಬಾಡಿ ಕೂಲ್ ಆಗುತ್ತೆ, ಅವಾಗ ಜ್ವರದಿಂದ ಬೇಗ ಆಚೆ ಕಡೆ ಬರ್ಬೋದು. ಅದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ದೇಹ ಒಳಗಡೆ ಇದು ಇದು ತಂಪು ಜಾಸ್ತಿ ಆಗಿದೆ, ಕೋಲ್ಡ್ ಆಗಿದೆ, ಒಂದು ಚಳಿ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ದೇಹ ಒಳಗಡೆ ಉಷ್ಣತೆ ಕಡಿಮೆ ಆಗಿದೆ ಅಂತ ಇಟ್ಕೊಳ್ಳಿ. ಅವಾಗ ನೀವೇನು ಮಾಡ್ಬೇಕಂದ್ರೆ ಈ ಈ ಬಲಮೂಗಿಂದ ಉಸಿರಾಟ ತಗೊಳ್ಳಿ. ಅವಾಗ ನಿಮಗೆ ಆ ಈ ಚಳಿಯಿಂದ ಮತ್ತೆ ಈ ಕೋಲ್ಡ್ ಇಂದ ಮತ್ತೆ ಈ ಎರಡರಿಂದ ನೀವು ಆಚೆ ಕಡೆ ಬರ್ಬೋದು. ಯಾರಿಗೆ ಸ್ವಲ್ಪ ಜನಕ್ಕೆ ಶೀತ ಆಗ್ತದೆ, ಶೀತ ಆಗಿದ್ರೆ ದೇಹ ಒಳಗಡೆ ಚಳಿ ಜಾಸ್ತಿ ಆಗೋದು, ಒಂಥರ ಪೂರ್ತಿ ದೇಹನೇ ತಂಪಾಗಿರ್ತದೆ, ಅವ್ರು ಏನು ಮಾಡಬೇಕು, ಈ ಸೂರ್ಯನಾಡಿಂದ ಅಂದರೆ ಬಲಮೂಗಿಂದ ಶ್ವಾಸ ತಗೋಬೇಕು. ಮತ್ತು ಇದು ಹೇಗೆ ಮಾಡೋದು ಸಾಧ್ಯವಾಗತ್ತಾ ಅಂದರೆ, ಇದು ತುಂಬ ಸುಲಭ ಸ್ನೇಹಿತರೆ. ಸೊ ಏನು ನೀವು ಗಮನಿಸಬೇಕು, ಒಂದೇ, ನೀವು ಮಲ್ಕೊಂಡವಾಗ ಏನು ಮಾಡಿದ್ರಿ ಅಂದರೆ, ನೀವು ಈ ಅಂದರೆ ಬಲಗಡೆ ನೀವು ನಿದ್ದೆ ಮಾಡಿದ್ದು ಇಟ್ಕೊಳ್ಳಿ. ಬಲಗಡೆ ನಿದ್ದೆ ಮಾಡಿದ ಏನಾಗ್ತದೆ ಗೊತ್ತಾ, ಬಲಗಡೆ ನಿದ್ದೆ ಮಾಡಿದರೆ ನಿಮಗೆ ಎಡಗಡೆ ಇರುವಂಥ ಈ ಚಂದ್ರನಾಡಿ ಆಕ್ಟಿವೇಟ್ ಆಗುತ್ತೆ, ಸಕ್ರೆಗೊಳಿಸ್ಕೊತ. ಆದರೆ ನೀವು ಎಡಗಡೆ ನಿದ್ದೆ ಮಾಡಿ ಇಟ್ಕೊಳ್ಳಿ, ಎಡಗಡೆ ನಿದ್ದೆ ಮಾಡಿದ್ರೆ ಈ ಬಲಗಡೆ ಇರುವಂಥ ಈ ಸೂರ್ಯನಾಡಿ ಸಕ್ರೆಗೊಳಿಸ್ಕೊತದೆ. ಇದು ನೀವು ಗಮನಿಸಬೇಕಾಗುತ್ತೆ, ಇಷ್ಟೇ ಮಾಡಬೇಕಾಗುತ್ತೆ ಅಲ್ವಾ. ಸೊ ಅಂದರೆ ನಿಮಗೆ ತಂಪಾಗಿದೆ, ಈಗ ದೇಹದಲ್ಲಿ ತಂಪಾಗಿದೆ, ಏನು ಮಾಡಬೇಕು, ಆವಾಗ ನಾವು ಈ ಬಲಗಡೆ ಮಲ್ಕೋಬೇಕು ಅಷ್ಟೇ. ಬಲಗಡೆ ಮಲ್ಕೊಂಡ್ರೆ ಸೊ ಅವಾಗ ಏನಾಗ್ತದೆ, ಈ ಎಡಗಡೆ ಅಂತ ಈ ಇದರಿಂದ ನಾವು ಶ್ವಾಸ ಆಗ್ತಾ ಇರ್ತದೆ, ಅಂದರೆ ಚಂದ್ರನಾಡಿ ಕೆಲಸ ಮಾಡ್ತಾ ಇರ್ತದೆ, ಅಂದರೆ ಉಷ್ಣ ಆಗಿದೆ, ಉಷ್ಣ ದೇಹದಲ್ಲಿ ಉಷ್ಣ ಆಗಿದ್ರೆ ನೀವು ಈ ಕಡೆ ಬಲಗಡೆ ಮಲ್ಕೋಬೇಕು. ಅವಾಗ ಈ ಚಂದ್ರನಾಡಿ ಆಕ್ಟಿವೇಟ್ ಆಗುತ್ತೆ, ಅವಾಗ ನಿಮ್ಮ ದೇಹವನ್ನು ತುಂಬ ತಂಪು ಮಾಡುತ್ತೆ ಈ ಥರ. ಸೊ ಇದು ಆಪೋಸಿಟ್ ಸೈಡ್, ಅಂದರೆ ಬಲಗಡೆ ಮಲ್ಕೊಂಡ್ರೆ ಈ ಆಪೋಸಿಟ್ ಸೈಡ್ ಅಂದರೆ ಎಡಗಡೆ ಇರುವಂಥ ಈ ಉಸಿರಾಟ ಶುರು ಆಗುತ್ತೆ, ಚಂದ್ರನಾಡಿ ಆಕ್ಟಿವೇಟ್ ಆಗುತ್ತೆ. ಅದೇ ಎಡಗಡೆ ಮಲ್ಕೊಂಡ್ರೆ ಈ ಬಲಗಡೆ ಇರುವಂಥ ಸೂರ್ಯನಾಡಿ ಅದೇ ಉಷ್ಣತೆ ಜಾಸ್ತಿ ಆಗುವಂಥ ಉಸಿರಾಟವನ್ನು ಶುರು ಆಗುತ್ತೆ. ಅದಕ್ಕೋಸ್ಕರ ಇದು ನೀವು ಗಮನಿಸಿಕೊಂಡು ನೀವು ಪಾಲನೆ ಮಾಡಿ. ಅದು ನಾನು ನಿಮಗೆ ಪಿ ಪಿ ಟಿ ಕಲಿಸ್ತೇನೆ, ಪಿ ಪಿ ಟಿ ಮುಖಾಂತರ ನೀವು ಸ್ವಲ್ಪ ಎಚ್ಚರಿಕವಾಗಿ ಅದೆಲ್ಲ ಜ್ಞಾನ ಮತ್ತೆ ಒಂದು ಸರಿ ನೀವು ಈ ವಿಡಿಯೋ ನೋಡೋದು, ಆಮೇಲೆ ಆ ಪಿ ಪಿ ಟಿ ನೋಡಿಕೊಂಡು ಪ್ರತಿಯೊಂದು ಪಾಯಿಂಟನ್ನು ಗಮನಿಸ್ತಾ ಹೋಗಿ ಅಲ್ವಾ, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಅದೊಂದೇ ಅಲ್ಲ, ನೀವು ನಿಮ್ಗೆ ಏನಾದರೂ ಸ್ವಲ್ಪ ನೋಸ್ ಬ್ಲಾಕ್ ಅಂತ ಇಟ್ಕೊಳ್ಳಿ. ಈಗ ಸಪೋಸ್ ಸ್ವಲ್ಪ ಜನಕ್ಕೆ ಏನಾಗ್ತದೆ, ಈ ಶೀತ ಆಗ್ತದೆ, ಶೀತ ಆಗಿದ ಮೇಲೆ ಖಂಡಿತವಾಗಿ ಅವ್ರಿಗೆ ಈ ನೋಸ್ ಅನ್ನೋದು ಬ್ಲಾಕ್ ಆಗುತ್ತದೆ, ಅಂದರೆ ಮೂಗಿ ಅನ್ನೋದು ಬ್ಲಾಕ್ ಆಗುತ್ತೆ. ಅವಾಗ ಏನು ಮಾಡ್ಬೇಕು ಗೊತ್ತಾ, ಈಗ ನಿಮಗೆ ಬಲಗಡೆ ಆಗಿದೆ ಅಂತ ಇಟ್ಕೊಳ್ಳಿ, ಎಡಗಡೆ ಮಲ್ಕೊಳ್ಳಿ, ಮತ್ತೆ ಈ ಎಡಗಡೆ ಆಗಿದೆ ಅಂತ ಇಟ್ಕೊಳ್ಳಿ ನೋಸ್, ಈ ಎಡಗಡೆ ನೋ ಈ ಲೆಫ್ಟ್ ನಾಸ್ಟ್ರಿಲ್ ನಿಮಗೆ ಬ್ಲಾಕ್ ಇದೆ ಅಂತ ಇಟ್ಕೊಳ್ಳಿ, ಈ ಬಲಗಡೆ ಮಲ್ಕೊಳ್ಳಿ, ಆಪೋಸಿಟ್ ಸೈಡ್ ಈ ಈ ಕಡೆ ಅಂದರೆ ಈ ಕಡೆ ನೋಸ್ ಬ್ಲಾಕ್ ಆದರೆ ಈ ಕಡೆ ಮಲ್ಕೊಳ್ಳಿ, ಈ ಕಡೆ ನೋಸ್ ಬ್ಲಾಕ್ ಆದರೆ ಈ ಕಡೆ ಮಲ್ಕೊಳ್ಳಿ ಅಷ್ಟೇ. ಅದು ಆಪೋಸಿಟ್ ಸೈಡ್ ಮಾಡ್ಕೊಂಡು ಹೋದ್ರೆ ಅದನ್ನು ಅಷ್ಟೇ 10ರಿಂದ 15 ನಿಮಿಷ ನೀವು ಆಸ್ಪಿಟಲ್ ಬರ್ಬೋದು. ಯಾವುದಿಂದ, ಈ ನೋಸ್ ಬ್ಲಾಕ್ ಇಂದನು. ಸೊ ಇಷ್ಟೆಲ್ಲ ಪ್ರಾಮುಖ್ಯತೆ ಅಂಶಗಳಿದೆ, ಯಾವುದು ಈ ನಿದ್ದೆ ಮಾಡೋ ಭಂಗಿಮದಲ್ಲಿ ಅಲ್ವಾ. ಸೊ ನಿದ್ದೆ ಮಾಡಿದ ಭಂಗಿಮದಲ್ಲಿ ಇಷ್ಟು ಅಂಶಗಳಿದೆ, ಇಷ್ಟು ಹೊತ್ತು ತಿಳ್ಕೊಂಡಿದ್ವಿ. ಅಂದರೆ ಒಂದೇ ನಾವು ಗಮನಿಸ್ಕೋಬೇಕಾಗಿರೋದು, ಈ ಎಡಗಡಿರೋದು ಚಂದ್ರನಾಡಿ, ಈ ಚಂದ್ರನಾಡಿಂದ ತಂಪಾಗತ್ತೆ, ಯಾವಾಗಲೂ ಉಸಿರಾಟ ಆಗುತ್ತೋ ತಂಪಾಗತ್ತೆ. ಇದು ಆಕ್ಟಿವೇಟ್ ಮಾಡ್ಬೇಕಂದ್ರೆ ಈ ಕಡೆ ಬಲಗಡೆ ನಿದ್ದೆ ಮಾಡಬೇಕು, ನಿದ್ದೆ ಭಂಗಿಮದಲ್ಲಿ ಮಲ್ಕೋಬೇಕಾಗತ್ತೆ. ಆಮೇಲೆ ಈ ಕಡೆ ಸೂರ್ಯನಾಡಿ ಬಲಗಡೆ, ಅದು ಅದರಿಂದ ಉಸಿರಾಟ ಆಗಿದ್ರೆ ಉಷ್ಣ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ, ಅದು ಆಕ್ಟಿವೇಟ್ ಮಾಡಿ ಸಕ್ರಿಯಗೊಳಿಸ್ಕೋಬೇಕಂದ್ರೆ ಎಡಗಡೆ ಮಲ್ಕೋಬೇಕಾಗತ್ತೆ ಇಷ್ಟೇ. ಇದು ಮಾತ್ರ ನೀವು ಗಮನಿಸ್ಕೊಳ್ಳಿ, ಮನಸ್ಸಲ್ಲಿ ಇಟ್ಕೊಂಡು ಅಂದರೆ ಆ ಜ್ಞಾನವನ್ನು ತಿಳ್ಕೊಂಡು ಮುಂದಿನ ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಓಕೆ, ಇದು ನಾವು ತಗೋಬೇಕಾಗಿರೋದು. ಆಮೇಲೆ ಸ್ನೇಹಿತರೆ, ಈ ಇಷ್ಟುವರೆಗೂ ಇವತ್ತುವರೆಗೂ ನಾವು ಏನು ತಿಳ್ಕೊಂಡಿದ್ದೀವಿ, 4 ಅಂಶಗಳು ತಿಳ್ಕೊಂಡಿದ್ವಿ. ಈ 4 ಅಂಶಗಳಿಂದನೂ ಏನಾಗಿದೆ, ನಮ್ಗೆ ಏನು ಗೊತ್ತಾಗಿದೆ ಹೇಳಿ. ನಮಗೆಲ್ಲರೂ ಗೊತ್ತಾಗಿರೋದು ಒಂದೇ, ನಮ್ಮ ಜೀವನದಲ್ಲಿ ನಮ್ಮ ಜೀವನವನ್ನು ಸೊ ಯಾವುದೇ ಒಂದು ಜೀವನ ಶೈಲಿ ಅನ್ನೋದು ಈ 4 ಅಂಶಗಳಿಂದ ಖಂಡಿತವಾಗಿ ನಾವು ನಿರ್ವಹಿಸ್ಕೋಬೋದು. ಏನು ಜೀವನ ಶೈಲಿ, ಸಮಗ್ರ ಜೀವನ ಶೈಲಿ. ಯಾಕಂದರೆ ನಮಗೆ ಒಳ್ಳೆ ಆಕ್ಸಿಜನ್ ಸಿಕ್ತು, ಒಳ್ಳೆ ನೀರಾಂಶ ಸಿಕ್ತು, ಒಳ್ಳೆ ಆಹಾರ ಪೋಷಕಾಂಶಗಳು ಸಿಕ್ತು, ಒಳ್ಳೆ ನಿದ್ದೆ ಸಿಕ್ತು. ಇನ್ನೇನು ಬೇಕಾಗಿದೆ ನಿಮ್ಮ ಜೀವನಕ್ಕೆ? ಒಂದೇ ಒಂದು ಏನಂದರೆ, ಇದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ನಾವು ತಿಳ್ಕೊಬೇಕಾಗಿರೋದಂದರೆ, ಧ್ಯಾನ ಮಾಡ್ತಾ ನಮ್ಮ ಮನಸ್ಸನ್ನು ಶೂನ್ಯವಾಗಿ ಇಟ್ಕೊಳ್ಳೋದು. ಅಂದರೆ ಈ 4 ಅಂಶಗಳು ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಏನು ಧ್ಯಾನನೂ ಮಾಡ್ಬೇಕಾಗುತ್ತೆ. ಯಾಕೆ ಧ್ಯಾನ ಮಾಡಬೇಕು? ಧ್ಯಾನ ಅನ್ನೋದು ಮನಸ್ಸಿಗೆ ಆತ್ಮಕ್ಕೆ ಸಂಬಂಧ ಅಲ್ವಾ. ಮನಸ್ಸನ್ನು ಸ್ವಚ್ಛಗೊಳಿಸ್ಕೋಬೇಕು, ಮನಸ್ಸನ್ನು ಖಾಲಿಯಾಗಿ ಇಟ್ಕೋಬೇಕು, ನಿರ್ಮಲವಾಗಿ ಇಟ್ಕೋಬೇಕು, ಆನಂದವಾಗಿ ಇಟ್ಕೋಬೇಕು, ಅದರಲ್ಲಿ ಜಾಸ್ತಿ ಗೊಂದಲಗಳು ಬರಬಾರ್ದಂದ್ರೆ ನೀವು ಖಂಡಿತವಾಗಿ ಧ್ಯಾನ ಮಾಡ್ತಾನೆ ಇರಿ. ಧ್ಯಾನ ಅನ್ನೋದು ಪ್ರತಿದಿನ ಒಂದು ಗಂಟೆ ಮಾಡ್ತೀರಾ, ಹೆಚ್ಚಾಗಿ ಮಾಡ್ತೀರಾ, ಅದೆಲ್ಲ ನಿಮ್ಮ ನಿರ್ಣಯ ಅದು.
ಎಷ್ಟಾಗ ಈಗ ಈಗಾಗಲೇ ಮೇಡಮ್ ಹೇಳ್ತಾ ಬಂದಿದ್ದಾರೆ, ಹೆಚ್ಚಾಗಿ ನಾವು ಧ್ಯಾನ ಮಾಡ್ತಾ ಹೋದ್ರೆ ನಮ್ಗೆ ಹೆಚ್ಚು ಫಲಿತಗಳು, ನಮ್ಮ ಮನಸ್ಸಲ್ಲಿರುವಂತಹ ಗೊಂದಲಗಳು, ಇಷ್ಟುವರೆಗೂ ಎಷ್ಟೋ ಜೀವನ ನಾವು ನಡ್ಸ್ಕೊಂಡು ಬಂದಿವಲ್ಲ, ಎಷ್ಟೋ ಜೀವನಗಳಂದ್ರೆ 300ರಿಂದ 400 ಜೀವನಗಳಂದ್ರೆ ನಾವೆಲ್ಲರೂ 200 ಜೀವನಗಳು ಇಲ್ಲಾಂದ್ರೆ 250 ಜೀವನಗಳು ನಡ್ಸ್ಕೊಂಡು ಇರ್ತೀವಿ ಅಲ್ವಾ. ಅದರಲ್ಲೇ ಆಗಿರುವಂತಹ ಎಷ್ಟೋ ಗೊಂದಲಗಳನ್ನ ನಾವು ಅದರಿಂದ ನಾವು ಅನುಭವಿಸಿರುವಂತಹ ಎಷ್ಟೋ ಕೆಟ್ಟ ಕರ್ಮ, ನಾವು ಏನೇನು ಕೆಟ್ಟ ಕರ್ಮಗಳು ಮಾಡಿರ್ತೀವೋ ಅದೆಲ್ಲ ನಾವು ಸ್ವಚ್ಛಗೊಳಿಸ್ಕೊಂತ ಬರ್ಬೋದು. ಯಾವ್ದಿಂದ? ಈ ಧ್ಯಾನದಿಂದ. ಅಂದ್ರೆ ಧ್ಯಾನದಿಂದ ಮೊದಲನೇದು ಏನಾಗ್ತದೆ, ನಮ್ಮ ಕೆಟ್ಟ ಕರ್ಮಗಳನ್ನು ನಾವು ತೆಗೆದಾಕ್ಬೋದು ಅಂತ ಅರ್ಥ. ಸೊ ಎಷ್ಟೋ ಕೆಟ್ಟ ಕರ್ಮಗಳು ನಾವು ಸ್ವಚ್ಛಗೊಳಿಸ್ಕೋಬಹುದು. ಅದೊಂದೇ ಅಲ್ಲ, ಹೆಚ್ಚು ಶಕ್ತಿ ಪಡೆಯಬಹುದು, ಹೆಚ್ಚು ಜ್ಞಾನ ಪಡೆಯಬಹುದು. ಇದೆಲ್ಲ ಮನಸ್ಸಿಗೂ ಆತ್ಮಕ್ಕೆ ಸಂಬಂಧ ವಿಷಯ. ಆದ್ರೆ ಇವತ್ತುವರೆಗೂ ನಾವು ತಿಳ್ಕೊಂಡು ಈ 4 ಭೂತಾಂಶಗಳು ಏನಕ್ಕೆ ಸಂಬಂಧಿತ ಅಂದ್ರೆ ದೇಹಕ್ಕೆ ಸಂಬಂಧಿತ. ದೈಹಿಕ ಆರೋಗ್ಯ, ದೈಹಿಕ ಆರೋಗ್ಯ ಸರಿಯಾಗಿ ಇಟ್ಕೋಬೇಕಂದ್ರೆ ಈ 4 ಮೂಲಭೂತ ಅಂಶಗಳು ಪ್ರಾಧಾನ್ಯವಾಗಿರುತ್ತೆ. ಪ್ರತಿಯೊಬ್ಬರು ಗಮನಿಸಿಕೊಂಡು ನಿಮ್ಮ ಜೀವನವನ್ನು, ನಿಮ್ಮ ಜೀವನದಲ್ಲಿ ಪರಿಪೂರ್ಣ ಆರೋಗ್ಯವನ್ನು ಸಾಧಿಸ್ಬೋದು. ಏನು ಸಾಧಿಸ್ಬೋದು ಸ್ನೇಹಿತರೆ? ಪರಿಪೂರ್ಣ ಆರೋಗ್ಯವನ್ನು ಖಂಡಿತವಾಗಿ ಸಾಧಿಸ್ಬೋದು, ಅದು ಗಮನಿಸ್ಕೊಳ್ಳಿ. ಸೊ ಇಷ್ಟೆಲ್ಲ ಈ ಸಮಗ್ರ ಜೀವನ ಶೈಲಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡು ಸ್ನೇಹಿತರೆ. ಮತ್ತೆ ಕೊನೆಯದಾಗಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಬೇಕಾಗಿರೋದು ಇನ್ನೊಂದು ಪ್ರಧಾನ ಅಂಶ ಏನಂದ್ರೆ, ಈ ಅಕಾಲಿಕ ವಯಸ್ಸು ಅಂದ್ರೆ ಮನೆ ಮದ್ದು ಭಾಗದಾಗಿ ಮನೆ ಮದ್ದು ಭಾಗವಾಗಿ ಪ್ರೀ ಮೆಚ್ಯೂರ್ ಏಜಿಂಗ್ ಅಂತ ಇತ್ತು ಸ್ನೇಹಿತರೆ. ಇದು ಈ ಅಂಶ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿದೆ. ಈಗ ಮನೆ ಮದ್ದು ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಕಾಲಿಕ ವಯಸ್ಸಿಗೆ ಅಂದ್ರೆ ಪ್ರೀ ಮೆಚ್ಯೂರ್ ಏಜಿಂಗ್ ಅಂತ ಕರಿತೀವಿ ಅಲ್ವಾ. ಇದು ನೋಡ್ತಾ ಇರ್ತೀವಲ್ಲ ಇತ್ತೀಚಿನ ಕಾಲದಲ್ಲಿ ಎಷ್ಟೋ ಈಗ ಮಕ್ಕಳಾಗ್ಬೋದು, ಸ್ವಲ್ಪ ವಯಸ್ಸಾಗಿರ್ಬೋದು, ಯುವಕರಾಗ್ಬೋದು, ಈಗಾಗಲೇ ವಯಸ್ಸು ಆಗಿರೋ ಅಂತ ಕಾಣಿಸ್ತಾ ಇರ್ತಾರೆ. ಅಂದ್ರೆ ಹೆಚ್ಚು ವಯಸ್ಸಾಗಿದೆಪ್ಪ ಈಗಾಗಲೇ ಅಂತ ಕಾಣಿಸ್ತಾ ಇರ್ತಾರೆ. ಪ್ರೀ ಮೆಚ್ಯೂರ್ ಈ ನಮ್ಮ ಕೂದಲೆಲ್ಲ ಒಂಥರ ಏನಾಗಿರ್ತದೆ, ಖಂಡಿತವಾಗಿ ಅವ್ರಿಗೆ ಗ್ರೇ ಏರ್ ಬರ್ತದೆ, ವೈಟ್ ಏರ್ ಬಂದಿರ್ತದೆ ಈಗಾಗಲೇ. ಅದೊಂದೇ ಅಲ್ಲ, ದೇಹವನ್ನು ಆ ಥರ ಕಾಣಿಸ್ತಾ ಇರ್ತದೆ. ದೇಹವು ಸಹ ಏನಾಗಿರ್ತದೆ, ಅವ್ರ ಒಳಗಡೆ ಇರುವಂತಹ ಜೀವಕೋಶಗಳು ಈಗಾಗಲೇ ಸ್ವಲ್ಪ ಅದನ್ನು ಏನಾಗ್ತದೆ, ಶಕ್ತಿ ವಿಹೀನ ಆಗಿ ಅದು ಜಾಸ್ತಿ ಏಜಿಂಗ್ ಅನ್ನೋದು ಆಗ್ತಾ ಇರ್ತದೆ. ಅಂದ್ರೆ ವಯಸ್ಸು ಜಾಸ್ತಿ ಆಗ್ತಾ ಇರ್ತದೆ. ಅವಾಗ ಖಂಡಿತವಾಗಿ ಆಯಸ್ಸು ಕಡಿಮೆ ಆಗತ್ತೆ. ಈ ಅದಕ್ಕೆ ಇನ್ನೇನಂತಂದ್ರೆ ಅಕಾಲಿಕ ವಯಸ್ಸು ಅಂತ ಹೇಳ್ತೀವಿ, ಅಕಾಲಿಕ ವಯಸ್ಸು. ಮತ್ತೆ ಏನ್ ಮಾಡಬೇಕು ಅಂತಂದ್ರೆ, ಇದಕ್ಕೂ ಒಂದು ಅದ್ಭುತವಾದ ಮುದ್ರೆ ಇದೆ, ನಾನು ಅದು ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಖಂಡಿತವಾಗಿ ಆ ಮುದ್ರೆ ಮಾಡಿದ್ರೆ ನಮಗೂ ಅಕಾಲಿಕ ವಯಸ್ಸಿಂದ ಬೇಗ ಆಚೆ ಕಡೆ ಬರ್ಬೋದು, ಖಂಡಿತವಾಗಿ ನಾವು ಯೌವನತ್ವನು ಮೇಂಟೈನ್ ಮಾಡ್ಬೋದು. ಆದ್ರೆ ಈ ಅಕಾಲಿಕ ವಯಸ್ಸು ಅನ್ನೋದು ಸ್ನೇಹಿತರೆ, ಇದೇನಂದ್ರೆ ನಾವು ಇನ್ನೂ ಏನಂತ ಈ ನೋಡ್ಬೇಕಂದ್ರೆ ಕಾರಣಗಳೇನು, ಅಂದ್ರೆ ಕಾರಣಗಳು ಏನೇನು ಕಾರಣಗಳು ಇರ್ತದೆ ಇದು ಬರಕ್ಕೆ, ಅದು ನೋಡಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದು, ಹೆಚ್ಚಿನ ಈ ಕಾರ್ಬೋಹೈಡ್ರೇಟ್ಗಳು ಸೇವನೆ ಮಾಡ್ತಾ ಇದ್ದೀವಿ. ಅಂದ್ರೆ ನಾವು ಈಗಾಗಲೇ ಹೇಳ್ಕೊಂಡು ಬಂದೆ, ಎಷ್ಟೋ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು, ಒಂದು ರೈಸು ಅಂದ್ರೆ ಭತ್ತ. ಸೊ ಇಡೀ ಈ ಬಿಳಿ ಬಿಳಿ ಅಕ್ಕಿ ಅಂತ ಇದು ಆ ರೈಸ್, ವೈಟ್ ರೈಸ್ ತಿನ್ನೋದು, ಮತ್ತೆ ವೈಟ್ ಈ ಗೋಧಿ ಚಪಾತಿ ತಿನ್ನೋದು, ಇಂಥದ್ದೆಲ್ಲ ಕಾರ್ಬೋಹೈಡ್ರೇಟ್ಸ್, ಎಲ್ಲ ಕಾರ್ಬೋಹೈಡ್ರೇಟ್ಸ್ ಅದರಲ್ಲಿ ಇರೋದು ಅಲ್ವಾ, ಪಿಂಡಿ ಪದಾರ್ಥಗಳು, ಅದು ಹೆಚ್ಚಾಗಿ ಸೇವನೆ ಮಾಡ್ತಾ ಇರ್ತಾರೆ. ಅದರಿಂದ ಖಂಡಿತವಾಗಿ ಈ ಪ್ರೀ ಮೆಚ್ಯೂರ್ ಏಜಿಂಗ್ ಅಂದ್ರೆ ಅಕಾಲಿಕ ವಯಸ್ಸು ಕಾರಣ ಅದೊಂದು. ಅದೊಂದೇ ಅಲ್ಲ ಸ್ನೇಹಿತರೆ, ಇನ್ನು ಅತಿಯಾದ ಕಾಫಿ ಟೀ, ಕಾಫಿ ಮತ್ತೆ ಚಾಯ್ ಟೀ ಎರಡು ಕುಡಿತಾ ಇರ್ತಾರೆ, ಇದನ್ನು ಅಕಾಲಿಕ ವಯಸ್ಸಿಗೆ ಪ್ರಧಾನ ಕಾರಣವಾಗಿರ್ತದೆ, ಅದು ಅರ್ಥ ಮಾಡ್ಕೋ. ಆಮೇಲೆ ಹಸುವಿನ ಹಾಲು, ಯಾವುದೇ ಹಸು ಇರಲಿ, ಆ ಹಸುವಿನ ಹಾಲು ತಗೋಬಾರ್ದು. ಯಾವುದೇ ಎಮ್ಮೆ ಹಾಲು, ಹಸುವಿನ ಹಾಲು ಯಾವುದು ತಗೋಬಾರ್ದು. ಈಗಾಗಲೇ ಹೇಳ್ಕೊಂಡಿದ್ದೀನಿ, A1 ಮಿಲ್ಕ್ ಇರಲಿ, A2 ಮಿಲ್ಕ್ ಇರಲಿ, ಯಾವುದೇ ಇರಲಿ ಕುಡಿಯಬಾರ್ದು ಅಂತ ನಾನು ಹೇಳ್ಕೊಂತ ಬಂದಿದ್ದೀನಿ, ಅದು ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಮತ್ತೆ ಈ ಪರಿಸರ ಮಾಲಿನ್ಯ ಅಂದ್ರೆ ಏನಾಗಿದೆ, ಈಗಾಗಲೇ ಪರಿಸರದಲ್ಲಿ ಎಷ್ಟು ಮಾಲಿನ್ಯ ಇದೆ ನೀವು ನೋಡ್ಕೊಳ್ಳಿ. ಪರಿಸರದಲ್ಲಿ ನೋಡ್ತಾ ಇದ್ರೆ ಈ ಗಾಳಿಯಲ್ಲಿ ಎಷ್ಟೋ ವಿಷ ವಾಯುಗಳು ಸೇರ್ಕೊಂಡಿದೆ, ವಿಷ ಅನಿಲಗಳು ಜಾಸ್ತಿ ಆಗ್ಬಿಟ್ಟಿದೆ ಈಗ ಇತ್ತೀಚಿನ ಕಾಲದಲ್ಲಿ. ಇದರಿಂದನೂ ಖಂಡಿತವಾಗಿ ಏನಾಗ್ತಾ ಇರ್ತದೆ, ಸೊ ನಮಗೂ ಗಾಳಿ, ನಾವು ಏನೇ ಆಕ್ಸಿಜನ್ ತಗೋಬೇಕೋ ಆಕ್ಸಿಜನ್ ಸರಿಯಾಗಿ ನಮ್ಮ ದೇಹಕ್ಕೆ ಕೊಡಲ್ಲ. ಯಾವಾಗ ಆಕ್ಸಿಜನ್ ಸರಿಯಾಗಿ ನಮ್ಗೆ ಲಭ್ಯವಾಗಲ್ಲೋ ಎಷ್ಟೋ ಜೀವಕೋಶಗಳು ಸಾವು ಅನುಭವಿಸ್ತದೆ, ಅಂದ್ರೆ ಸತ್ತು ಹೋಗ್ತದೆ. ಅವಾಗಲೂ ಸಹ ಏನಾಗ್ತದೆ, ನಮ್ಮ ಅಕಾಲಿಕ ವಯಸ್ಸು ಅನ್ನೋದು ಇಂಥ ಪರಿಣಾಮ ನಮಗೆ ಕಾಣಿಸ್ತಾ ಇರ್ತದೆ. ಸೊ ಅದೊಂದೇ ಅಲ್ಲ ಸ್ನೇಹಿತರೆ, ಇನ್ನು ಒತ್ತಡ ಅಂದ್ರೆ ಈಗಾಗಲೇ ಹೇಳ್ಕೊಂಡಿದ್ವಿ, ಒತ್ತಡ ಅನ್ನೋದು, ಸ್ಟ್ರೆಸ್ ಅನ್ನೋದು, ಈ ಒತ್ತಡ ಅನ್ನೋದು ಏನೇನು ನಮ್ಮ ದೇಹ ಮೇಲೆ ಪರಿಣಾಮ ಬೀರತ್ತೆ, ಏನು ಅಡ್ಡ ಪರಿಣಾಮಗಳಿದೆ, ಎಷ್ಟು ಲಕ್ಷಣ ಈ ಒತ್ತಡದಿಂದ ಏನೇನು ಲಕ್ಷಣಗಳು ಕಾಣಿಸ್ಕೊತೀವಿ, ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿದ್ವಿ. ಸೊ ಈ ಒತ್ತಡನೂ ಒಂದು ಪ್ರಧಾನ ಕಾರಣ ಯಾವುದಕ್ಕೆ, ಅಕಾಲ ವಯಸ್ಸು ಆಗಕ್ಕೆ. ಆಮೇಲೆ ಇನ್ನು ನೋಡಕ್ ಹೋದ್ರೆ ಈ ಧೂಮಪಾನ ಮತ್ತೆ ಆಲ್ಕೋಹಾಲ್, ಇದನ್ನು ಅಷ್ಟೇ, ಈ ಎರಡು ಯಾರು ಸೇವನೆ ಮಾಡ್ತಾ ಇರ್ತಾರೋ ಅವ್ರಿಗೂ ಸಹ ವೇಗವಂತವಾಗಿ ಅವ್ರಿಗೆ ಈ ಅಕಾಲಿಕ ವಯಸ್ಸು ಅನ್ನೋದು ಅನುಭವಿಸೋಕೆ ತುಂಬಾ ಚಾನ್ಸಸ್ ಇದೆ ಸ್ನೇಹಿತರೆ, ಅದು ಗಮನಿಸ್ಕೋಬೇಕಾಗತ್ತೆ.
ಆದರೆ ಈ ಅಕಾಲಿಕ ವಯಸ್ಸಿಗೂ ನಾವು ಸರಿ ಮಾಡಿಸ್ಕೋಬೇಕು, ಗುಣ ಮಾಡಿಸ್ಕೋಬೇಕಂದ್ರೆ ಒಂದು ಮುದ್ರೆ ಇದೆ ಸ್ನೇಹಿತರೆ. ಈ ಮುದ್ರೆ ಅನ್ನೋದು ಇದಕ್ಕೂ ಹೇಳ್ಬೇಕಂದ್ರೆ ಈ ಮುದ್ರೆ ಹೆಸರು ಬಂದು ಶ್ರೀ ಮಹಾದೇವ ಮುದ್ರ, ಮಹಾದೇವ ಮುದ್ರ ಅಂತ ನಾವು ಹೇಳ್ತಾ ಇರ್ತೀವಿ. ಇದರ ಇನ್ನೊಂದು ಹೆಸರು ಇದಕ್ಕಿದೆ, ದಿ ಗ್ರೇಟ್ ಪಿಯರ್ಸಿಂಗ್ ಮುದ್ರಾ ಅಂತ ಕರಿತೀವಿ. ದಿ ಗ್ರೇಟ್ ಪಿಯರ್ಸಿಂಗ್ ಮುದ್ರಾ ಎರಡು ಎರಡು ಹೆಸರುಗಳಿದೆ. ಇಂಗ್ಲೀಷಲ್ಲಿ ದಿ ಗ್ರೇಟ್ ಪಿಯರ್ಸಿಂಗ್ ಮುದ್ರಾ, ಕನ್ನಡದಲ್ಲಿ ನಾವು ಹೇಳ್ಬೇಕಂದ್ರೆ ಮಹಾದೇವ ಮುದ್ರಾ, ಈ ಸಾರಿ ಮಹಾವೇದ ಮುದ್ರ, ಮಹಾವೇದ ಮುದ್ರ ಅಂತ. ಇದು ಅದ್ಭುತವಾದ ಮುದ್ರ. ಇದು ಇದು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಏನಾಗ್ತದೆ ಗೊತ್ತಾ, ಕುಂಡಲಿನಿ ಶಕ್ತಿ ಸಕ್ರಿಯಗೊಳಿಸ್ಕೊತದೆ. ಈ ಈ ಮುದ್ರದಿಂದ ಏನಾಗ್ತದೆ, ಕುಂಡಲಿನಿ ಶಕ್ತಿ ಸಕ್ರಿಯಗೊಳಿಸ್ಕೊತೀವಿ. ಆಮೇಲೆ ಅಂದ್ರೆ ಮೂಲಾಧಾರ ಚಕ್ರ ಅನ್ನೋದು ಸಕ್ರಿಯಗೊಳಿಸ್ಕೊತೀವಿ. ಆದ್ರಿಂದ ಈ ಅಕಾಲಿಕ ವಯಸ್ಸಿಂದ ಅತಿ ವೇಗವಂತವಾಗಿ ನಾವು ಆಚೆ ಕಡೆ ಬರ್ಬೋದು. ಅದಕ್ಕೆ ಈ ಮಹಾ ವೇದ ಮುದ್ರ ಅನ್ನೋದು ಸೊ ನಾವು ಎಲ್ಲರೂ ತಿಳ್ಕೊಂಡು ಇವತ್ತಿನ ದಿನ ಪ್ರತಿಯೊಬ್ಬರು ನಾವು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಈಗ ಅದು ನಿಮಗೆ ಈ PPT ಮುಖಾಂತರ ನಾನು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ, ಒಂದು ಸ್ವಲ್ಪ ನೋಡ್ಕೊಳ್ಳಿ ಅದು ಹೇಗಿರುತ್ತೆ ಏನು ಅದು ತಿಳ್ಕೊಂಡು ಅದು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ರೈಟ್ ಸ್ನೇಹಿತರೆ, ಇನ್ನೊಂದು ಸಾರಿ ಇಲ್ಲಿ ಗಮನಿಸಿ ನಿಮಗೆ ಅರ್ಥ ಆಗತ್ತೆ, ನೋಡ್ಕೊಳ್ಳಿ. ಮೊದಲನೇದು ಈ ಮಹಾವೇದ ಮುದ್ರೆ ಹೇಗಿರುತ್ತೆ ನೋಡಿ. ಎರಡು ಕೈಗಳು ಕೆಳಗಡೆ ಇಟ್ಟು ಈ ಒಂದು ಒಂದು ಪದ್ಮಾಸನ ತರ ಇಟ್ಕೊಂಡು ನಾವು ಇಡೀ ದೇಹನೇ ಮೇಲೆ ತಗೋಬೇಕಾಗತ್ತೆ, ಇಡೀ ದೇಹನೇ ಮೇಲೆ ತಗೋಬೇಕು. ಇದು ಮಹಾವೇದ ಮುದ್ರ. ಎಷ್ಟು ಮಾಡ್ಬೋದು, ಒಂದು 4 ರಿಂದ 5 ಬಾರಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ಒಂದು ಸರಿ ಮಾಡಿದ್ರೆ ಮೇಲೆ ಗಾಳಿಯಲ್ಲಿ ಸ್ವಲ್ಪ ಒಂದು ಒಂದು 1 ನಿಮಿಷ ಕಾಲ ಇರೋಕ್ಕಾಗತ್ತಾ, 2 ನಿಮಿಷ ಕಾಲ ಇರೋಕ್ಕಾಗತ್ತಾ, ಪ್ರಯತ್ನ ಮಾಡಿ. ನಿಮಗೆ ಆದಷ್ಟು ಪ್ರಯತ್ನ ಮಾಡೋಕ್ಕೆ ಇದು ಮಾಡಿ. ಆ ಥರ 4 ರಿಂದ 5 ಬಾರಿ ಮಾಡಿ ಸಾಕು, ಆವಾಗ ಖಂಡಿತವಾಗಿ ನಿಮಗೆ ಅದ್ಭುತವಾದ ಈ ಫಲಿತಗಳು ಸಿಗತ್ತೆ. ಯಾವುದರಿಂದ, ಮಹಾವೇದ ಮುದ್ರದಿಂದ ಈ ಅಕಾಲಿಕ ವಯಸ್ಸಿಂದ ಆಚೆ ಕಡೆ ಬರೋಕ್ಕೆ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ತದನಂತರ ಈ ಪ್ರಾಣ ಮುದ್ರದೆಲ್ಲ ಅದು ಒಂದು 10 ನಿಮಿಷ ಕಾಲ ಅಭ್ಯಾಸ ಮಾಡಿ. ಆವಾಗ ನಿಮಗೆ ಈ 2 ದಿನದ ಈ ಅಕಾಲಿಕ ವಯಸ್ಸು ಅಂತ ಏನು, ನಾವು ಈಗಾಗಲೇ ಎಷ್ಟೋ ಜನ ಕಾಣಿಸ್ತಾ ಅವರ ಅವರು ಮುಖದಲ್ಲಿ ಅವರು ದೇಹದಲ್ಲಿ ಕಾಣಿಸ್ತಾ ಇರ್ತದೋ, ಮತ್ತೆ ಎಷ್ಟೋ ಜನ ಈಗಾಗಲೇ ಅನುಭವಿಸ್ತಾ ಇರ್ತಾರೋ, ಪ್ರತಿಯೊಬ್ಬರು ಅತಿ ಸುಲಭವಾಗಿ ಆಚೆ ಕಡೆ ಬರಬಹುದು ಸ್ನೇಹಿತರೆ. ಇದು ದಯವಿಟ್ಟು ಅಳವಡಿಸ್ಕೊಳ್ಳಿ. ಸೊ ಇಷ್ಟೆಲ್ಲ ಅಂಶಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ತಿಳ್ಕೊಂಡಿದ್ವಿ. ನೀವೆಲ್ಲರೂ ಕೇಳಿಸ್ಕೊಂಡಿದ್ದಕ್ಕೂ ಮಾತಾರ್ ಫೌಂಡೇಶನ್ದ ತಮಗೆಲ್ಲರಿಗೂ ಧನ್ಯವಾದಗಳು, ನಮಸ್ತೆ. ಸೊ ಈಗ ಯಾವುದೇ ಪ್ರಶ್ನೆಗಳು ಪ್ರಶ್ನೋತ್ತರಗಳಿಗೆ ನೋಡೋಣ. ರೈಟ್ ಸ್ನೇಹಿತರೆ, ಈಗ ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡಿ, ಯಾವುದೇ ಪ್ರಶ್ನೆಗಳಿದ್ರೆ ಮಾತಾಡಿ. ಹಲೋ ರೈಟ್ ಹೇಳಿ ಬಾ. ಹಲೋ ಹಾಂ ಹೇಳಿ ಬಾ. ಹಲೋ ನಮಸ್ಕಾರ ಸರ್. ಈಗ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಎಷ್ಟು ಗಂಟೆ ನಿದ್ದೆ ಧ್ಯಾನ ಚೆನ್ನಾಗಿ ಮಾಡಿದ್ರೆ ಸರ್ ನಿದ್ದೆ ಕಡಿಮೆ ಮಾಡಬಹುದಾ ಸರ್? ಹಾಂ ಮಾಡ್ಬೋದಮ್ಮ. ಅದು 1 ಗಂಟೆ ನಿದ್ದೆ ಮಾಡಿದರೆ 4 ಗಂಟೆ 3 ರಿಂದ 4 ಗಂಟೆಗೆ ಸಮಾನ ಆಗುತ್ತೆ. ಓಕೆ ಸರ್. ಆದರೆ ಪೂರ್ತಿ ನಿದ್ದೆ ಬಿಡೋದು ಬೇಡ. ಓಕೆ, ಓಕೆ ಸರ್. ಒಂದು ಇವಾಗ ಐದು ನಾವು ಗಂಟೆ 5 ಗಂಟೆ 6 ಗಂಟೆ ನಿದ್ದೆ ಕೊಡಿ ದೇಹಕ್ಕೆ. ಆಯ್ತು. ಇವಾಗ ನಾವು 10 ಗಂಟೆಗೆ ಮಲಗಿದ್ರೆ ಸರ್ 3 ಗಂಟೆ 4 ಗಂಟೆಗೆ ಎದ್ದು ಮಾಡ್ಬೋದು ಸರ್? 11 ಗಂಟೆಗೆ ಅದು ಮಲಗಿದ್ರೆ ಹಾಂ ಮಾಡೋದು ಮಾಡೋದು. ಹನ್ನೊಂದು ನಾಲ್ಕು ಗಂಟೆಗೆ ಮಲಗಿ, ಮತ್ತೆ ನೀವು 4 ಗಂಟೆಗೆ ಆ ಥರ ಎದ್ದು 1 ಗಂಟೆ ಒಂದು ಕ್ಲಾಸ್ ಮಾಡಿಕೊಂಡು ಆಮೇಲೆ ಈ ಕ್ಲಾಸ್ ಇದ್ದರೆ ಕ್ಲಾಸ್ ಅಟೆಂಡ್ ಮಾಡಿ, ಮಧ್ಯದಲ್ಲಿ ಒಂದು ಕನಿಷ್ಠ ಪಕ್ಷ ಒಂದು 10 ಗಂಟೆ ಅಂತ 10 ಗಂಟೆಗೆ ಅಂತೂ ಮಲಗಬೇಕಾಗತ್ತೆ. ಓಕೆ, ಓಕೆ ಸರ್. ಓಕೆ ಟೆನ್ ಸರ್. ಓ ಕ್ಲಾಕ್ ಇಟ್ಕೊಳ್ಳಿ. 10 ಓ ಕ್ಲಾಕ್ ಮಲಗಿದ್ರೆ ಅದಾದ್ಮೇಲೆ ನಿಮ್ಗೂ ಆದಷ್ಟು ಒಂದು 5 ಗಂಟೆ 6 ಗಂಟೆ ಸಿಗತ್ತಲ್ಲ ನಿಮಗೆ. ಅಂದ್ರೆ 3 ತಾಸು ನಿದ್ದೆ ಮಾಡಿ ಹಾಂ ಮತ್ತೆ ಉಳಿದೆಲ್ಲ ನಾವು ಧ್ಯಾನ ಮಾಡ್ಬೋದಲ್ಲ ಸರ್ ನೈಟ್? ಮಾಡ್ಬೋದು ಮಾಡ್ಬೋದು. ನಿಮಗೆ ಆಳವಾದ ಧ್ಯಾನ ಸಿಕ್ಕಿದ್ರೆ ಓಕೆ, ಸ್ವಲ್ಪ ಆಳವಾದ ಧ್ಯಾನ ಸಿಗ್ತಾ ಇಲ್ಲ, ಆ ಧ್ಯಾನದಲ್ಲಿ ಹೆಚ್ಚು ನಮಗೆ ಒಂಥರ ಮನಸ್ಸುಗಳಲ್ಲಿ ಗೊಂದಲ ಆಗ್ತಾ ಇದೆ, ಏನೋ ಯೋಚನೆಗಳು ಕೆಟ್ಟ ಯೋಚನೆಗಳು ಬರ್ತಾ ಇದೆ ಅಂದ್ರೆ ಅವಾಗ ಏನಾಗ್ತದೆ ಗೊತ್ತಾ, ಆ ನಿದ್ದೆ ಧ್ಯಾನ ಸರಿಯಾಗಿ ಆಗಲ್ಲ ಧ್ಯಾನ ಸರಿಯಾಗಿ ಆಗಲ್ಲ ಅಂದ್ರೆ ನಿದ್ದೆನೂ ಆಗಲ್ಲ. ಸರಿಯಾಗಿ ನೀವು ಅನುಭವಿಸಿಲ್ಲ. ಯಾರು ಧ್ಯಾನ ಮಾಡಿದ್ರೆ ಮಲಗ್ಬೋದು, ನಿತ್ಯ ಕಡಿಮೆ ಮಾಡ್ಬೋದು ಸರ್. ಹೌದೌದು. ಆಳವಾದ ಧ್ಯಾನ ಮಾಡಿದ್ರೆ ನೀವು ನಿದ್ದೆ ಖಂಡಿತವಾಗಿ ಕಡಿಮೆ. ಕಡಿಮೆ ಮಾಡ್ಬೋದು. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ತೆ. ಹಾಂ ಹೇಳಿ ಪೂಜಾರ. ಸರ್ ಸರ್ ಅದೇ ಇದು ಮಲಗೋದು ಹೇಳಿದ್ರಲ್ಲ ಸರ್, ಮಲಗೋದು ಡೈರೆಕ್ಷನ್ ಹೆಂಗಿರ್ಬೇಕು ಸರ್? ಮೀನ್ ಲೆಫ್ಟ್ ಅಲ್ಲಿ ಮಲಗೋ ಮಲ್ಕೋಬೇಕಾ, ರೈಟ್ ಅಲ್ಲಿ ಡೈರೆಕ್ಷನ್ ಮಲ್ಕೋಬೇಕಾ, ಮಲಗೋ ಅಥವಾ ಡೈರೆಕ್ಷನ್ ಸ್ಟ್ರೈಟ್ ಆಗಿ? ಒಂದು ಈಸ್ಟ್ ಇಟ್ಕೊಳ್ಳಿ. ಓಕೆ ಅಂದ್ರೆ ಸರ್. ಓಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಜನರಲಿ ದಿಕ್ಕು ಅನ್ನೋದು ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಓಕೆ ಸರ್. ಯಾವಾಗ್ಲೂ ಒಂದು ಈಸ್ಟ್ ಕೋ ಇಲ್ಲ ಸೌತ್ ಕೋ ಅಂದ್ರೆ ತೂರ್ಪುಗೋ ಇಲ್ಲಾಂದ್ರೆ ದಕ್ಷಿಣಕ್ಕೋ ಮಲ್ಕೋಬಹುದು ಒಂದು. ಆಮೇಲೆ ಮಲಗೋದು ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಸ್ಟ್ರೈಟ್ ಆಗಿ ಇಟ್ಕೊಂಡು ನೀವು ಅದೇ ಹೇಳಿದ್ರಲ್ಲ ಈಗ
ಈ ಬಡಗೈ ಬಲಗೈಯಲ್ಲಿ ಮಲ್ಕೊಳ್ಳೋದ ಇಲ್ಲಾಂದ್ರೆ ಎಡಗೈಯಲ್ಲಿ ಮಲ್ಕೊಳ್ಳೋದ, ನೀವು ಯಾವ ತರ ಮಲ್ಕೊಂಡ್ರೆ ಆ ತರ ಆಪೋಸಿಟ್ ಅಲ್ಲಿ ನಿಮ್ಗೆ ಶ್ವಾಸ ಹೋಗ್ತಾ ಇರ್ತದೆ. ಸ್ಟ್ರೈಟ್ ಮಲ್ಕೊಂಡ್ಬಿಟ್ರೆ ಸರ್, ಸ್ಟ್ರೈಟ್ ಶವ ಸ್ಟ್ರೈಟ್ ಇದ್ದಂಗೆ. ಮಲ್ಕೊಂಡ್ರೆ, ಸ್ಟ್ರೈಟ್ ಮಲ್ಕೊಂಡ್ರೆ ಅದು ಅಷ್ಟು ಉತ್ತಮ ಅಲ್ಲ. ಓಕೆ ಓಕೆ ಹ್ಮ್, ಓಕೆ ಸಾರಿ, ಸರ್, ನೀವು ಸರ್ ಸ್ಟ್ರೈಟ್ ನಮಸ್ತೆ ಸರ್. ಮಲ್ಕೊಂಡ್ರೆ ಅದು ಉತ್ತಮ ಅಲ್ಲ, ಯಾವುದೇ ಒಂದು ಕಡೆ ಮಲ್ಕೋಬೇಕಷ್ಟೇ. ಫೈನ್ ಸರ್, ಥ್ಯಾಂಕ್ ಯು ಸರ್, ನಮಸ್ತೆ ಅಂದ್ರೆ ನಮ್ಗೆ ಯಾವುದೇ ಸರ್, ಜೀರ್ಣ ನಮಸ್ತೆ ಸರ್. ಆಗ್ಬೇಕು, ಜೀರ್ಣ ಆಗ್ಬೇಕಂದ್ರೆ ಏನು ಪಚನ ಆಗ್ಬೇಕಲ್ಲ, ಪಚನ ಆಗ್ಬೇಕಂದ್ರೆ ಸ್ವಲ್ಪ ಉಷ್ಣತೆ ಬೇಕಲ್ಲ ದೇಹದಲ್ಲಿ, ಅವಾಗ ಜೀರ್ಣ ನಾವು ನೀವು ಸಪೋಸ್ ತಿನ್ನೋದೇ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಇಟ್ಕೊಳ್ಳಿ, ಲೇಟ್ ಆಗ್ತಿದೆ ಅಂತ ಇಟ್ಕೊಳ್ಳಿ, ಅದು ಜೀರ್ಣ ಆಗ್ಬೇಕಂತಂದ್ರೆ ಸ್ವಲ್ಪ ಒಳಗಡೆ ಉಷ್ಣತೆ ಇರಬೇಕು, ಪಚನ ಬೇಕಲ್ಲ, ಪಚನ ಆಗ್ಬೇಕಲ್ಲ ಜೀರ್ಣಾವಕಾಶ, ಅವಾಗ ಈ ಬಲಗೈಯಲ್ಲಿ ಮಾಡ್ಕೊಳ್ಳಿ. ಬಲಗೈ ಮಾಡ್ಕೊಂಡ್ರೆ ಏನಾಗ್ತದೆ, ಸೂರ್ಯನಾಡಿ ಆಕ್ಟಿವೇಟ್ ಆಗುತ್ತೆ, ಸ್ವಲ್ಪ ಉಷ್ಣತೆ ಇರ್ತದೆ, ಅದು ಬೇಗ ಡೈಜೆಷನ್ ಫುಡ್ ಡೈಜೆಷನ್ ಆಗುತ್ತೆ, ಆಹಾರ ಡೈಜೆಷನ್ ಆಗುತ್ತೆ ಅಷ್ಟೇ. ಸರ್ ನಮಸ್ತೆ, ಹಾಂ ರಂಗನಾಥ್ ಸರ್ ನಮಸ್ತೆ, ಹಾಂ ನಮಸ್ತೆ, ಹೇಳಿ ಪೂಜಾರಿ ಮಾತಾಡೋದು ಹೇಳಿ ಹೇಳಿ. ಸರ್. ನಾನು ಮಲಗಿದಾಗ ತುಂಬಾ ತುಂಬಾ ಗೊರಕೆ ಬರ್ತೈತೆ ಸರ್, ಗೊರಕೆ ಗೊರಕೆ ಬರ್ತದೆ ಸರ್ ತುಂಬಾ. ಹಾ, ಗುರಿಕೆ ಅನ್ನೋದು ಅದೇನಂದ್ರೆ, ಒಂದು ಗಾಢ ನಿದ್ರೆ ಬಂದ್ರೆ ಗುರಿಕೆ ಬರುತ್ತೆ, ಹಾಂ ಸರ್, ಎರಡನೇದೇನಂದ್ರೆ ಸ್ವಲ್ಪ ಈ ಶ್ವಾಸನಾಳ ಒಳಗಡೆ ಏನಾದ್ರೂ ಬ್ಲಾಕೇಜ್ ಇರಿದ್ರೆ ಸ್ವಲ್ಪ ನೀವು ಜಾಸ್ತಿ ಏನ್ ಮಾಡ್ಬೇಕು ಗೊತ್ತಾ, ಹಾಂ ಈ ಸರ್, ಪ್ರಾಣಾಯಾಮ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿ, ಪ್ಲಮ್ ಇದ್ರೆ ಒಳಗಡೆ ಪ್ಲಮ್ ಇದೆ, ಆ ಪ್ಲಮ್ ಅನ್ನ ತೆಗಿಬೇಕು, ಹಾಂ, ಅದೇ ಕಾರಣ, ಬೇರೆ ಕಾರಣ ಏನಿಲ್ಲ. ಮತ್ತೆ ತೂಕ ಜಾಸ್ತಿ ಇದ್ರೆ ಸ್ವಲ್ಪ ಗುರಿಕೆ ಬರುತ್ತೆ, ಯಾಕಂದ್ರೆ ಅವರು ಶ್ವಾಸ ಅನ್ನೋದು ಸ್ವಲ್ಪ ಆಳವಾದ ಆಗಲ್ಲ, ತೂಕ ಜಾಸ್ತಿ ಇದ್ರೆ ಆಳವಾದ ಶ್ವಾಸ ತಗೊಳಕ್ ಆಗಲ್ಲ, ಸರ್ ತೂಕ ಕಡಿಮೆ ಮಾಡ್ಬೇಕಾದ್ರೆ ಅದೆಲ್ಲ ತುಂಬಾ ಲಾಂಗ್ ಸಬ್ಜೆಕ್ಟ್ ಗೆದ್ದಾರೆ ಅದು. ತೂಕ ಕಡಿಮೆ ಹೌದು. ಮಾಡ್ಬೇಕಂದ್ರೆ ನೀವು ಸೂರ್ಯಮುದ್ರೆ ಮಾಡಿ, ಲಿಂಗಮುದ್ರೆ ಮಾಡಿ, ಸರಿ ಸರ್, ಮತ್ತೆ ಸರ್ ತೂಕ ಹೌದು. ತೂಕ ನಷ್ಟಕ್ಕೂ ಏನೇನು ಕಾರಣಗಳಿದೆ ಎಲ್ಲ ಮನೆ ಮದ್ದು ಮಾಡಿ ಅಲ್ವಾ. ಹಾಂ ಹಾ, ಹಾಂ ಆಮೇಲೆ ಸರಿಯಾದ ಸರಿಯಾದ ಟೈಮಲ್ಲಿ ಊಟ ಮಾಡಿ, ಸರಿಯಾದ ನಿದ್ದೆ ಮಾಡಿ, ಎಷ್ಟು ಬೇಕೋ ಅಷ್ಟು ಊಟ ಮಾಡಿ, ಹಸಿವು ಇರೋಂತ ಊಟ ಮಾಡಿ, ಹಸಿವು ಇಲ್ಲ ಅಂದ್ರೆ ಊಟ ಮಾಡ್ಕೋಬಿಡಿ, ಆಮೇಲೆ ಓಕೆ ಸರ್, ಬೆಳಗ್ಗೆ ಸಾಯಂಕಾಲ ತರಕಾರಿ ಮತ್ತೆ ಹಣ್ಣುಗಳು ಊಟ ಮಾಡಿ, ಮಧ್ಯಾಹ್ನ ಟೈಮಲ್ಲಿ ಬಯಸಿದ ಆಹಾರ ಮಾಡಿ, ವಾಕಿಂಗ್ ಸರಿ ಸರ್, ಮಾಡಿ, ವ್ಯಾಯಾಮ ಮಾಡಿ, ಎಷ್ಟು ಹೇಳ್ಬೇಕಂದ್ರೆ ನೀವು ಎಷ್ಟು ಹೇಳ್ತಾನೆ ಹೋಗ್ತೀನಿ. ಓಕೆ ಸರ್, ಓಕೆ ಸರ್, ಓಕೆ ಸರ್, ಓಕೆ, ಓಕೆ ಸರ್, ಥ್ಯಾಂಕ್ ಯು ಇದೆಲ್ಲ ಸರ್, ಥ್ಯಾಂಕ್ ಯು, ಪಾಲನೆ ಮಾಡ್ಬೇಕು. ಎಸ್ ರೈಟ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹಲೋ ಹೇಳಿ ಹಲೋ ಮೇಡಮ್. ನಮಸ್ತೆ, ಹಲೋ ನಮಸ್ತೆ ಸರ್, ಹೇಳಿ ಮೇಡಮ್, ಹಲೋ. ಹೇಳಿಮ್ಮ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಸರ್, ಒಬ್ಬರಿಗೆ ಬ್ರೈನಲ್ಲಿ ಕ್ಲಾಟ್ ಆಗಿದೆ ಎಡಭಾಗದಲ್ಲಿ, ಬ್ಲಡ್ ಕ್ಲಾಟ್ ಆಗಿದೆ, ಮತ್ತೆ ಸ್ಟ್ರೋಕ್ ಹೊಡೆದಿದೆ, ಅದಕ್ಕೆ ಏನಾದರೂ ಮುದ್ರೆ ಇಲ್ಲ, ಮನೆ ಮದ್ದು ಏನಾದರೂ ಇದೆಯಾ? ಮನೆ ಮದ್ದುಗಳು ಇದೆ, ಮನೆ ಮದ್ದುಗಳಿದೆ, ಅದು ಸಪ್ರೇಟು ನಿಮಗೆ ಕಲಿಸ್ಬೇಕು. ಆಮೇಲೆ ಈ ಮುದ್ರೆ ಅನ್ನೋದು ನೋಡಿದರೆ ಸ್ವಲ್ಪ ಬ್ರೈನ್ ಸಂಬಂಧಿತ ಮುದ್ರೆಗಳು ಮಾಡ್ಕೋಬೇಕಾಗತ್ತೆ. ಓಕೆ, ಈ ಬ್ರೈನ್ ಸ್ಟ್ರೋಕು ಇಂಥದ್ದೆಲ್ಲ ಬಂದರೆ, ಮತ್ತೆ ಆಮೇಲೆ ಆಕ್ಯುಪ್ರೆಷರ್ ಇದೆ, ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅನ್ನೋದು ಸ್ಟ್ರೋಕ್ ಅಂತ ನಾನು ಈಗಾಗಲೇ ಹೇಳಿದೆ, ಸ್ಟ್ರೋಕು ಏನೇನು ಪಾಯಿಂಟ್ಸ್ಗಳು ನೀವು ಸಕ್ರೆಗೊಳಿಸ್ಕೋಬೇಕಂತ, ಅದು ಮತ್ತೆ ಬರತ್ತೆ ಸಬ್ಜೆಕ್ಟ್ ನಿಮಗೆ, ಅವಾಗ ಕೇಳಿಸ್ಕೊಳ್ಳಿ, ಇಲ್ಲಾಂದ್ರೆ ನೀವು ಹಿಂದಿನ ಕ್ಲಾಸಲ್ಲಿ ಇದ್ರೆ ಮಾಡಿ, ಹಿಂದಿನ ಕ್ಲಾಸು ಸ್ಟ್ರೋಕ್ ಎಮರ್ಜೆನ್ಸಿ ಈ ಆಕ್ಯುಪ್ರೆಷರ್ ತುರ್ತ ಪಾಯಿಂಟ್ಸ್ ಅಂತ ಹೇಳಿದ್ವಿ ಇದ್ರೆ ಅವಾಗ, ಇಲ್ಲ ಇರಲಿಲ್ಲ ಸರ್, ಅನ್ಸುತ್ತೆ ಮೋಸ್ಟ್ಲಿ. ಹಾಂ ತುರ್ತ ಪಾಯಿಂಟ್ಸ್ ಅಂತ ಇದೆ, ಅದು ನೀವು ಮಾತಾ ಟಿವಿಗೆ ಹೋಗಿ 4 ಪಾಯಿಂಟ್ಸ್ ಹೇಳಿದ್ವಿ, ಒಂದು ಹಾರ್ಟ್ ಅಟ್ಯಾಕ್, ಒಂದು ಬ್ರೈನ್ ಸ್ಟ್ರೋಕು, ಮುನ್ನೆದ ಒಂದು ಆಸ್ತಮಾ ಪಾಯಿಂಟು ಅಲ್ವಾ, ಓಕೆ. ಇನ್ನೊಂದು ಈ ಪಿಟ್ಸ್ ಅಂತ ಬರ್ತಾ ಇರ್ತದೆ ಅಲ್ವಾ, ಹಾಂ ಪಿಟ್ಸ್ ಅದನ್ನು ಎಲ್ಲಾನು ಸ್ವಲ್ಪ ಸಕ್ರೆಗೊಳಿಸ್ಕೋಬೇಕು, ಸರಿಯಾಗಿ ಸಕ್ರೆಗೊಳಿಸ್ಕೊಂಡ್ರೆ ಅದು ಬೇಗ ಗುಣ ಆಗುತ್ತೆ. ನೋಡಿ ಈಗ ಏನಾಗ್ತದಂದ್ರೆ, ಈ ಆಕ್ಯುಪ್ರೆಷರ್ ಪಾಯಿಂಟ್ ಅಲ್ಲಿ ನೋಡಕ್ ಹೋದ್ರೆ ಈ ಇಲ್ಲಿದೆ ಈ ಪಾಯಿಂಟ್ಸ್, ಓಕೆ ಈ ಎಬ್ಬೆರಳಲ್ಲಿ ಇದು ಸರಿಯಾಗಿ ಪ್ರೆಸ್ ಮಾಡ್ಕೋಬೇಕು, ಓಕೆ ಹಾಂ ಪ್ರೆಸ್ ಮಾಡ್ಕೊಂಡ್ರೆ ಈ ಮೆದುಳಿನ ಮೆದುಳಲ್ಲಿ ಏನಾದರೂ ತೊಂದರೆಗಳಿದ್ರೆ ಬೇಗ ಒಂದಂತ ಗುಣ ಆಗುತ್ತೆ ಇದು. ಓಕೆ ಆಮೇಲೆ ಓಕೆ ಇದು ಅಷ್ಟೇ, ಈ ಕೊನೆ ಭಾಗ ಈ ತರ ಓಕೆ ಓಕೆ ಇದು ಹಾಂ ಮೇಡಮ್ ಹಾಂ ಎಲ್ಲ ಈ ತರ ಸ್ವಲ್ಪ ಚೆನ್ನಾಗಿ ಒಂದು 20 ಟೈಮ್ ಪ್ರೆಸ್ ಮಾಡ್ಕೊಳ್ಳಿ ಸರ್, 20 ಟೈಮ್ ಓಕೆ ಓಕೆ ಸರ್ ನಿಧಾನವಾಗಿ ಈ ತರ ಪ್ರೆಸ್ ಮಾಡೋದು ಬಿಡೋದು, ಪ್ರೆಸ್ ಮಾಡೋದು ಬಿಡೋದು. ಓಕೆ, ಇದು ಓಕೆ ಮೆದಲನೇ ಭಾಗ, ಮೆದಲನೇ ಭಾಗದಲ್ಲಿ ಗುಣ ಮಾಡುತ್ತೆ ಬೇಗ, ಏನೇ ತೊಂದರೆಗಳಿದ್ರು ಮೆದಲಲ್ಲಿ ತೊಂದರೆ ಮಾಡುತ್ತೆ ಅಥವಾ ಬೇಗ ಗುಣ ಆಗುತ್ತೆ. ಓಕೆ, ಓಕೆ ಸರ್ ಓಕೆ ಇದೊಂದು ಸರ್ ಇದೊಂದು ಪಾಯಿಂಟ್ ಇದೆ ಆಕ್ಯುಪ್ರೆಷರಲ್ಲಿ. ಸೊ ಆಮೇಲೆ ಹಾಂ ಇನ್ನು ನಿಮಗೆ ಈ ಮುದ್ರದಲ್ಲಿ ಹೋದ್ರೆ, ಮುದ್ರದಲ್ಲಿ ಹಾಂ ಏನು ಬೇಕಂದ್ರೆ ನಾವು ಈ ರಕ್ತ ಪ್ರಸರಣ ಚೆನ್ನಾಗಿ ಆಗ್ಬೇಕು ಅಲ್ವಾ, ಹಾಂ ಈ ರಕ್ತ ಪ್ರಸರಣ ಚೆನ್ನಾಗಿ ಆಗ್ಬೇಕಂದ್ರೆ ಒಂದು ಕೆಲಸ ಮಾಡಿ, ಈ ಅಪಾನ ವಾಯುಮುದ್ರಾ ಪ್ರಾರಂಭಿಸಿ ಅವ್ರಿಗೆ ನೋಡಿ, ಓಕೆ ಓಕೆ ಹಾಂ ಓಕೆ ಸರ್ ಹಾಂ 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 ಗೊತ್ತು ಗೊತ್ತಾ ಇದು ಅಪಾನ ವಾಯುಮುದ್ರಾ, ಗೊತ್ತು ಸರ್ ಗೊತ್ತು ಸರ್ ಅಪಾನವಾಗಿ ಇದು ಪ್ರಾರಂಭಿಸಿ ಅವ್ರಿಗೆ ಬೇಗ. ಅವ್ರಿಗೆ ಏನಾಗುತ್ತೆ ಅಂದ್ರೆ, ಈ ಪ್ಯಾರಾಲಿಸಿಸ್ ಆಗಿ ಬ್ರೈನ್ ಸ್ಟ್ರೋಕ್ ಆಗಿರ್ತದಲ್ಲ, ಅದು ಹಾಂ ಪ್ಯಾರಾಲಿಸಿಸ್ ಅನ್ನೋದು
ಅವರು ಪಾರ್ಶ್ವವಾಯು ಬರೋದು ಬೇ ಕಾರಣ ಬಂದು ಬ್ರೈನ್ ಅಲ್ಲಿ ಕ್ಲಾಟ್ ಅಷ್ಟೇ. ಹೌದು. ಅದು ತೆಗೆದಾಕಬೇಕಂದ್ರೆ ಈ ಮುದ್ರೆ ತುಂಬಾ ಗುಣ ಮಾಡತ್ತೆ ಬೇಗ. ಅಪಾನ ಮಾಲ. ಓಕೆ ಸರ್, ಕರೆಕ್ಟ್. ಓಕೆ ಸರ್, ಓಕೆ ಸರ್, ಓಕೆ ಓಕೆ ಸರ್, ಓಕೆ ರೈಟ್. ಸರ್, ಓಕೆ ಸರ್. ನಮಸ್ತೆ ಗುರುಗಳೇ. ಹಾಂ ನಮಸ್ತೆ ನಮಸ್ತೆ. ಗುರುಗಳೇ, ಇದು ಶವಾಸನದಲ್ಲಿ ಮಾಡುವಂತಹ ಒಂದು ಯೋಗ ನಿದ್ರಾ ತುಂಬಾ ಉಪಯುಕ್ತವಾಗಿರತ್ತೆ ಅಂತ ಕೇಳ್ಪಟ್ಟಿದ್ದೇನೆ. ಎಸ್, ಅಂದ್ರೆ ನೀವು ಏನಾಗ್ತದೆ ಶವಾಸನದಲ್ಲಿ ಎರಡು ಮೂಗಿಯಲ್ಲಿ ಈ ಅಂದ್ರೆ ನಾವು ಬಲಗಡೆ ಇಲ್ಲ ಎಡಗಡೆ ಇಲ್ಲ ಅಂದ್ರೆ ಶವಾಸನದಲ್ಲಿ ಮಲ್ಕೊಂಡಿರ್ತೀವಿ. ಅದೊಂಥರ ಪೂರ್ತಿ ಆಳವಾದ ನಿದ್ದೆ ಮಾಡೋಕ್ಕೆ ಅದು ಹೆಲ್ಪ್ ಆಗತ್ತೆ, ಅಂದ್ರೆ ಯೋಗ ನಿದ್ರೆ ಹೋಗೋಕ್ಕೆ ಹೆಲ್ಪ್ ಆಗತ್ತೆ. ಆದ್ರೆ ಏನಾಗ್ತದೆ, ನಮ್ಮ ದೇಹದಲ್ಲಿ ಯಾವುದೇ ಸ್ವಲ್ಪ ತೊಂದರೆಗಳಿದ್ರೆ ನಾವು ಬಲಗಡೆ ಮಲ್ಕೊಂಡ್ರೆ ಎಡಗಡೆ, ಎಡಗಡೆ ಮಲ್ಕೊಂಡ್ರೆ ಬಲಗಡೆ, ಅದಕ್ಕೆ ಸಂಬಂಧಿತ ನಾಡಿಗಳು ಪ್ರೇರಣೆ ಆಗುತ್ತೆ. ಓಕೆ, ಓಕೆ ಓಕೆ ಪ್ರೇರಣೆ ಓಕೆ ಆಗಿ ನಮಗೆ ಉಷ್ಣ ಬೇಕು, ಎಡಗಡೆ ಸೂರ್ಯನಾಡಿ ಆಕ್ಟಿವೇಟ್ ಮಾಡ್ಕೊಳ್ಳಿ. ನಮಗೆ ತಂಪು ಬೇಕು, ಈ ಎಡಗಡೆ ಮಲ್ಕೊಂಡ್ರೆ ಅಂದ್ರೆ ಈ ಬಲಗಡೆ ಮಲ್ಕೊಂಡ್ರೆ ಇದು ಆಕ್ಟಿವೇಟ್ ಆಗುತ್ತೆ, ಚಂದ್ರನ ಆಕ್ಟಿವೇಟ್ ಆಗುತ್ತೆ. ನೀವು ಬಲಗಡೆ ಓಕೆ ಮಲ್ಕೊಂಡ್ರೆ ಚಂದ್ರನಾಡಿ ಆಕ್ಟಿವೇಟ್ ಆಗುತ್ತೆ, ಅವಾಗ ನಿಮಗೆ ದೇಹದಲ್ಲಿ ತಂಪು ಬರುತ್ತೆ. ಆ ಥರ ನಿಮ್ಗೆ ಏನೇ ಬೇಕಂದ್ರೂ ಆ ಥರ ಮಾಡ್ಕೊಳ್ಳಿ. ಏನೂ ಇಲ್ಲ ಅಂದ್ರೆ ನೀವು ಹೀಗೆ ಮಲ್ಕೊಂಡಿದ್ರು ನಿಮಗೆ ಎರಡು ಮೂಗಿಯಲ್ಲಿ ಅದು ಆಗ್ತಾ ಇರ್ತದೆ. ಆದ್ರೆ ನಮ್ಮ ದೇಹದಲ್ಲಿ ಸ್ವಲ್ಪ ಈ ಆಹಾರ ಅನ್ನೋದು ಇನ್ನೂ ಪಚನ ಆಗಿಲ್ಲ, ಸ್ವಲ್ಪ ಇನ್ನು ಬಾಕಿ ಇರತ್ತೆ, ಇದೆಲ್ಲ ಇರುವಾಗ ಈ ಥರ ಮಲ್ಕೊಂಡ್ರೆ ಅದು ನಿಮಗೆ ತೊಂದರೆ ಆಗ್ತದೆ. ಓಕೆ ಓಕೆ ಥ್ಯಾಂಕ್ ಯು ಅದಕ್ಕೆ ಗುರುಗಳು. ನೀವು ಮೊದಲನೇದಾಗಿ ನಿಮಗೆ ಈ ಕಡೆನೋ ಈ ಕಡೆನೋ ಒಂದು ಕಡೆ ಮಲ್ಕೊಳ್ಳಿ. ಆದಷ್ಟು ನಾವೇನ್ ಮಾಡ್ಕೋಬೇಕಂದ್ರೆ ಈ ಎಡಗಡೆ ಮಲ್ಕೋಬೇಕಾಗತ್ತೆ, ಎಡಗಡೆ. ಈ ಥರ ಎಡಗಡೆ ಮಲ್ಕೊಂಡ್ರೆ ಈ ಸೂರ್ಯನಾಡಿ ಆಕ್ಟಿವೇಟ್ ಆಗುತ್ತೆ. ಅವಾಗ ದೇಹದಲ್ಲಿ ಯಾವುದೇ ಸ್ವಲ್ಪ ಬಾಕಿ ಇರುವಂತ ಆಹಾರ ಪದಾರ್ಥ ಅಂಶಗಳಿದೆಲ್ಲ ಎಲ್ಲ ಪಚನವಾಗುತ್ತೆ. ಅದು ಬಹಳ ಇಂಪಾರ್ಟೆಂಟ್. ಸರಿ ಅಂದ್ರೆ ಗುರುಗಳೇ, ಥ್ಯಾಂಕ್ ಯು. ನೀವು ನಿದ್ರೆ ಪ್ರಾರಂಭಿಸುವಾಗ ಈ ಎಡಗಡೆನೆ ಮಲ್ಕೊಳ್ಳಿ. ಓಕೆ, ಹೋಗ್ತಾ ಹೋಗ್ತಾ ಸ್ವಲ್ಪ ಚೆನ್ನಾಗಿ ಒಳಗಡೆ ನಿಮ್ಗೆ ಅನಿಸ್ತದೆ ನಿಮ್ಮ ದೇಹ ಖಾಲಿ ಆಗಿದೆ ಇನ್ನೇನಿಲ್ಲ ಅಂತವಾಗ ಈ ತರ ಮಾಡಿ, ಅವಾಗ ಸರಿ ಆಗುತ್ತೆ. ಥ್ಯಾಂಕ್ ಯು ಗುರುಗಳೇ. ರೈಟ್. ರೈಟ್ ಸ್ನೇಹಿತರೆ, ಯಾವುದೇ ಪ್ರಶ್ನೆಗಳಿದ್ರೆ ಕೇಳಿ ದಯವಿಟ್ಟು. ಇನ್ನೊಂದು 3 ನಿಮಿಷ ಕಾಲ, 7:30 ಕ್ಲೋಸ್ ಮಾಡೋಣ. ಇವತ್ತಿನ ಜ್ಞಾನ ಅನ್ನೋದು ಸೊ ತುಂಬ ಪ್ರಾಮುಖ್ಯವಾಗಿದೆ, ಇದು ಪ್ರಧಾನ ಜ್ಞಾನ. ಇದು ದಯವಿಟ್ಟು ನೀವು ಮತ್ತೆ ಮತ್ತೆ ಒಂದ್ಸರಿ ಗಮನ ಕೊಡಬೇಕು. ಇದಕ್ಕೆ ಜಾಸ್ತಿ ಮನನ ಮಾಡಿಕೊಂಡು ನೋಟ್ ಮಾಡ್ಕೊಳ್ಳಿ, ಆದಷ್ಟು ನೋಟಿಂಗ್ ನೋಟ್ ಮಾಡಿಕೊಂಡು ಒಂದು ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಪಿ ಪಿ ಟಿನ ಪ್ರಿಂಟ್ ಮಾಡಿಕೊಂಡು ಪ್ರತಿ ಒಂದು ದಿವಸ ಪಿ ಪಿ ಟಿನ ಪ್ರಿಂಟ್ ಮಾಡಬೇಕು. ಬೇಕಾ ಹೇಳ್ಬೇಕಂದ್ರೆ ಪ್ರತಿ ದಿವಸ ಏನು ಪಿ ಪಿ ಟಿ ಕಲಿಸ್ತೀವೋ PDF ಫೈಲು ಅದನ್ನ ನೀವು ಪ್ರಿಂಟ್ ಮಾಡಿಕೊಂಡು ಮನೇಲಿ ಇಟ್ಕೋಬೇಕು. ಯಾವಾಗ ಏನೇ ತೊಂದರೆ ಬಂದ್ರೂ ಏನೇ ನಮ್ಗೆ ಬೇಕಾಗಿದ್ರು ಆ ಜ್ಞಾನ ತಿಳ್ಕೊಂಡು ಅದನ್ನು ನಾವು ಪಾಲನೆ ಮಾಡ್ತಾ ಹೋಗ್ಬೇಕು. ರೈಟ್. ಯಾವುದೇ ಪಿ ಪಿ ಟಿ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅಷ್ಟು ಈ ಜ್ಞಾನ ನಾವು ಹೇಳ್ಕೊಡಕ್ಕೂ ಎಷ್ಟೋ ಪ್ರಯತ್ನ ಮಾಡ್ತೀವಿ. ಅದು ಪ್ರಯತ್ನ ಮಾಡಿ ನಿಮ್ಮ ಮುಂದೆ ತಗೊಂಡು ನಿಮ್ಮ ಮುಂದೆ ಅದು ಇಡ್ತಾ ಇರ್ತೀವಿ. ಖಂಡಿತವಾಗಿ ಅದಕ್ಕೂ ಬಹಳ ಪ್ರಾಮುಖ್ಯತೆ ಮತ್ತು ಪ್ರಾಮುಖ್ಯತೆ ಕೊಟ್ಟು ನಾವು ಜೀವನದಲ್ಲಿ ಪಾಲನೆ ಮಾಡಬೇಕು. ಅವಾಗ ನಾವು ಆ ಫಲಿತಗಳು ಖಂಡಿತವಾಗಿ ನಮಗೆ ಲಭ್ಯವಾಗುತ್ತೆ. ರೈಟ್ ಮಾಸ್ಟರ್ ನಮಸ್ತೆ. ಹೇಳಿ. ಮಾಸ್ಟರ್, ಗರ್ಭಕೋಶ ಸಮಸ್ಯೆಗೆ ಯಾವುದಾದ್ರೂ ಮುದ್ರೆ ಇದ್ರೆ ತೋರಿಸಿ ಮಾಸ್ಟರ್. ಗರ್ಭಕೋಶ ಸಂಬಂಧಿತ ಅಂದ್ರೆ ಖಂಡಿತವಾಗಿ ನಾವು ಯೋನಿ ಮುದ್ರಾ ಅನ್ನೋದು ಒಂದು ಮಹಿಳೆಯರಿಗೆ ಪ್ರತಿಯೊಂದು ಹೆಲ್ಪ್ ಆಗತ್ತೆ ಯೋನಿ ಹಾಂ ಮುದ್ರೆ. ಹಾಂ ಓಕೆ, ಯೋನಿ ಓಕೆ ಮುದ್ರಾ ಅನ್ನೋದು ಖಂಡಿತವಾಗಿ ಹೆಲ್ಪ್ ಆಗತ್ತೆ. ನೋಡಿ ಈ ತರ ಈ ಯೋನಿ ಮುದ್ರೆ ಇದೆಯಲ್ಲ ಇಟ್ಕೊಳ್ಳಿ, ಈ ತರ ಈ ತರ ಇರುತ್ತೆ ನೋಡಿದ್ರ, ಹಾಂ ಓಕೆ ಮಾಸ್ಟರ್. ಈ ತರ ನೋಡ್ಕೊಳ್ಳಿ, ಇದು ಇದಿರ್ಬೇಕು. ಆಮೇಲೆ ಈ ತರ ಇಟ್ಕೊಂಡು ನಮ್ಮ ಗರ್ಭ ಮೇಲೆ ಇಟ್ಕೋಬೇಕು. ಈ ಮೂರು ಅನ್ನೋದು ಇಲ್ಲಿ ಟಚ್ ಆಗಬೇಕು, ಈ ತರ ಟಚ್ ಆಗಿ ಇದು ಟಚ್ ಆಗಬೇಕು, ಇದು ಟಚ್ ಆಗಬೇಕು ಅಷ್ಟೇ. ಓಕೆ, ಈ ತರ ಮಾಡಿಕೊಂಡು ನಾವು ಈ ಗರ್ಭದ ಮೇಲೆ ಅಂದರೆ ಹೊಟ್ಟೆ ಮೇಲೆ ಇಟ್ಕೊಂಡು ಇದು ಮಾಡ್ಕೋಬೇಕು. ಒಂದು ಮಿನಿಮಮ್ ಅಂದರೆ 20 ನಿಮಿಷ 30 ನಿಮಿಷ. ಇದು ತೊಡೆ ಮೇಲೆ ಇಟ್ಕೋಬಾರ್ದು, ನಮ್ಮ ಹೊಟ್ಟೆ ಮೇಲೆ ಸ್ಟಮಕ್ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಇದು ಯೋನಿ ಮುದ್ರೆ ಅಂತ ಇತ್ತು.
ಅದು ಈ ಕಡೆ ರೈಟ್ ಸೈಡ್ ಬರೋ ತರ ಇಟ್ಕೋಬೇಕಾ ಮಾಸ್ಟರ್? ಆ ಬೆರಳುಗಳು ಈ ಟಚ್ ಮಾಡಿರ್ತೀವಲ್ಲ, ಮೂರು ಬೆರಳು ಹೊಟ್ಟೆಗೆ ಟಚ್ ಆಗ್ಬೇಕು, ಮತ್ತೆ ಬೆರಳುಗಳು ಔಟ್ ಸೈಡ್ ಕಾಣತ್ತರ. ಹೌದು ಅಷ್ಟೇ. ಈ ಈ ಮೂರು ಈ ತರ ಒಂದ್ಕೊಂದು ಟಚ್ ಆಗಿರ್ತದೆ, ಇದಕ್ಕೂ ಇದು ಟಚ್ ಆಗಿರ್ತದೆ, ಇದು ಈ ತರ ಎರಡು ಎರಡು ಕೈಗಳು ಈ ತರ ಇಟ್ಕೊಂಡು ಸಾಕಷ್ಟೇ. ಓಕೆ ಓಕೆ ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್. ಇದು ಯೋನಿ ಮುದ್ರೆ. ಯೋನಿ ಮುದ್ರೆ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ ಮಹಿಳೆಯರಿಗೂ, ಗರ್ಭ ಸಮಸ್ಯೆಗಳಿಗೆ, ಈ ಅಂಡಕೋಶ ಸಮಸ್ಯೆಗಳು ಯಾವುದೇ ಇರಲಿ, ಈ ಋತು ಸಮಸ್ಯೆಗಳಿಗೆ, ಈ ಋತುಸ್ರಾವ ಅನಿಯತವಾಗಿ ಆಗೋದು, ಹೆಚ್ಚು ಆಗೋದು, ಕಡಿಮೆ ಆಗೋದು, ಪ್ರತಿಯೊಂದಕ್ಕೂ ಈ ಯೋನಿ ಮುದ್ರೆ ಅನ್ನೋದು ಬಹಳ ಹೆಲ್ಪ್ ಆಗುತ್ತೆ. ಓಕೆ ಓಕೆ ಮಾಸ್ಟರ್, ತುಂಬ ಥ್ಯಾಂಕ್ಸ್ ಮಾಸ್ಟರ್. ರೈಟ್. ಸೊ ಓಕೆ ಸ್ನೇಹಿತರೆ, ಈಗ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಸೊ ಸ್ನೇಹಿತರೆ, ಇಷ್ಟುವರೆಗೂ ತಮ್ಮೆಲ್ಲರೂ ಸೊ ಎಷ್ಟೋ ಇಂಟ್ರೆಸ್ಟ್ ಆಗಿ, ಪ್ರತಿಯೊಬ್ಬರು ಶ್ರದ್ಧೆಯಿಂದ ನೀವು ಈ ಈ ಕಾರ್ಯಕ್ರಮವನ್ನು ಭಾಗವಹಿಸಿದ್ರು, ಮತ್ತೆ ಇಷ್ಟು ಹೆಚ್ಚು 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 ಜ್ಞಾನ ನಾವು ಈ ಜ್ಞಾನವನ್ನು ತಿಳ್ಕೊಂಡಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ, ಅದಕ್ಕೂ ಪ್ರತಿಯೊಬ್ಬರಿಗೂ ಮತ್ತೊಂದ್ಸರಿ ಧನ್ಯವಾದ ತಿಳಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ವಿ. ನಮಸ್ತೆ ನಮಸ್ತೆ ನಮಸ್ತೆ. ನಮಸ್ತೆ ಗುರುಗಳೇ, ಧನ್ಯವಾದಗಳು.